ರೀ ಮೀನಾಕ್ಷಿ ಜೈಶ್ರೀ ಓ ನಾನು ಆಗಲೇ ರೆಡಿಯಾಗಿ ನಿಂತಿದ್ದೀನಿ ರೀ ಸಂತೋಷ್ ಎಷ್ಟೊತ್ತು ಬೇಗ ರೆಡಿ ಆಗ್ರಿ ಚೇಚೆ ತುಂಬಾ ಸಂತೋಷ ರೀ ಜೈಶ್ರೀ ನಿಮ್ಮ ಯಜಮಾನ್ರು ಏನ್ರಿ ಮಾಡ್ತಾ ಇದಾರೆ ನಮ್ಮ ಯಜಮಾನ್ರು ಸ್ವಾಗತ ಭಾಷಣನ ಅಭ್ಯಾಸ ಮಾಡಕ್ ಹೋಗಿದ್ದಾರೆ ತುಂಬಾ ಸಂತೋಷ ಏ ಸಂತೋಷ ಸಂತೋಷ ಅಂತ ಏನ್ರಿ ಮುಖ ನೋಡ್ತೀರಾ ಬನ್ರಿ ಬೇಗ ಏನ್ರಿ ಶ್ರೀದೇವಿ ಒಳ್ಳೆ ಸಿಎಂ ಪಿಎಂ ಬರೋರ್ ತರ ಹಾರಾಡ್ತಿದ್ದೀರಾ ಹಾಗಲ್ರಿ ಈ ಅಪಾರ್ಟ್ಮೆಂಟ್ ರೆಸಿಡೆನ್ಸ್ ಅಸೋಸಿಯೇಷನ್ ಗೆ ನೀವು ಮೆಂಬರ್ ನಾನು ಸೆಕ್ರೆಟರಿ ಅಲ್ವಾ ನಿಮ್ಮನ್ನೆಲ್ಲ ಕರೆದು ಓನರ್ ವೆಲ್ಕಮ್ ಮಾಡೋದು ನನ್ನ ಕರ್ತವ್ಯ ತಾನೇ ಬೇಗ ಬನ್ನಿ ಪ್ಲೀಸ್ ಬೇಗ ಬನ್ನಿಪ್ಪ ನಡೀರಿ ನಡೀರಿ ಏನ್ರಿ ರಾಜೇಶ್ವರಿ ಇನ್ನೂ ಇಲ್ಲೇ ಇದ್ದೀರಲ್ಲ ಓನರ್ ಬರೋ ಹೊತ್ತಾಯ್ ರೀ ಬೇಗ ಬನ್ರಿ ರೀ ಶ್ರೀದೇವಿ ಎಷ್ಟು ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದೀರ ರೀ ಇವತ್ತು ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿರ್ತೀರಾ ಓನರ್ ಸಂತೋಷ ಪಟ್ಬಿಟ್ರೆ ಬಾರ್ಗೆನಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ ಡಾರ್ಲಿಂಗ್ ಹೌದು ಕರೆಕ್ಟ್ ಆಗಿ ಹೇಳಿದ್ರಿ ನಮ್ಮ ಮೋಹನ್ ರಾವ್ ಅವರು ಏನ್ ಹೇಳಿದ್ರು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಇರುತ್ತೆ ಗೊತ್ತಾಯ್ತು ಬೇಗ ಬನ್ನಿ ಹೋಗೋಣ ಎಲ್ರಿ ಟೈಮ್ ನೋಡೋಣ ಅರೇ ಯಾಕೋ ಇನ್ನೂ ಬರ್ಲಿಲ್ಲ 10 ವರೆಗೆ ಬರ್ತೀನಿ ಅಂತ ಹೇಳಿದ್ರಲ್ವಾ ಡಾರ್ಲಿಂಗ್ ಬಂದ್ರಲ್ಲ ಅವರು ಕರೆಕ್ಟ್ ಟೈಮ್ ಗೆ ಬರ್ತಾರೆ ಬನ್ನಿ ಬಾಸ್ ಹಲೋ ಹಲೋ ಮಹನೀಯರೇ ಮಹಿಳೆಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಇವತ್ತು ನಮ್ಮ ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಿನ ವಾರ್ಷಿಕೋತ್ಸವ ಈ ಸಮಾರಂಭಕ್ಕೆ ನಮ್ಮ ಮನೆ ಮಾಲೀಕರಾಗಿರ್ತಕ್ಕಂತ ಸುರೇಶ್ ಕುಮಾರ್ ಅವರು ಆಗಮಿಸಿರ್ತಕ್ಕಂತದ್ದೇ ಒಂದು ಕೊಳೆ ಅಲ್ಲ ಅಲ್ಲ ಕಳೆ ಉದಾರಶೀಲರಾದಂತ ನಮ್ಮ ಸುರೇಶ್ ಕುಮಾರ್ ಅವರು ಯಾವಾಗಲೂ ನಮ್ಮ ಬಗ್ಗೆ ನಮ್ಮ ಆಸೆ ಆಶೋತ್ತರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇವನ್ ಪಿಂಡ ಇವನ್ ಮಹಾ ಕಂಜುಸ್ ಅಂತ ಎಲ್ರಿಗೂ ಗೊತ್ತು ಇವ್ರಿಗೆ ಬಡವರು ಕಂಡ್ರೆ ತುಂಬಾ ಕನಿಕರ ಇವನ್ ಕನಿಕರಿಕೆ ಬಾಯಿ ಬಡ್ಕೋಬೇಕು ರೀ ಬಡವರು ಸತ್ರೆ ಸಾಯ್ಲಿ ತಾನ್ ಮಾತ್ರ ಬದುಕ್ಬೇಕು ಅನ್ನೋ ತಿಗಣೆ ಜಾತಿಯವನು ಜಿಪ್ಪಣಾಗ್ರೇಸರ್ ಚಕ್ರವರ್ತಿ ಅಷ್ಟೇ ಅಲ್ಲ ಮಹಾನ್ ಜುಗ್ಗ ಕೂಡ ತುಂಬಾ ಸಂತೋಷ ಹೆಚ್ಚಿ ಸುಮ್ಮನೆ ಕೂತ್ಕೊಳ್ರಿ ಈಗ ಮಾನ್ಯ ಸುರೇಶ್ ಕುಮಾರ್ ಅವರು ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ನಾಲ್ಕು ಮಾತಾಡ್ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಪ್ಲೀಸ್ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಆದ್ರೆ ಒಂದ್ ಮಾತು ನೀವೆಲ್ಲ ನನ್ನ ಕಂಜುಸ್ ಅಂತ ಕರೆದ್ರೂ ಪರವಾಗಿಲ್ಲ ತಿಗಣೆ ಜಾತಿಯವನು ಜಿಪ್ಪಣ ಗ್ರೇಸರ ಚಕ್ರವರ್ತಿ ಅಂತ ಪಟ್ಟ ಕೊಟ್ಟರು ಪರವಾಗಿಲ್ಲ ನೀವೆಲ್ಲ ನನ್ನ ಮಹಾನ್ ಜುಗ್ಗ ಅಂತ ಬಿರುದು ಕೊಟ್ಟು ಬೀಡ ಹಾಕೊಂಡು ಕ್ಯಾಕರ್ಸ್ ಹೋಗಿದ್ರು ನನಗೆ ಕೋಪ ಬರಲ್ಲ ಆದ್ರೆ ಕೊಡೋ ಬಾಡಿಗೆ 10 ಪೈಸೆ ಕಡಿಮೆ ಇದ್ರು ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ತುಂಬಾ ಸ ಇನ್ನೊಂದು ಮುಖ್ಯವಾದ ವಿಷಯ ಈ ಕಾರ್ಯಕ್ರಮಕ್ಕೋಸ್ಕರ ನೀವೆಲ್ಲ ಇಷ್ಟೊಂದು ಗ್ರ್ಯಾಂಡ್ ಆಗಿ ಹಣ ಖರ್ಚು ಮಾಡ್ತಾರೆ ನೋಡಿದ್ರೆ ನೀವೆಲ್ಲ ಈ ಫ್ಲಾಟ್ ಗೆ ಬಂದ ಮೇಲೆ ನಿಮ್ಮ ಅಂತಸ್ತು ಆಕಾಶದವರೆಗೂ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ ಅದರಿಂದ ಮುಂದಿನ ತಿಂಗಳಿಂದ ಈ ತಿಂಗಳಿಂದ ಅಲ್ಲಲ್ಲ ಈ ತಿಂಗಳಿಂದ ನಿಮಗೆಲ್ಲ 100 ರೂಪಾಯಿ ಬಾಡಿಗೆನ ಜಾಸ್ತಿ ಮಾಡ್ತಾ ಇದೀರಿ ತುಂಬಾ ಸಂತೋಷ ಏನ್ರಿ ಸಂತೋಷ ನಿಮ್ ತಲೆ ನಿಮ್ಗೇನು ನಿಮ್ಮ ಮಾವನ ನನ್ನ ಕಂದ್ಕಂತ ಕಳಿಸ್ತಾರೆ ನಮ್ಗೆ ಯಾರು ಕೊಡ್ತಾರೆ ನನ್ನ ಗಂಡನ ಬರೋ ಸಂಬಳದಲ್ಲಿ ಸಂಸಾರ ನಿಭಾಯಿಸೋದೆ ಕಷ್ಟವಾಗಿದೆ ತುಂಬಾ ಸಂತೋಷ ಅಯ್ಯೋ ಕರ್ಮ ಕರ್ಮ ಈಗ ನಿಮ್ಗೋಸ್ಕರ ನಾವು ಮನರಂಜನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ದಯವಿಟ್ಟು ನೋಡ್ಕೊಂಡು ಹೋಗ್ಬೇಕು ಓಕೆ ನೋ 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 11:00 ಸಿಎಂ ಜೊತೆ ಮೀಟಿಂಗ್ 12:00 ಈಟಿಂಗ್ 4:00 ಸ್ಲೀಪಿಂಗ್ 5:00 ವಾಕಿಂಗ್ ಓಕೆ ನೋಡಿ ದಯವಿಟ್ಟು ಎಲ್ಲ ಚಮಿಸ್ಬೇಕು ನಮಗೀಗ ಕೆರ್ಕೊಳ್ಳೋಕು ಪುರ್ಸತ್ ಇಲ್ಲ ನಮಸ್ಕಾರ
ಸುರೇಶ ಏನೋ ಹಾಕೋಗ್ತಾ ಇದೀಯಾ ಎದೆಲ ಮೇಲೆ ಸುರೇಶ್ ಕೇಳ್ರಿ ಹೇಳೋ ಅಯ್ಯಯ್ಯೋ ಹಾಗೆಲ್ಲ ಬಾಯಿನಲ್ಲಿ ಹೇಳಿದ್ರೆ ಅವನು ಹೇಳಲ್ಲ ಡಾರ್ಲಿಂಗ್ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಇರು ಏನಾಯ್ತು ನಿನಗೆ ಹಾಕೋಕೊಂಡಿಯಲ್ಲ ನಿಮ್ಗೆ ಏನಾಯ್ತೋ ಏನು ಅಂತ ನನ್ನ ಎದೆ ಬಡತಾನೆ ನಿಂತೋಯ್ತು ರೀ ತುಂಬಾ ಸಂತೋಷ ಕನಸ್ ಕಾಣ್ತಾ ಇದೀಯಾ ನೀನ್ ಕನ್ಸ್ ಕಾಣೋದಲ್ದೆ ನಮ್ಮನ್ನೆಲ್ಲ ಕೈಕಲ್ ನಡ್ಕೋ ಹಾಗೆ ಮಾಡ್ತೀಯಲ್ಲೋ ಛೇ ಇವೊಂದೊಳ್ಳೆ ನ್ಯೂಸೆನ್ಸ್ ಆಯ್ತು ಇದೇ ರೀತಿ ವಿಧಾನಸೌಧದಲ್ಲಿ ಆಡಳಿತ ಪಕ್ಷದವರ ವಿರುದ್ಧ ಕೂಗಾಡಿದ್ರೆ ಎಲ್ಲಾ ಪೇಪರ್ ನಲ್ಲೂ ಫ್ರಂಟ್ ಪೇಜ್ ನಲ್ಲಿ ನನ್ನ ಫೋಟೋ ಸಮೇತ ಹೆಸರು ಬರ್ತಾ ಇತ್ತು ಛೇ ಈತ ಮಾಡಿರೋ ಜನ ವಿರೋಧಿ ಕೆಲಸಕ್ಕೆ ನನ್ನ ಧಿಕ್ಕಾರ ಇದನ್ನೆಲ್ಲ ನಾನು ವಿರೋಧಿಸಿ ಸಭಾ ತ್ಯಾಗ ಮಾಡ್ತಾ ಇದ್ದೀನಿ ನಡೆಯ ಹೋಗೋಣ ನಡೆಯ ಕೆಲಸ ಇಲ್ಲ ನೆಲೆ ಇಲ್ಲ ಏನು ಹೋಗ್ಲಿ ಪಾಪ ಅಂತ ಜಾಗ ಕೊಟ್ರೆ ಈಗ ಹುಚ್ಚುಚ್ಚ ಕಿರ್ಚಾಡ್ತೀಯ ನೋಡೋ ನೀನ್ ದಿನ ಕನ್ಸ್ ಕಾಣ್ತಾ ಕಿರ್ಚಾಡ್ತಿದ್ರೆ ನಿನ್ನ ಎತ್ತಂಗಡಿ ಮಾಡ್ಬಿಡ್ತೀನಿ ಅಷ್ಟೇ ತುಂಬಾ ಸಂತೋಷ ಅಯ್ಯಯ್ಯ ಏನ್ರಿ ಇದೊಂದು ಮಾತು ಬಿಟ್ರೆ ಬೇರೆ ಮಾತೇ ಬರಲ್ವಾ ನಿಮ್ಗೆ ಬರುತ್ತೆ ರೀ ಆದ್ರೆ ಕಾಲ ತುಂಬಾ ಕೆಟ್ಟೋಗಿದೆ ನೋಡಿ ಅದಕ್ಕೆ ಯಾರ ಹತ್ರ ಮಾತಾಡ್ಬೇಕಾದ್ರೂ ತೂಕವಾಗಿ ತುಂಬಾ ಸಂತೋಷ ಅಂತ ಮಾತ್ರ ಹೇಳಿ ಅಂತ ಅವ್ರ ಹೆಂಡತಿ ತವ್ರಿಗೆ ಹೋಗ್ ಮುಂಚೆ ಹೇಳಿ ಹೋಗಿದ್ದಾರಂತೆ ಇವ್ರೇ ಅವ್ರ ಹೆಂಡತಿ ಇಬ್ರು ಈ ಅಪಾರ್ಟ್ಮೆಂಟ್ ಗೆ ಒಂದ್ ದೃಷ್ಟಿ ಬಟ್ಟಿದ್ದ ಹಾಗೆ ಯಾಕ್ರಿ ಬೈತೀರಾ ಪಾಪ ತುಂಬಾ ಸಂತೋಷ ಏನ್ರಿ ಸುರೇಶ್ ಮಿಸ್ಸೆಸ್ ಮೋಹನ್ ರಾವ್ ಅವ್ರ ಆಗಿದ್ದಕ್ಕೆ ನಿಮ್ಮನ್ನ ಸುಮ್ನೆ ಬಿಟ್ಟಿದ್ದಾರೆ ಬೇರೆಯವ್ರು ಯಾರಾದ್ರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಆಚೆ ಹಾಕ್ಬಿಡ್ತಿದ್ರು ರೀ ನೀವು ಹೇಳಿದ್ದು 100% ಕರೆಕ್ಟ್ ರಾಜೇಶ್ವರಿ ಏನ್ರಿ ನೋಡ್ತಾ ನಿಂತ್ಬಿಟ್ಟಿದ್ದೀರಾ ಏನು ನಿಮ್ಗೇನು ಹೊತ್ತು ಗೊತ್ತಿಲ್ವೇನೋ ಹೆಂಗಸನ ನೋಡ್ಬಿಟ್ರೆ ಸಾಕು ಆಫೀಸ್ಗೆ ಹೋಗೋದು ಮರ್ತ್ಬಿಡ್ತೀರಲ್ಲ ನಡೀರಿ ನೀವೇ ನೋಡ್ತಾ ನಿಂತ್ಬಿಟ್ಟಿದ್ರ ನಡೀರಿ ಬನ್ನಿ ಬನ್ನಿ ಡಾರ್ಲಿಂಗ್ ನಿಧಾನ ಬಂದೆ ಅಲ್ಲ ಅಲ್ಲಿ ಒಗೆಯಕ್ಕೊಂದ್ ರಾಶಿ ಬಟ್ಟೆ ಬಿದ್ದಿದೆ ತೊಳೆಯೋಕೊಂದ್ ಬಂಡಿ ಪಾತ್ರೆ ಬಿದ್ದಿದೆ ಅಲ್ಲಿ ಕೆಲಸ ಮಾಡಿದ್ಬಿಟ್ಟು ಏನೇ ಮಾಡ್ತಿದ್ಯಾ ಇನ್ನೂ ಏನೇ ನೋಡ್ತಿದ್ಯಾ ನಡಿಯೇ ತಗೋರು ಗರಂ ಚಾ ಯಾಕ ಗುರು ಒಂಥರ ಇದ್ಯಾ ಇದನ್ ಕುಡ್ದ ಅಂದ್ರೆ ನೀನು ಪ್ರಭಾಕರ್ ತರ ಸ್ಟ್ರಾಂಗ್ ಆಗ್ತ್ಯ ವಿಷ್ಣುವರ್ಧಂತರ ಗ್ಲಾಮರ್ ಬರ್ತ್ಯ ರವಿಚಂದ್ರನ್ ತರ ರೋಮಾನ್ಸ್ ಹೀರೋ ಆಗ್ತ್ಯ ಅಂಬರೀಷ್ ತರ ರೆಬಲ್ ಸ್ಟಾರ್ ಆಗ್ತ್ಯ ಈ ಮುಚ್ಕೊಂಡ್ ಕೂತ್ಕೊಳಗೆ ಅಂತ ಅಂತೀನಿ ನೀನು ನಾನು ಮುಚ್ಕೊಂಡ್ ಕೂತ್ಕೊಬೇಕಾ ಇದುವರೆಗೂ ನೀನ್ ಕುಡ್ದಿರೋ ಟೀ ತಿಂದಿರೋ ಬನ್ನ ಬಿಲ್ಲು 139.30 ರೂಪಾಯಿ ಮೊದ್ಲದಿಡು ನಾನು ರೈಟ್ ಹೇಳ್ತೀನಿ ಆನಂದ ಯಾಕೋ ಅಷ್ಟೊಂದು ಕೋಪ ಮಾಡ್ಕೋತೀಯಾ ನೋಡು ಚಿಲ್ಲರೆ ಕಾಸ್ಗೋಸ್ಕರ ನನ್ನ ಚಿಲ್ಲರೆ ನಮ್ಮ ಮಗಂತಾರ ನೋಡ್ಬೇಡ ಕಣೋ ನಾನು ಏನೋ ಕಡಿಮೆ ಓದಿದ್ದೀನಿ ಎಂಎ ಗೋಲ್ಡ್ ಮೆಡಲಿಸ್ಟ್ ಕಣೋ ಏನ್ ಮಾಡ್ಲಿ ನನ್ ಟೈಮ್ ಚೆನ್ನಾಗಿಲ್ಲ ಕೆಲ್ಸಕ್ಕೋಸ್ಕರ ಅಲ್ದು ಅಲ್ದು ಸಾಕಾಯ್ತು ಆ ಕಡೆ ಕೆಲ್ಸನೂ ಇಲ್ಲ ನೋಡು ಚಪ್ಪಲಿ ನೋಡಿದ್ರೆ ಈ ಗತಿ ಇದ್ರಲ್ಲಿ ಹೊಡ್ಕೊಳಕ್ಕೂ ಮನಸ್ಸು ಬರ್ತಾ ಇಲ್ಲ ನೋಡು ಇವತ್ತೊಂದು ಇಂಟರ್ವ್ಯೂ ಇದೆ ಅಲ್ಲಿ ನನ್ ಕೆಲಸ ಸಿಕ್ಬಿಟ್ರೆ ಇಮ್ಮಿಡಿಯೇಟ್ ನೀನ್ ಸಾಲ ಎಲ್ಲ ತೀರಿಸ್ಬಿಡ್ತೀನಿ ಅಲ್ವರ್ಗು ಸ್ವಲ್ಪ ಕೋಆಪರೇಟ್ ಮಾಡೋ ಪ್ಲೀಸ್ ತಿರುಪ್ತಿ ತಿಮ್ಮಪ್ಪ ನಮ್ ಗುರುಗೆ ಬೇಗ ಕೆಲಸ ಸಿಗಂಗ್ ಮಾಡಪ್ಪ ಹಾಗೇನಾದ್ರೂ ಆದ್ರೆ ನಾನ್ ತಿರುಪ್ತಿಗ್ ಬಂದು ತಲೆ ಬೋಳಿಸ್ಕೊಂತೀನಿ ಇಲ್ಲದೆ ಹೋದ್ರೆ ನಮ್ ಯಜಮಾನ ಅಡ್ವಾನ್ಸ್ ಆಗಿ ತಲೆ ಬೋಳಿಸ್ಬಿಡ್ತಾನೆ ಬೆಸ್ಟ್ ಆಫ್ ಲಕ್ ಗುರು ಥ್ಯಾಂಕ್ ಯು ಸುರೇಶ್ ಇವತ್ತಿನ ಇಂಟರ್ವ್ಯೂನಲ್ಲಾದ್ರೂ ಕೆಲಸ ಸಿಗ್ಲಿ ಅಂತ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದೆ ಪ್ರಸಾದ ತಗೋ ಮಂತ್ರಕ್ಕೆಲ್ಲ ಮಾವಿನಕಾಯಿ ಉದುರು ಹಾಗಿದ್ರೆ ಗೋಲ್ಡ್ ಮೆಡಲಿಸ್ಟ್ ಆಗಿರೋ ಈ ಸುರೇಶ ಮೆಟ್ಲುಗಳಿಗೆ ಜೀವನ ಮಾಡೋ ಅವಶ್ಯಕತೆ ಇರುತ್ತಿರಲಿಲ್ಲ ಯಾವ್ದಾದ್ರೂ ಒಂದು ಕಂಪನಿ ಎಂಡಿ ಆಗಿ ಫಸ್ಟ್ ಕ್ಲಾಸ್ ಒಂದು ಬೆನ್ಸ್ ಕಾಲ್ ಓಡಾಡ್ಕೊಂಡಿರ್ತಾ ಇದೆ ಓಕೆ ಪಾಪ ನಿನ್ ಸೆಂಟಿಮೆಂಟ್ ನಾನು ಯಾಕೆ ಬೇಡ ಅಲ್ಲಿ ಕೊಡು ನಿಮ್ಮ ಹೆಸರು ಸುರೇಶ್ ಅಲ್ವಾ ಅದು ಪಬ್ಲಿಕ್ ಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಸೂರಿ ಸೂರಿ ಅಂತ ಕರೀತಾರೆ ಆನ್ಸರ್ ಟು ದಿ ಪಾಯಿಂಟ್ ಎಸ್ ಮೇಡಂ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ನಿಮಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೋ ಅದು ನಮಗೆ ಕನ್ವೀನಿಯಂಟ್ ಅಂದ್ರೆ ನೀವು ಏನ್ ಬರ್ಕೊಟ್ರೆ ನನಗೆ ಕೆಲಸ ಸಿಗುತ್ತೋ ಅದನ್ನ ಬರ್ಕೊಳ್ಳಿ ಅಂದೆ ಇಂಗ್ಲಿಷ್ ಚಾನೆಲ್ ಅಂದ್ರೆ ಏನ್ ಗೊತ್ತಾ ಗೊತ್ತು ಮೇಡಂ ಸ್ಟಾರ್ ಟಿವಿ ನಲ್ಲಿ ಇಂಗ್ಲಿಷ್ ಪಿಕ್ಚರ್ ತೋರಿಸೋದೆ ಇಂಗ್ಲಿಷ್ ಚಾನೆಲ್ ನೋ 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 ನೀವು ಬುಕ್ಸ್ ಓದ್ತೀರಾ ಇಲ್ಲ ಮೇಡಂ ಮನುಷ್ಯನೇ ಬುಕ್ಸ್ ಅಂತ ತಿಳ್ಕೊಂಡು ಓದೋದೇ ನನ್ನ ಹಾಬಿ ತಲೆಹಾಟೆ ಮಾಡೋದ್ ಬಿಟ್ಟು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅನ್ಯೋನ್ಯ ದಂಪತಿಗಳು ಅಂದ್ರೆ ಯಾರು ಫಿಟಿಂಗ್ ಫಿಟಿಂಗ್ ಒಬ್ಬ ಗಂಡ ಇನ್ನೊಬ್ಬ ಹೆಂಡತಿ ಜೊತೆಲಿ ಅಂದ್ರೆ ವೆರಿ ಸಿಂಪಲ್ ಫಾರ್ ಎಕ್ಸಾಂಪಲ್ ನೀವಿಲ್ದಿರೋ ನಿಮ್ಮ ಗಂಡ ಇವ್ರ ಜೊತೆನಲ್ಲಿ ನೀವಿಲ್ದಿರೋ ನಿಮ್ಮ ಗಂಡ ಇವ್ರ ಜೊತೆನಲ್ಲಿ ದಟ್ಸ್ ಆಲ್ ಏನು ನಾನು ಇಲ್ದೇ ಇರಬೇಕಾದ್ರೆ ನನ್ನ ಗಂಡನ ಜೊತೆಲಿ ಇವಳ ಎಸ್ ನಾನು ಇಲ್ದೇ ಇರುವಾಗ ನನ್ನ ಗಂಡನ ಜೊತೆ ನೀನಾ ಎಸ್ ಎಸ್ ಏನೇ ನಾನು ಇಲ್ದೇ ಇರುವಾಗ ನನ್ನ ಗಂಡನ ಜೊತೆ ನೀನಾ ನನ್ನ ಗಂಡನ ಜೊತೆ ನೀನು ಇರ್ತೀಯನೇ ಎಷ್ಟು ಧೈರ್ಯ ಒಂದು ನಿಮಿಷ ತೊಳಿ 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 ಇವತ್ತು ಸಮಾಧಿ ಮಾಡಿ
ತಿಂಗಳು ಕ್ರಿಮಿಟ್ರಿ ಮಾಡಿ ಡಿಕ್ಕಿ ಹೊಡೆಯೋದು ಆಮೇಲೆ ಸಾರಿ ಕೇಳೋದು ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತೀರಾ ಏನು ಕಣ್ಣನ್ ಬಗ್ಗೆ ಕೇಳಿದ್ರ ಮೇಡಮ್ ನಿಜ ಹೇಳ್ಬೇಕು ಅಂದ್ರೆ ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ ವೆರಿ ಬ್ಯೂಟಿಫುಲ್ ನೀವ್ಯಾರಿ ನನ್ ಕಣ್ಣಿನ ಬಗ್ಗೆ ಮಾತಾಡೋಕೆ ನಾನ್ಯಾರನ್ನ ಸರಿ ಬಿಡಿ ಆ ಕುಮಾರವ್ಯಾಸನು ಕಾಳಿದಾಸನ ನೋಡಿದ್ರೆ ನಿಮ್ ಕಣ್ಣಿನ ಬಗ್ಗೆ ಒಂದ್ ಕಾವ್ಯನ ಬರೆದು ಬಿಡ್ತಾ ಇದ್ದ ಶೂ ಶಟ್ ಅಪ್ ನಿಜ ಹೇಳ್ತಾ ಇದ್ದೀನಿ ಮಿಸ್ ನೀವ್ ಎಷ್ಟು ಚೆನ್ನಾಗಿದ್ದೀರ ಅಂದ್ರೆ ಯಾರಾದ್ರೂ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟರ್ ನಮ್ಮ ಚಿದಂಬರ್ ಶೆಟ್ಟಿ ಅಂತ ನಿಮ್ಮನ್ನ ನೋಡಿದ್ರೆ ನಿಮ್ಮನ್ನ ಹೀರೋಯಿನ್ ಆಗಿ ಹಾಕೊಂಡು ಒಳ್ಳೆ ಹೀರೋಯಿನ್ ಓರಿಯಂಟೆಡ್ ಪಿಕ್ಚರ್ ಮಾಡ್ತಾ ಇದ್ದೀರಿ ಆ ಸಿನಿಮಾ 100 ಇಸ್ ಯಾಕೆ ಸಿಲ್ವರ್ ಜುಬ್ಲಿ ಓಡಿರೋದು ಗ್ಯಾರಂಟಿ ನೀವ್ ಇಲ್ಲಿಂದ ಹೋಗ್ತಿರೋ ಇಲ್ವೋ ತಲಹರಟೆ ತಲಹರಟೆ ಅಲ್ಲ ಮೇಡಮ್ ಹೀರೋ ವಿಷಯನ ಹೇಳ್ತಾ ಇದ್ದೀನಿ ನನಗನ್ಸುತ್ತೆ ನಿಮ್ಮನ್ನ ಮಾಡ್ಲ್ ಆಗಿ ಇಟ್ಕೊಂಡು ಆ ಬೇಲೂರು ಶಿಲಾ ಬಾಲಕಿಯರನ್ನ ಜಗಣಾಚಾರಿ ಕೆತ್ತಿದ್ದು ಅಂತ ಐ ಮೀನ್ ಹಿಂದಿನ ಜನ್ಮದಲ್ಲಿ ಏನಂತೀರಾ ಬೇಕ್ಬೇಕು ಅಂತಾರೆ ಹುಡುಗಿಯರಿಗೆ ಡ್ಯಾಶ್ ಹೊಡೆಯೋದು ಹುಚ್ಚುಚ್ಚಾಗಿ ಮಾತಾಡೋದು ಬೇರೇನು ಕೆಲಸ ಇಲ್ವಾ ನಿಮ್ಗೆ ನಿಮ್ಮಂತ ಚೆಲುವೆ ಜೊತೆ ಮಾತಾಡ್ತಾ ಇದ್ರೆ ಈ ಲೋಕನೆ ಮರ್ತೋಗಿ ಒಂದು ಪ್ರೇಮ ಲೋಕನೆ ಸೃಷ್ಟಿಯಾಗುತ್ತೆ ಕೆನ್ನಿಗೆ ಬಾರಿಸಿದ್ರೆ ಪ್ರೇಮ ಲೋಕ ಅಲ್ಲ ಯಮಲೋಕ ಸೃಷ್ಟಿಯಾಗುತ್ತೆ ನೀವು ನನ್ನ ಜೊತೆ ಇದ್ರೆ ಆ ಯಮಲೋಕನೆ ಸ್ವರ್ಗಲೋಕ ಆಗುತ್ತೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನ್ನ ಇಂಟರ್ವ್ಯೂ ಇಲ್ಲೇ ಮುಗಿದು ಹೋಗುತ್ತೆ ಆ ಹೆಂಗಸರ ಇಂಟರ್ವ್ಯೂಗಿಂತ ನೀವು ನನ್ನ ಜೊತೆಲಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಸುಮ್ಮನೆ ಮನೆಗೆ ಹೋಗಿ ಆ ಕೆಲಸ ಬೇರೆಯವರಾಗ್ಲೇ ಕೊಟ್ಟಾಗಿದೆ ನೀವು ಡ್ಯಾಶ್ ಹೊಡೆದಾಗ್ಲೇ ನಾನು ಅಂದ್ಕೊಂಡೆ ಈ ಕೆಲಸನ ಸಿಕ್ಕಲ್ಲ ಅಂತ ಎಲ್ಲ ನನ್ನ ಗ್ರಹಚಾರ ನಿಮ್ಮಂತ ಮುದ್ದಾಗಿರೋ ಒಳ್ಳೆ ಹುಡುಗಿಯರ ಕೋಪ ಮಾಡ್ಕೊಂಡ್ರೆ ನೋಡೋಕೆ ಚೆನ್ನಾಗಿರಲ್ಲ ಮೇಡಮ್ ನಾನು ಒಳ್ಳೆ ಹುಡುಗಿ ಅಂತ ನಿಮಗೆ ಹೇಗೆ ಗೊತ್ತು ನಿಮ್ಮ ಮಾತು ಸ್ವಲ್ಪ ಒರಟಾಗಿದ್ರು ನಿಮ್ಮ ಹೃದಯ ಮಾತ್ರ ಬೆಣ್ಣೆ ತರ ಅಂತ ನೋಡಿದ್ರೆ ಗೊತ್ತಾಗಲ್ವಾ ಯಾಕ್ರಿ ನನ್ನ ರೈಲ್ ಹತ್ತಿ ಸುಮ್ಮನೆ ಸ್ಟ್ರೈನ್ ಮಾಡ್ಕೋತೀರಾ ಇದಿಲ್ಲ ಸ್ಟ್ರೈನ್ ಏನು ಬಂತು ಮೇಡಮ್ ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಒಂದೊಂದು ಯುಗಾನು ಒಂದೊಂದು ಕ್ಷಣದ ಕಳೆದೋಗುತ್ತೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಲ್ಲ ಚಪ್ಪಲಿ ಹೊಡ್ಕೋಬೇಕು ನಿಮ್ಮ ಚಪ್ಪಲಿ ಇಲ್ಲ ಮಿಸ್ಟರ್ ಸುರೇಶ್ ಮಾದೇವಣ್ಣ ನಮಸ್ಕಾರ ರಿಟರ್ನ್ ಆಗೋ ನಮಸ್ಕಾರ ಹಾಕಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನ್ ಕಳ್ಕೊತೀಯಾ ನೀನೊಂದ್ ಹತ್ತಳ್ಳು ಒಂದಕ್ಕೆ ನಾಲ್ಕು ನಮಸ್ಕಾರ ಹೊಡಿತೀನಿ ಎಲ್ಲ ಇವನ ನಮಸ್ಕಾರ ಹೊಡೆದು ದುಡ್ಡು ಮಾಡಕ್ ನೋಡ್ತಾ ಇದ್ಯಾ ನಿನ್ ನಮಸ್ಕಾರಕ್ಕಿರೋ ವ್ಯಾಲ್ಯೂ ನನ್ ಗೋಲ್ಡ್ ಮೆಡಲ್ ಇಲ್ವಲ್ಲಯ್ಯ ಒಂದ್ ಕೆಲಸ ಮಾಡು ನಾನೇ ಒಂದ್ ನಾಲ್ಕು ಹಾಕ್ತೀನಿ ತಳ್ಳು ಒಂದ್ ಐದು ವಾಗ್ರಿ ರೀ ಸೆಕ್ರೆಟರಿ ನೋಡಿದ್ರೆ ಬೈತಾರೆ ವಾಗ್ರೆ ಲಿಫ್ಟ್ ಇದ್ರು ಉಪಯೋಗಿಸೋ ಯೋಗ ಇಲ್ಲ ಯಾವುದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಆದರ್ಶ ಅಪಾರ್ಟ್ಮೆಂಟ್ ಜನರಲ್ ಸೆಕ್ರೆಟರಿ ಶ್ರೀದೇವಿ ಅವರಿಗೆ ಮಧ್ಯಾಹ್ನದ ವಂದನೆಗಳು ಈ ರೀತಿ ಪೂಸಿ ಹೊಡೆದ್ರೆ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಾ ಚಾಚಾ ಇಷ್ಟೇ ನಾನು ನನ್ನ ಬಗ್ಗೆ ತಿಳ್ಕೊಂಡಿರೋದು ನಾನು ನಿನ್ನ ಅಷ್ಟೊಂದು ಚೀಪ್ ಅಂತ ತಿಳ್ಕೊಂಡ್ಬಿಟ್ರ ಏನೋ ನಿಮ್ಗೊಂದು ವಿಷಯ ತಿಳಿಸ್ಬೇಕಾಯ್ತು ಮೆಟ್ಲು ಹತ್ಕೊಂಡು ಮನೆಗೆ ಬರ್ತಿದ್ದೆ ಸರಿ ಇಲ್ಲೇ ಸಿಕ್ಕಿದ್ರಲ್ಲ ತಿಳಿಸೋಣ ಅಂತ ಬಂದೆ ಅದೇನ್ ಬೇಗ ಹೇಳಯ್ಯ ಮೇಡಮ್ ಆ ವಿಷಯ ಇಲ್ಲಿ ಮಾತಾಡೋದ್ ಬೇಡ ಒಂದ್ ಕೆಲಸ ಮಾಡಿ ನೀವು ಲಿಫ್ಟ್ ಅಲ್ಲಿ ಬನ್ನಿ ನಾನು ಮೆಟ್ಲು ಹತ್ಕೊಂಡು ಬಂದ್ಬಿಡ್ತೀನಿ ಇರ್ಲಿ ಹೇಳಯ್ಯ ಸೋ ತುಂಬಾ ಸೂಕ್ಷ್ಮದ ವಿಚಾರ ನಿಮ್ ಪರ್ಸನಲ್ ಅದಕ್ಕೆ ನೀವು ಲಿಫ್ಟ್ ಅಲ್ಲಿ ಬನ್ನಿ ನೀನು ಬಾ ಲಿಫ್ಟ್ ಅಲ್ಲಿ ಹೋಗೋಣ ಅಲ್ಲ ಮೇಡಮ್ ನಿಮ್ ರೂಲ್ಸ್ ರೆಗ್ಯುಲೇಷನ್ಸ್ ನೀವೇ ಬ್ರೇಕ್ ಮಾಡ್ತಾ ಇದ್ರಲ್ಲ ನಿನಗೆ ಗೊತ್ತಲ್ಲ ನಾನು ಈ ಅಪಾರ್ಟ್ಮೆಂಟ್ ಜನರಲ್ ಸೆಕ್ರೆಟರಿ ಅಂತ ನನ್ನ ಮಾತಿಗೆ ಯಾರು ಎದುರಾಡ್ತಾರೆ ನಡಿ ಹೋಗೋಣ ಹೌದೌದು ನಿಮಗೆ ಎದುರಾಡೋ ಶಕ್ತಿ ಯಾರಿಗಿದೆ ನನಗೂ ಇಲ್ಲ ದಯವಿಟ್ಟು ಈಗ ಹೇಳು ಫ್ಯಾನ್ ಹೇಳು ಏನು ಅಂತ ಹೇಳಿ ಮೇಡಮ್ ಪಾಪ ನಿಮಗೆ ಈ ರೀತಿ ಅನ್ಯಾಯ ಆಗಬಾರ್ದಾಗಿತ್ತು ಯೋ ಯಾಕೆ ಟೆನ್ಷನ್ ಅಲ್ಲಿ ಇರ್ತೀಯಾ ವಿಷಯ ಏನು ಅಂತ ಹೇಳು ವಿಷಯ ಹೇಳಕ್ಕೆ ವಿಷಾದವಾಗ್ತಿದೆ ಕಟ್ಲು ಬೇರೆ ಒಣಗ್ತಾ ಇದೆ ಬೆಳಿಗ್ಗೆ ಒಂದ್ ತೊಟ್ಟು ನೀರು ಕೂಡ ಕುಡಿದಿಲ್ಲ ಮೇಡಮ್ ಅದ್ ನಿಮಗೆ ಗೊತ್ತಾ ಸರಿ ಸರಿ ಬಾ ಮನೆಗೆ ಹೋಗೋಣ ಬಾ ಅಬ್ಬಾ ಈಗ ಸ್ವಲ್ಪ ಮಾತಾಡಕ್ ಶಕ್ತಿ ಬಂತು ಹೇಳಿ ಹೇಳಿ ಬೆಳಿಗ್ಗೆ ಇಂಟರ್ವ್ಯೂ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಹೋಟ್ಲಿಗೆ ಹೋದೆ ಇನ್ನೇನ್ ಆರ್ಡರ್ ಮಾಡ್ಬೇಕು ಅನ್ನಷ್ಟ್ರಲ್ಲಿ ಒಂದ್ ಹೆಣ್ಣು ಗಂಡು ಮಾತಾಡ್ತಾರೆ ಧ್ವನಿ ಕೇಳಿಸ್ತು ಯಾರ ಮಾತು ಮೊದ್ಲು ಮೊದ್ಲು ಗೊತ್ತಾಗ್ಲಿಲ್ಲ ಕೇಳ್ತಾ ಕೇಳ್ತಾ ಈ ಧ್ವನಿ ಎಲ್ಲೋ ಕೇಳಿರಲ್ಲ ಅನಿಸ್ತು ಯಾರ ಧ್ವನಿ ನಿಮ್ ಹಾಗೆ ನನಗೂ ಕುತೂಹಲ ಕೇಳ್ತು ನಿಧಾನವಾಗಿ ಆ ಕಡೆ ತಿರುಗಿ ನೋಡ್ತೀನಿ ಹೇಳಯ್ಯ ಯಾಕಯ್ಯ ಸಸ್ಪೆನ್ಸ್ ಇಡ್ತೀಯಾ ಬೇಕ ಹೇಳಯ್ಯ ಹೇಳಯ್ಯ ಹೇಳಿ ಬೇಡ ಆ ಗಂಡಸ್ತಾರೆ ನಿಮ್ ಯಜಮಾನ್ರದ್ದು ನಮ್ ಯಜಮಾನ್ರದ್ದಾ ಹೆಣ್ಣಿನ ಧ್ವನಿ ಇನ್ಯಾರ್ದು ಆ ರಾಜೇಶ್ವರಿದು
ರಾಜೇಶ್ವರಿದು ಏನ್ ಮಾತಾಡ್ತಾ ಇದ್ರು? ನೀನ್ ಎದುರುಗಡೆ ಮನ್ಲಿದ್ರು ನಿಂಗ್ ಹಲೋ ಹೇಳಕ್ ಆಗಲ್ಲ, ಗುಡ್ ಮಾರ್ನಿಂಗ್ ಹೇಳಕ್ ಆಗಲ್ಲ. ನನ್ನ ಹೆಂಡತಿ ಹದ್ದಿನ ಕಣ್ಣು ಸದಾ ನನ್ ಮೇಲೆ ಇರುತ್ತೆ. ಹ್ಮ್, ಅವಳಿಗೆ ನನ್ ಮೇಲೆ ಸಂಶಯ. ನಾನು ಬಾಗಿಲು ತೆಗೆದಿದ್ದ ತಡ ಅದೆಲ್ಲಿರ್ತಾಳ ಏನೋ ತಟ್ ಅಂತ ಆಚೆ ಬಂದ್ಬಿಡ್ತಾಳೆ. ನನಗಿಂತ ಮುಂಚೆನೆ ಗೇಟ್ ವರ್ಗೂ ಫಾಲೋ ಮಾಡ್ಕೊಂಡ್ ಬರ್ತಾಳೆ. ನಾನು ಕುರಿ ಹಾಗೆ ತಲೆ ಬಗ್ಗಿಸ್ಕೊಂಡು ಬಂದು ಆಟೋ ಹತ್ತಬೇಕು. ಆಟೋ ಹೊರಟ ಮೇಲೇನೆ ನಿರಾಯಾಸವಾಗಿ ನಿರ್ಭಯವಾಗಿ ತಲೆ ಎತ್ತಬೇಕು. ನಿಮ್ ಹೆಂಡತಿನ ಕಂಡ್ರೆ ನಿಮ್ಗೆ ಅಷ್ಟೊಂದು ಹೆದರಿಕೆನಾ? ಹೆದರಿಕೆ ಹೆದರಿಕೆನಲ್ಲ, ಒಂಥರ ಪ್ರೀತಿ. ಪ್ರೀತಿನಾ? ಪ್ರೀತಿ ನಿನ್ನ ಮೇಲಿದೆ, ಪ್ರೀತಿ ಅಲ್ಲ ಅಭಿಮಾನ, ಓವರ್ ಅಭಿಮಾನ. ನೀನೇ ಆದ್ರೂ ರಾಜೇಶ್ವರಿ ನಿನ್ನ ಕಂಡ್ರೆ ನಂಗೊಂಥರ ಅಟ್ರಾಕ್ಷನ್. ಅಟ್ರಾಕ್ಷನ್ ಅಂತ ಅಟ್ರಾಕ್ಷನ್ ಬರೀ ಡೈಲಾಗ್ ಕೇಳೋದಕ್ಕೆ ನಿಮ್ ಕಣ್ಣುಗಳು ಕೆಂಡ ಕರ್ತಾ ಇದ್ದೀರಾ. ಇನ್ನ ಸೀನ್ ಏನಾದ್ರೂ ನಿಮ್ ಕಣ್ಣಾರ ನೋಡ್ಬಿಟ್ಟಿದ್ರೆ ಅಗ್ನಿ ಪರ್ವತನೆ ಬ್ಲಾಸ್ಟ್ ಆಗೋಗಿರೋದು. ಮುಂದೆ ಹೇಳು. ಹೇಳೋಕ್ ಬೇಜಾರ ವಿಷಯ ಇದೆ ಮೇಡಮ್, ಆದ್ರೆ ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನಿಲ್ಲ. ನಿಮ್ ಮನೆಯಲ್ಲಿ ಏನ್ ಟಿಫನ್ ಮಾಡಿದಿರಾ? ತಿಂಡಿ ಬೇಕಾ? ಒಂದ್ ನಿಮಿಷ ಇರು, ತರ್ತೀನಿ. ಫಿಟಿಂಗ್ ಫಿಟಿಂಗ್ ತಿನ್ನಪ್ಪ ತಿನ್ನು. ಆಮೇಲೆ ಏನ್ ಮಾತಾಡ್ತಾ ಇದ್ರು? ಆ ರಾಜೇಶ್ವರಿ ಮಾತ್ರ ಅಷ್ಟೇ ಕೇಳಿಸ್ಲಿಲ್ಲ, ಆದ್ರೆ ನಿಮ್ ಮೆಜುವರ್ ಮಾತ್ರ ಬಹಳ ಜೋರ ಮಾತಾಡ್ತಾ ಇದ್ರು. ಬಹುಶಃ ಇವತ್ತು ದೊಡ್ಡ ಹಾಲಿಕ್ಸ್ ಜಾಸ್ತಿ ಕುಡಿಸಿದ್ರು ಅಂತ ಕಾಣುತ್ತೆ. ಕುಡಿಸ್ತೀನಿ, ಇನ್ನು ಕುಡಿಸ್ತೀನಿ. ಹಾಲಿಕ್ಸ್ನಾ? ಅಲ್ಲ, ಟಿಕ್ ಟ್ವೆಂಟಿನ. ಅಲ್ಲ ಮೇಡಮ್, ಅವ್ರಿಗೆ ಏನ್ ಮಾತು ಕೇಳಿದಲ್ಲ, ಮನೆಯಲ್ಲಿ ಸಾಕ್ಷಾತ್ ಸಿನಿಮಾ ತರ ಶ್ರೀದೇವಿ ತರ ಹೆಂಡತಿ ನಿಟ್ಕೊಂಡು ಅವಾಗ ಆ ಸೊಟ್ಟುಬುತ್ತಿಯಿಂದ ಬಿದ್ದಿದ್ದಾರಲ್ಲ. ನೋಡಿ ಮೇಡಮ್, ನಿಮ್ ಮುಖಸ್ಥಿತಿಗೋಸ್ಕರ ಹೇಳ್ತಾ ಇದೀನಂತಲ್ಲ, ಅಥವಾ ನೀವು ಕಾಫಿ ಟಿಫನ್ ಕೊಟ್ರಿ ಅಂತಾನೋ ಅಲ್ಲ, ಏನೋ ಫ್ಯಾಕ್ಟ್ ನ ಗೌರವಿಸೋದು ನನ್ನ ಸ್ವಭಾವ. ನಿಮ್ ಪರ್ಸನಾಲಿಟಿ ಮುಂದೆ ಮುನ್ಸಿಪಾಲಿಟಿ ಆಗಿರೋ ರಾಜೇಶ್ವರಿ ಜೊತೆ ಲಲ್ಲೆ ಹೊಡೆಯೋದು ಚಚಾ. ಛೀ, ಈ ಗಂಡಸರ ಹಣೆಬರನೇ ಇಷ್ಟು. ನಮ್ಮನೆ ಕೋಳಿ ಸಾರು ಪಕ್ಕದ ಮನೆ ತಿಳಿ ಸಾರಿಗೆ ಸಮ ಅಂತಾರೆ. ಮೇಡಮ್, ಎಲ್ಲಾ ಗಂಡಸರು ಒಂದೇ ತರ ಇರಲ್ಲ, ಆದ್ರೆ ಒಂದ್ ಮಾತ್ರ ಸತ್ಯ, ನಿಮ್ಮ ಗಂಡನ ಸ್ಥಾನದಲ್ಲಿ ಬೇರೆ ಯಾರ ಇದ್ರು ನಿಮ್ಮನ್ನ ಊದ್ಕಟ್ಟಿ ಹಚ್ಚಿ ಪೂಜೆ ಮಾಡ್ತಾ ಇದ್ರು. ಪೂಜೆ ಕರೆಕ್ಟ್, ಮನೆಗ್ ಬರ್ಲಿ, ನನ್ನ ಗಂಡನಿಗೆ ನಾನು ಇವತ್ತು ಪೂಜೆ. ಎಲ್ಲೋತ್ತಿನ ಲುಂಗಿ ಎಲ್ಲಿ ಇಟ್ಟಿದ್ನಲ್ಲ? ನೀನೇನಾದ್ರೆ ನನ್ ಲುಂಗಿ ನೋಡ್ದಾ? ನಿನ್ ಲುಂಗಿ ಬನಿಯನ್ ನೋಡೋದೇ ನನ್ ಕೆಲ್ಸ ಅನ್ಕೊಂಡ್ಯಾ? ಮತ್ತೆಲ್ಲೋಯ್ತು? ಅರೆ, ಯಾರೋ ಹೋಗ್ದು ಒಣಗಾಕಿದಾರ? ಇವತ್ ನೀನ್ ಇಂಟರ್ವ್ಯೂಗ್ ಹೋಗಿದ್ದಲ್ಲ, ಇನ್ ಬಟ್ಟೆ ಹೋಗಿ ಕೆಲ್ ಟೈಮ್ ಇರುತ್ತೆ ಅಂತ ನಾನೇ ಹೋಗ್ತಾ ಇದ್ದೆ. ನೋಡು ನೋಡು, ನೀನು ಮೀನಾಕ್ಷಿ ಮನೆ ಜವಾನಿ, ನನ್ನ ಏಕವಚನದಲ್ಲಿ ಮಾತಾಡ್ಸ್ಬಿಡಂತ ಹೆಸರು ಹೇಳಿಲ್ಲ ನಿನ್ಗೆ? ಸರಿ, ನಾನೇನೋ ಜವಾನಿನೇ, ಆದ್ರೆ ನನಗಿರೋದಕ್ಕೆ ಒಂದ್ ಮನೆ ನೆಲೆ ಅಂತಿದೆ. ನಿನಗದು ಇಲ್ವೇ? ಮೆಟ್ಲೆ ಕೆಳಗ್ ವಾಸ ಮಾಡ್ತಿರೋ 1/2 ಕೇಸು. ನೀನ್ ಯಾವ ಘನಂದಾರಿ ಅಂತ ನಿನಗ್ ಬಹುವಚನದಲ್ಲಿ ಕರಿಬೇಕು. ಏನ್ ಗೊತ್ತಿದೆ ನಿನ್ಗೆ ನನ್ ಗ್ಲಾಮರು, ನನ್ ಖಾನ್ದಾನು? ಗೊತ್ತಿದೆ ಗೊತ್ತಿದೆ, ನಿನ್ ಖಾನ್ದಾನ್ ಏನು ಅಂತ. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನ ತಂದಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋ ನೀನು, ನಾತನ್ ಖಾನ್ದಾನು ಅಂತ. ಆ ನಾರದ ಏನೇ ಕಿತಾಪತಿ ತಂದಿಟ್ರು, ಮುಕ್ತಾಯ ಮಾತ್ರ ಒಳ್ಳೇದೇ ಆಗುತ್ತೆ, ಅದ್ ಗೊತ್ತಾ ನಿನ್ಗೆ? ಹಾಗೇನೆ, ನಿನ್ನ ಮುಕ್ತಾಯನೂ ಒಳ್ಳೇದಾಗಿರ್ಲಿ ಅಂತ ನನ್ನ ಆಸೆ. ಅಂದ್ರೆ? ಅಂದ್ರೆ ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದೀಯಾ? ನೋಡು, ಈ ತರ ಹುಚ್ಚು ಚಾಸಗಳೆಲ್ಲ ಇಟ್ಕೋಬೇಡ. ನಾನು ಯಾರು? ML ಲಿಟ್ರೇಚರ್ ಗೋಲ್ಡ್ ಮೆಡಲಿಸ್ಟ್. ಇವತ್ತಲ್ಲ ನಾಳೆ ನಂಗೊಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ, ಸಂಬಳ 5-6 ಸಾವಿರ. ಆಗ ನನ್ ಲೆವೆಲ್ ನನ್ ಸ್ಟೇಟಸ್ ತಕ್ಕಂತ ಹುಡುಗಿ ನೋಡಿ ಮದುವೆ ಆಗ್ತೀನ ಹೊರತು ನಿನ್ನಂತ ಜವಾನಿನಲ್ಲ. ಇವತ್ತು ನಾನು ಜವಾನಿ ಆಗಿರ್ಬಹುದು, ಆದ್ರೆ ಒಂದಲ್ಲ ಒಂದ್ ದಿವಸ ನಿನ್ನ ಯಜಮಾನಿ ಆಗಿ ಆಗ್ತೀನಿ. ಹಲೋ, ಕನಸ್ ಕಣ ಹುಚ್ಚು, ನನಗ್ ಮಾತ್ರ ಇದೆ ಅನ್ಕೊಂಡಿದ್ದೆ, ನಿನಗೂ ಇದೆ. ಬ್ಯಾಡ್ ಲಕ್. ಬಾಯ್. ನಿಂತ್ಕೊಳ್ರಿ. ಯಾಕೆ ಇವತ್ತು ಒಳ್ಳೆ ಭದ್ರ ಕಾಳಿ ತರ ಕೆಂಗನ್ ಬಿಟ್ಕೊಂಡು ನೋಡ್ತಾ ಇದ್ದಾಳಲ್ಲ? ಬೆಳಿಗ್ಗೆ 10:00 ಎಲ್ಲಿಗೆ ಹೋಗಿದ್ರಿ? ಎಲ್ಲಿ ಹೋಗಿದ್ದೆ? ಹಾ, ಡ್ರೈವಿಂಗ್ ರೆಸ್ಟೋರೆಂಟ್ ಹೋಗಿದ್ದೆ. ಡ್ರೈವಿಂಗ್ ರೆಸ್ಟೋರೆಂಟ್ ಹೋಗಿದ್ರಾ? ಅವ್ರೊಬ್ರೆ ಹೋಗಿದ್ರ ಅಂತ ಕೇಳ್ರಿ. ಒಬ್ರೇ ಹೋಗಿದ್ರಾ? ಇಲ್ಲ, ನನ್ನ ಸ್ನೇಹಿತನ ಜೊತೆ ಹೋಗಿದ್ದೆ. ಮಧ್ಯಾಹ್ನ 1:30 ಸುಖಸಾಗರ್ಗೆ ಯಾರ ಜೊತೆ ಹೋಗಿದ್ದೆ ಅಂತ ಕೇಳ್ರಿ. ಮಧ್ಯಾಹ್ನ 1:30 ಸುಖಸಾಗರ್ಗೆ ಯಾರ ಜೊತೆ ಹೋಗಿದ್ರಿ? ಇದ್ರಲ್ಲಿ ಕೇಳೋದೇನ್ ಬಂತು? ನಾನು ನನ್ಸ್ಟೇನೋ? ಹೋ, ಹುಡುಗನ ಹುಡುಗಿನೋ ಕೇಳ್ರಿ. ಹುಡುಗನ ಹುಡುಗಿನೋ ಹೇಳ್ರಿ. ಹುಡುಗಿ? ಹಾ, ಹುಡುಗಿನಾ? ಡಾರ್ಲಿಂಗ್, ನಿನ್ ಯಾಕೆ ಕೆಟ್ಟ ಅನುಮಾನ? ನೋಡು, ನಾನು ಒಂದ್ ಕಂಪನಿಗೆ MD, ಬೇರೆ ಬೇರೆ ಕಡೆಗಳಲ್ಲಿ ಮೀಟಿಂಗ್ ಗಳಿರುತ್ತೆ, ಅಲ್ಲಿ ಡಿಸ್ಕಸ್ ಮಾಡೋ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳೋಕೆ ಸ್ಟೇನೋ ಜೊತೆಯಲ್ಲೇ ಇರಬೇಕು.
ನೀನೇ ಹೆದರ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡ್ದಿರಕ್ಕಾಗತ್ತಾ? ಯಾರೋ ಏನೋ ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡ ಡಾರ್ಲಿಂಗ್. ಆಫೀಸಿಂದ ಬರೋವಾಗ ಒಬ್ರೇ ಬಂದ್ರ? ಇಲ್ಲ, ಒಬ್ನೇ ಬರ್ತಾ ಇದ್ದೆ. ಆದ್ರೆ ಏನಾಯ್ತು, ಇದ್ದಕ್ಕಿದ್ದಾಗೆ ಬಿಟಿಎಸ್ ನವರು ದಿಢೀರ್ ಅಂತ ಸ್ಟ್ರೈಕ್ ಮಾಡ್ಬಿಟ್ರು. ಅದಕ್ಕೆ ಅಯ್ಯೋ ಪಾಪ, ಸಾರ್ವಜನಿಕರಿಗೆಲ್ಲ ಎಷ್ಟೊಂದು ತೊಂದರೆ ಆಯ್ತು ಗೊತ್ತಾ? ನಾನ್ ದಾರಿಲಿ ಬರ್ತಾ ಇರ್ಬೇಕಾದ್ರೆ ರಾಜೇಶ್ವರಿ ಅವರು ಪಾಪ ಸುಸ್ತ ನಡ್ಕೊಂಡ್ ಬರ್ತಾ ಆಯ್ದು. ನಾನು ಹೇಗೂ ಮನೆಗೆ ಬರ್ತಾ ಇದ್ದೀನಲ್ಲ ಅಂತ ಅವ್ರನ್ನು ಡ್ರಾಪ್ ಮಾಡ್ಬಿಟ್ಟೆ. ಪಕ್ಕದಲ್ಲೇ ಕೂರ್ಸ್ಕೊಂಡಿದ್ರ? ಅಯ್ಯೋ, ಆಟೋದಲ್ಲಿ ಮುಂದೆ ಕೂತ್ಕೊಳಕ್ ಆಗತ್ತಾ ಇಲ್ಲ ತಲೆ ಮೇಲೆ ಕೂತ್ಕೊಳಕ್ ಆಗತ್ತಾ? ನನ್ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ಅಯ್ಯೋ, ಅಪಾರ್ಟ್ಮೆಂಟ್ ಬಂದೇ ಬಿಡ್ತಲ್ಲ. ಹೌದು ಡಾರ್ಲಿಂಗ್, ನಿಮ್ ಪಕ್ಕ ಹೀಗೆ ತಬ್ಕೊಂಡು ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಸುತ್ತತಾನೇ ಇರ್ಬೇಕು ಅನ್ಸುತ್ತೆ. ಅನ್ಸುತ್ತೆ ಕಣೆ, ಅನ್ಸುತ್ತೆ. ಮಾನ ಮರ್ಯಾದೆ ಇಲ್ದೆ ನನ್ ಗಂಡನ ಪಕ್ಕದಲ್ಲಿ ಕೂತ್ಕೊಂಡ್ ಮೆರಿತಿದ್ಯಾ? ಇವ್ರ ನೆರಳ ಕೂಡ ನಿನ್ ಮೇಲೆ ಬೀಳೋಕ್ ಬಿಡಲ್ವೇ? ಲೇ ರಾಜೇಶ್ವರಿ, ನಿನ್ ಸೊಂಟ ಮುರಿತೀನಿ, ನಿನ್ ಸೊಂಟ ಮುರಿತೀನಿ. ಡಾರ್ಲಿಂಗ್ ಡಾರ್ಲಿಂಗ್, ಇಲ್ಲದನ್ನೆಲ್ಲ ಕಲ್ಪಿಸ್ಕೊಂಡು ಪಾಪ ಆ ರಾಜೇಶ್ವರಿ ತಲೆ ಮೇಲೆ ಗೂಬೆ ಯಾಕೆ ಕೂರಿಸ್ತೀಯಾ? ನಮ್ಮಿಬ್ಬರ ಮಧ್ಯ ಅಂತದೇನು ಇಲ್ಲ. ಮುಚ್ಚಿರಿ ಬಾಯಿ, ನನ್ ಜೊತೆಲೆ ನಾಟಕ ಆಡ್ತೀರಾ? ಆ ರಾಜೇಶ್ವರಿ ಜೊತೆಲಿ ನೀವು ಕಳೀತಿರೋ ಒಂದೊಂದು ಕ್ಷಣನೂ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರೇನ್ರಿ? ನನಗೆ ಗೊತ್ತಿಲ್ಲ. ಅಯ್ಯೋ, ನಿನ್ನ ಮೇಲೆ ಆಣೆ? ಇಲ್ಲ, ನನ್ನ ಮೇಲೆ ಆಣೆ. ಆವತ್ತು ಆಫೀಸ್ ಪಾರ್ಟಿನಲ್ಲಿ, ಇವತ್ತು ಆಟೋ ರಿಕ್ಷಾದಲ್ಲಿ ಅಷ್ಟೇ. ನೋಡು, ಒಂದೇ ಅಪಾರ್ಟ್ಮೆಂಟ್ ನಲ್ಲಿ ಇದ್ರು ಆ ರಾಜೇಶ್ವರಿ ಮುಖ ನಾ ಸರಿಯಾಗಿ ನೋಡೇ ಇಲ್ಲ. ಬರೀ ಹಸಿ ಸುಳ್ಳು. ಅಯ್ಯೋ, ಇದು ಹಸಿ ಸುಳ್ಳಲ್ಲ, ಹಸಿ ಸತ್ಯ. ಈ ಯಾರೋ ನಿಂಗೇನೋ ಹೇಳ್ಬಿಟ್ಟಿದ್ದಾರೆ. ಈ ಯಾರೇ ಅದು? ಯಾರು ಯಾಕ್ರಿ ಹೇಳ್ಬೇಕು? ನಿಮ್ ಯೋಗ್ಯತೆ ಗೊತ್ತಿಲ್ಲ ನನಗೆ, ನಿಮ್ ಯೋಗ್ಯತೆ ಗೊತ್ತಿಲ್ಲ ನನಗೆ. ಡಾರ್ಲಿಂಗ್ ನೋಡು, ನಾವಿಬ್ರು ಅನ್ಯೋನ್ಯವಾಗಿರೋದನ್ನ ಸಹಿಸಕ್ ಆಗದೆ ಇರೋ ನನ್ನ ಮಗ ಫಿಟ್ಟಿಂಗ್ ಇರ್ತಾನೆ. ಅವನೇನಾದ್ರೂ ನನ್ನ ಕೈಲಿ ಸಿಕ್ಕಿಬಿಟ್ರೆ 47 ತಗೊಂಡ್ಬಿಟ್ಟು ಅಂತ ಶೂಟ್ ಮಾಡ್ಬಿಡ್ತೀನಿ. ಏನಯ್ಯ ಸುರೇಶ, ನಾ ನಿನಗೆ ಯಾವ ಜನ್ಮದಲ್ಲಿ ಏನ್ ದ್ರೋಹ ಮಾಡಿದೀನಿ ಅಂತ ಈ ರೀತಿ ಸೇಡು ತಿಳಿಸ್ಕೊಂತ ಇದ್ಯಾ? ಏನ್ ಸರ್ ಸೇಡು ಗಿಡಂತ ಇದೀರಾ? ಯಾವ್ದನ್ನ ರಿಮಿಕ್ಸ್ ನೋಡ್ಕೊಂಡ್ ಬಂದ್ರ? ಬೆಕ್ಕಿಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಅಯ್ಯ ನಾರದ ಮಹಾಮುನಿ, ನನಗೂ ನನ್ನ ಹೆಂಡತಿಗೂ ಮಧ್ಯ ಫಿಟ್ಟಿಂಗ್ ಹಿಡಿದಿರೋದಕ್ಕೆ ಏನ್ ಫೀಸ್ ತಗೋತ್ಯಾ? ಫಿಟ್ಟಿಂಗ್? ಸರ್ ನೀವು ತಿಳ್ಕೊಂಡಿದ್ರಾ? ಹೌದಪ್ಪ, ನೀ ತುಂಬಾ ಒಳ್ಳೆಯವನು, ನಿಯತ್ತಲ್ಲಿ ನಾಯಿಗಿಂತ ಒಂದ್ ಕೈ ಜಾಸ್ತಿ ಅಂತ ತಪ್ಪು ತಿಳ್ಕೊಂಡಿದ್ದೆ. ನನಗೆ ನನ್ನ ಮನೆಯಲ್ಲೇ ಹುಚ್ಚು ನಾಯಿ ಸ್ಥಾನ ಕೊಡಿಸ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಯಾಕೆ ಸರ್, ಏನಾಯ್ತು? ಆಗೋದೇನೆ ನನ್ನ ಪಿಂಡ, ನನ್ನ ಹೆಂಡತಿ ನನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ನಗ್ನಗ್ತಾನೇ ಕಳಿಸ್ತಾಳೆ, ರಾತ್ರಿ ಆಯ್ತು ಅಂದ್ರೆ ಉರಿದು ಬೀಳ್ತಾಳೆ. ಯೋ, ನಿನಗೆ ಮಾಡಕ್ ಕೆಲಸ ಇಲ್ಲ ಅಂತ ಫಿಟ್ಟಿಂಗ್ ಯಾಕೆ ಇಡ್ತೀಯಾ? ಸರ್ ಈ ಮಾತು ವಾಪಸ್ ತಗೊಳ್ಳಿ, ನನಗೆ ಕೆಲಸ ಇಲ್ಲದೆ ಇರ್ಬೋದು, ಹಾಗಂತ ಫಿಟ್ಟಿಂಗ್ ಇಡೋದೇ ನನ್ನ ಕೆಲಸ ಅಲ್ಲ. ನಿಜ ಏನು ಅಂತ ನನಗೆ ಗೊತ್ತು, ಸದ್ಯಕ್ಕೆ ಇದನ್ನ ಇಟ್ಕೋ. ಏನ್ ಸರ್? ಕಾಫಿ ತಿಂಡಿಗೆ ಇಟ್ಕೋ. ಸರ್ ಸರ್, ಆವಾಗ ಅವಾಗ ಕೊಡ್ತಾ ಇದ್ದೀನಪ್ಪ. ಅಜ್ಜಿ ಅಜ್ಜಿ, ಲೆಟರ್ ಬಂದಿದೆ. ನನ್ನ ಮಗನ ಕಾಗದ ಅಂತ ಕಾಣುತ್ತೆ. ಚಂದ್ರ, ನೀನೇ ಓಸಿ ಓದಿ ಹೇಳಪ್ಪ. ಕೊಡಿ, ಕುತ್ಕೋಬಾ. ಅಮ್ಮ, ನಿನ್ನ ಆಶೀರ್ವಾದದಿಂದ ನಾನು ಆರೋಗ್ಯವಾಗಿದ್ದೇನೆ. ನಿನ್ನ ಆರೋಗ್ಯ ಹೇಗಿದೆ? ನಾನು ಆದರ್ಶ ಅಪಾರ್ಟ್ಮೆಂಟ್ನ ನಂಬರ್ 701 ಮನೆಯಲ್ಲಿದ್ದೇನೆ. ನಾನು ಯಾವ ಕೆಲಸ ಮಾಡಲು ಹೊರಟರೂ ನಿನ್ನದೇ ನೆನಪು ಕಾಡುತ್ತಿರುತ್ತದೆ. ನಿನ್ನ ಆಪರೇಷನ್ಗೆ ವ್ಯವಸ್ಥೆ ಮಾಡಿ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ದಿನವೂ ಬಹಳ ಸುತ್ತಾಡುವ ಕೆಲಸ ಆದ್ದರಿಂದ ಆಗಾಗ ಪತ್ರ ಬರೆಯಲು ಆಗುವುದಿಲ್ಲ. ನನಗಾಗಿ ನೀನು ಯಾವ ಕಾರಣಕ್ಕೂ ಚಿಂತಿಸಬೇಡ. ಇಂತಿ ನಿನ್ನ ಪ್ರೀತಿಯ ಕುಮಾರ. ಏನಮ್ಮ ಕಳಕ ಹೊಸದ ಗಡಂಗ ನೋಡಿದ್ರೆ ಗೊತ್ತಾಗಕ್ಕಿಲ್ಲವ್ರ ಗಡಂಗಳಕಾಯಿ. ಎಷ್ಟು ಚಟಾಕು? 1 ರೂಪಾಯಿ. ವಾವು. 2. ಅಚ್ಚರು. 3 ರೂಪಾಯಿ. ಜಾಸ್ತಿ ಆಯ್ತು ಬಿಡಮ್ಮ. ಯಾಕ್ರಿ ಎಲ್ರು ಹೀಗೆ ಕೊಡ್ತಾ ಇದ್ರಾ? ಯಾರನ್ನ ಸತ್ಕಿತ್ತದ್ರ? ಸತ್ತೋದವ್ರನ್ನ ಬದುಕೋದಕ್ಕೆ ಹಿಮಾಲಯದಿಂದ ಬಾಲ್ ಬಾಬಾ ಬಂದಿದ್ದಾರೆ ಸರ್. ಬಾಲ್ ಬಾಬಾನ? ಸ್ವಾಮಿ, ನಾನ್ ಬಡವ, ಸಿಕ್ಕಾಪಟ್ಟೆ ನನಗೆ ದುಡ್ಡು ಬರೋ ಮಾಡಿ ಸ್ವಾಮಿ. ನೋಡು ಮಗನೇ, ಕಂತ್ನಲ್ಲಿ ಹಣ ಕೊಟ್ರೆ ಸೈಟ್ ಕೊಟ್ಟು ಮನೆ ಕಟ್ಟಿಸ್ಕೊಡ್ತೀನಿ ಅಂತ
ಪಬ್ಲಿಷ್ ಮಾಡು, ಆಗ ಕಂತ್ ಕಂತಿ ನೋಟು ನಿನ್ ಕಾಲ್ ಕೆಳಗೆ ಬಂದ್ಬಿಡುತ್ತೆ. ಆಮೇಲೆ ಗಂಟು ಮೂಟೆ ಕಟ್ಕೊಂಡು ಜಾಗದಲ್ಲಿ ಮಾಡು. ಐಡಿಯಾ, ಹಿಂದೆ ಇದ್ದೊಬ್ಬ ಸಿಎಂಗೆ ಇದೇ ತರ ಐಡಿಯಾ ಕೊಟ್ಟಿದ್ದಕ್ಕೆ ಐದಾರು ಫೈವ್ ಸ್ಟಾರ್ ಹೋಟ್ಲುಗಳು, ಹತ್ತಾರು ಸಿನಿಮಾ ಥಿಯೇಟರ್ ಕಟ್ಕೊಂಡು ಈಗ ಕೋಟ್ಯಾಧಿಪತಿ ಆಗಿದ್ದಾನೆ. ಸ್ವಾಮಿ, ನಾನ್ ತಂದಿನಾದೆ ಈ ಹತ್ತು ರೂಪಾಯಿ ಕಾಣಿಕೆನ ನೀವು ಸ್ವೀಕರಿಸಿ. ಅವಮಾನ, ಅವಮಾನ. ಈ ಬಾಬಾ ಹತ್ರ ಚಿಲ್ಲರೆ ಬುದ್ಧಿ ತೋರಿಸಿದ್ರೆ ನಿನ್ಗೂ ಚಿಲ್ಲರೆನೆ ಸಿಗೋದು. ಬಂದ ಬಂದ ತಪ್ಪಾಯ್ತು ಸ್ವಾಮಿ, ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ಸಂತೋಷ, ಸಂತೋಷ. ಮಹಾಲಕ್ಷ್ಮಿ, ಅರೆ ನಮ್ಮ ಆನಂದ ಇದ್ದಂಗಿದನಲ್ಲ. ತಥಾಸ್ತು. ಲೇ ಆನಂದ, ಇದೇನ ನಿನ್ ವೇಷ? ಈ ತಾನ ನನ್ನ ಭಕ್ತ, ಅತಿ ದುಃಖದಲ್ಲಿರುವುದರಿಂದ ಆನಂದ ಆನಂದ ಅಂತ ತನ್ನ ಬಾಯಲ್ಲಿ ಹೇಳೆ ಆನಂದವನ್ನು ಪಡೆಯುತ್ತಿದ್ದಾನೆ. ನನ್ನ ಡೂಗಿ ಬಿಡ್ತೀಯಾ? ಇವ್ನ ಯಾರು ಗೊತ್ತೇನ್ರಿ? ಕಾಕಾಂಗಡಿ ಲೇ ಟೀ ಮಾಡೋ ಹುಡುಗ. ನಾನು ಅಲ್ಲಿ ಹುಡುತಾ ಇದ್ದೀನಿ, ಇಲ್ಲಿದ್ದೀನ. ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಿಲ್ಲ ಅನ್ನೋಗೆ ಇಲ್ಲೂ ಬಂದು ಒಕ್ಕಿಸ್ಬಿಟ. ನನ್ ಮೇಲೆ ಯಾಕೋ ನಿಂಗೆ ಅಷ್ಟೊಂದು ಕೋಪ? ಕೋಪ ಖಂಡಿತವಾಗ್ಲೂ ಇಲ್ಲ, ಸಿಟ್ಟು. ಅಲ್ಲ, ನೀನು ಬದುಕಲ್ಲ, ನನ್ನೂ ಬದುಕಕ್ ಬಿಡಲ್ಲ. ಆರಾಮಾಗಿ 1000 ರೂಪಾಯಿ ಬರ್ತಾ ಇತ್ತು, ಎಲ್ಲ ಕಿಡ್ಸಕ್ ಬಿಟ್ಟಲ್ಲ ಗುರು. ಅಲ್ಲ, ದೇವ್ರ ಸೆಳ್ಕೊಂಡು ಜನರು ಮೋಸ ಮಾಡೋ ತಪ್ಪಲ್ವೇನ? ನಿಂಗ್ ಗೊತ್ತಿಲ್ಲ ಗುರು, ಈ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋರು ಇಬ್ರೆ, ಒಂದು ಕಾದಿ ಇನ್ನೊಂದು ಕಾವಿ. ನೋಡು, ಹಣ ಸಂಪಾದನೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ಆದ್ರೆ ಬಡವರ ಸುಲ್ದ ಹಣ ಸಂಪಾದನೆ ಮಾಡ್ತೀಯಲ್ಲ ಅದು ತಪ್ಪು. ಇರೋರ ಹತ್ರ ಅವ್ರ ವೀಕ್ನೆಸ್ ತಿಳ್ಕೊಂಡು ಸಂಪಾದನೆ ಮಾಡೋದು ನಾನು ಬೇಡ ಅಂತ ಹೇಳಲ್ಲ. ಹೌದಾ? ಹಾಗಾದ್ರೆ ಒಂದು ಐಡಿಯಾ. ಏನ್ ನಿಂತ ತಲೆ? ಎಂಎಲ್ಎ ಮಾದೇವ ಅವರಿಗೆ ಜೈ. ಎಂಎಲ್ಎ ಮಾದೇವ ಅವರಿಗೆ. ಏನಯ್ಯ ಸುರೇಶ ಇದೆಲ್ಲ, ಯಾರಯ್ಯ ಇವರು? ನಿಮ್ ಸಪೋರ್ಟರ್ಸ್ ಸರ್. ನನ್ ಸಪೋರ್ಟರ್ಸ್? ಅಷ್ಟೊಂದ್ ಜನನ? ಅಷ್ಟೇ ಅಲ್ಲ ಸರ್, ಇನ್ನು ಬೇಕಾದಷ್ಟು ಜನ ಇದಾರೆ, ಎಲ್ರು ಕರ್ಕೊಂಡ್ ಬರಕಾಗ್ಲಿಲ್ಲ ಅಷ್ಟೇ. ಏನ್ರಿ ಮಹಾದೇವ್, ಇಷ್ಟೊಂದು ಜನ ಬೆಂಬಲ ಇರೋ ನೀವು ಇನ್ನು ಎಂಎಲ್ಎನೆ ಆಗ್ಲಿಲ್ವಲ್ರಿ? ಟಿಕೆಟ್ ಸಿಗದೆ ಎಲೆಕ್ಷನ್ ಗೆ ನಿಂತ್ಕೊಳಕ್ ಆಗ್ಲಿಲ್ಲ, ಹೆಂಗ್ರಿ ಎಂಎಲ್ಎ ಆಗೋದು? ನಿಮಗ್ ಟಿಕೆಟ್ ಕೊಡ್ಸೋದಿಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ನಿಮ್ಮನ್ ರೈಲ್ ಹತ್ತಕ್ಕೆ ನಾವ್ ಜನ ಜಮಾಯಿಸಿರೋದು. ಅದೇನ್ ಸ್ವಲ್ಪ ಬಿಡಿಸಿಯಲ್ರಪ್ಪ. ಇಷ್ಟು ಗೊತ್ತಿಲ್ಲದ್ಮೇಲೆ ಎಂಎಲ್ಎ ಹಾಗ್ರೆ ಆಗ್ತೀರಾ? ಏನು ಗೊತ್ತಿಲ್ದಿರೋರೆ ಎಂಎಲ್ಎ ಆಗಕ್ ಲಾಯಕ್ಕು? ಸುಮ್ನೆ ಕೈ ಎತ್ತಿ ಜೈ ಅಂದ್ರೆ ಮುಗೀತು, ಮಂತ್ರಿ ಆಗ್ಬಿಡ್ತೀನಾ? ಖಂಡಿತ. ನಿಮ್ ಯೋಗ್ಯತೆ ಏನು? ನಿಮ್ ಸ್ಟೇಟಸ್ ಏನು? ನಿಮ್ಮ ಬುದ್ಧಿ ಚತುರತೆ ಏನು? ನಿಮ್ ರಾಜನೀತಿ ಏನು? ನಿಮ್ಮ ನಿಯತ್ತೇನು? ಅದೆಲ್ಲ ಸರಿ, ಎಲೆಕ್ಷನ್ ನಿಲ್ಲಕ್ಕೆ ಟಿಕೆಟ್ ಸಿಗ್ಲಿಲ್ವೇ? ನಮಗ್ ಗೊತ್ತಿದೆ ಸರ್, ಅದಕ್ಕೆ ನಿಮ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತಾನೆ. ಅಲ್ಲಿ ನಿಂತಿರೋ ಜನಗಳೆಲ್ಲ ಇಲ್ಲಿಂದ ಡೆಲ್ಲಿವರೆಗೂ ಉರುಳ್ಸೇವೆ ಮಾಡ್ತಾ ಇದಾರೆ. ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಹೇಳ್ತಿದಾರೆ ಸರ್. ನಿಮ್ ಹೆಸರು ಹೇಳಿದ್ರೆ ಬಸ್ ನಲ್ಲಿ ಟಿಕೆಟ್ ಕೇಳಲ್ಲ, ಟೀ ಕುಡಿದ್ರೆ ದುಡ್ಡು ಕೇಳಲ್ಲ. ಬೆಳಗ್ಗೆ ಟೀಗೆ ನಾನೇ ಕಾಸು ಕೊಟ್ಟನಲ್ಲ ಗುರು. ನಿಮ್ ಹೆಸರು ಏನಂತ ಎಲ್ರಿಗೂ ಗೊತ್ತು, ಆದ್ರೆ ನೀವ್ಯಾರಂತ ಗೊತ್ತಿಲ್ವೇ? ಅದಕ್ಕೆ ಬೀದಿ ಬೀದಿಲಿ, ರಸ್ತೆ ರಸ್ತೆಯಲ್ಲಿ, ಪಬ್ಲಿಕ್ ನಲ್ಲಿ ನಿಮ್ ಮುಖರ ಒಂದು ಪೋಸ್ಟ್ ಅನ್ಸಿ ಪಬ್ಲಿಸಿಟಿ ಮಾಡಿದ್ರೆ ಮುಗೀತು. ಒಂದೊಂದು ಓಟ್ ಬೀಳೋ ಕಡೆ ಎರಡೆರಡು ಓಟ್ ಬೀಳುತ್ತೆ, ಆಗ ನೀವಲ್ದ ಇನ್ಯಾರು ಗೆಲ್ತಾರೆ? ಆಗಿ ಬಡಪಾಯನ್ ಮರಿಬೇಡಿ ಸರ್, ನನಗೂ ಬೇಕಾದಷ್ಟು ಜನ ಎಂಎಲ್ಎಗಳು ಎಂಪಿಗಳು ಎಲ್ಲ ಗೊತ್ತಿದ್ದಾರೆ, ಅವ್ರ ಫುಲ್ ಸಪೋರ್ಟ್ ನಿಮ್ಗೆ ಕೊಡಿಸ್ತೀನಿ ಸರ್. ನೀವೆಲ್ಲ ಇಷ್ಟೊಂದು ಆಶ್ವಾಸನೆ ಕೊಟ್ಮೇಲೆ ನಾನು ನಿಂತ್ಕೊಂಡು ಒಂದ್ ಕೈ ನೋಡೇ ಬಿಡ್ತೀನಿ ಸರ್. ಯಾವತ್ತು ಕಾಳು ಹಾಕಿ ಕೋಳಿ ನಡಿಬೇಕಲ್ಲ. ಬರೀ ಕೋಳಿನಲ್ಲಯ್ಯ, ಕೋಳಿ ಹಿಂಡನ್ನೇ ಇಡಬೇಕು. ಅದಕ್ಕೆ ಸದ್ಯಕ್ಕೆ ಒಂದು 10 ತಳ್ಳಿ ಈ ಕಡೆ. ಯಾಕಯ್ಯ 10,000? ಈಗ ಬಂದಿರೋ ನಿಮ್ ಸಪೋರ್ಟರ್ಸ್ಗೆ ಅದನ್ ಕೊಟ್ಟ ಅಂದ್ರೆ ಇನ್ನೊಂದಷ್ಟು ಜನ ಕರ್ಕೊಂಡ್ ಬರ್ತಾರೆ. ಕರೆಕ್ಟ್. ಹಾಗಾದ್ರೆ 10,000 ಸಾಕಾಗಲ್ಲ, 15,000 ಕೊಡ್ತೀನಿ ತಗೋ, ಹೋಗು ಅಂಚೋಗು. ಕೆಲಸ ಸಿಕ್ತವನ್ನೇ ಏನ್ ನನ್ ಟ್ರೀಟ್ ಕೊಡ್ಸಕ್ಕೋಸ್ಕರ ಹುಡುಕ್ತಾ ಇದ್ರ? ಹಾಗೇನಿಲ್ಲ. ಮತ್ತೆ ನನ್ನ ಹುಡುಕೋ ಕಾರಣವೇನೆಂದು ತಿಳಿಯಬಹುದೇ? ನಿಮ್ ಹತ್ರ ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತು. ಮುಖ್ಯವಾದ ವಿಚಾರನ? ಈ ಅಪರಿಚಿತರೊಂದಿಗೆ? ಅಪರಿಚಿತರು, ಪರಿಚಿತರಾದ್ರೆ ಆಯ್ತು. ಮಿಸ್ಟರ್ ಸುರೇಶ್ ಕುಮಾರ್, ಎಂಎ ಗೋಲ್ಡ್ ಮೆಡಲಿಸ್ಟ್, ಬ್ರಾಕೆಟ್ ನಲ್ಲಿ ನಿರುದ್ಯೋಗಿ. ರಾಧಿಕಾ, ಬಿಎಸ್ಸಿ. ವಿಷಯಕ್ಕೆ ಬನ್ನಿ. ಎಲ್ಲಿ ನಿಂತ್ಕೊಂಡ್ಯಾಕೆ? ಆ ಹೋಟೆಲ್ ನಲ್ಲಿ ಕುತ್ಕೊಂಡ್ ಮಾತಾಡೋಣ. ಬನ್ನಿ. ಓಕೆ.
ಮಾತಾಡಬೇಕು ಅಂತ ಕರ್ಕೊಂಡು ಸುಮ್ಮನೆ ಕೂತ್ಬಿಟ್ರಲ್ಲ, ಶುರು ಮಾಡಿ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು, ಮಾಡ್ತೀರಾ? ಸಹಾಯನ? ನನ್ನಿಂದ? ನಿಮ್ಮಂತ ಸುಂದರವಾದ ಹುಡುಗಿ ಸಹಾಯ ಕೇಳಿದ್ರೆ ಆಗಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಅಪ್ಪಣೆ ಆಗ್ಲಿ, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಕುತ್ಕೊಳ್ಳಿ ಪ್ಲೀಸ್. ಓಕೆ, ಕಂಟಿನ್ಯೂ. ಮೊನ್ನೆ ಒಂದು ಇಂಟರ್ವ್ಯೂ ಆಯ್ತು, ಸೆಲೆಕ್ಟ್ ಆಗಿದ್ದೀನಿ. 4,000 ಸಂಬಳ. 4,000? ಕಂಗ್ರಾಚುಲೇಷನ್ಸ್. ಅಲ್ರಿ, ಖುಷಿ ಪಡೋ ವಿಚಾರಕ್ಕೆ ಯೋಚನೆ ಮಾಡ್ತಾ ಇದ್ರಲ್ಲ. ಆದ್ರೆ ಅವ್ರೊಂದು ಕಂಡೀಷನ್ ಹಾಕಿದ್ದಾರೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಕಂಡೀಷನ್? ಮದುವೆ ಆಗಿರೋರಿಗೆ ಮಾತ್ರ ಕೆಲಸ ಅಂತೆ. ನಾಡಿದ್ದು ನಿಮ್ ಗಂಡನ್ ಕರ್ಕೊಂಡ್ ಬನ್ನಿ, ಇಬ್ಬರಿಗೂ ಇಂಟರ್ವ್ಯೂ ಮಾಡ್ತೀವಿ. ಓಕೆ ಆದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್. ಮದುವೆ ಆದ್ರೆ ಆಯ್ತು, ಅದಷ್ಟು ಸುಲಭನ? ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ನಾಡಿದ್ದು ಒಂದಿನದ ಮಟ್ಟಿಗೆ ನೀವು ನನ್ನ ಗಂಡ ಅಂತ ಆಕ್ಟ್ ಮಾಡಿದ್ರೆ ನನಗೆ ಖಂಡಿತ ಕೆಲಸ ಸಿಗುತ್ತೀರಿ. ಪರವಾಗಿಲ್ಲ ಕಣ್ರಿ, ನೀವು ಬಾರಿ ಕಿಲಾಡಿನ. ನಿಮ್ಮನ್ನೇನೋ ಅನ್ಕೊಂಡಿದ್ದೆ ನಾನು. ಅಲ್ರಿ, ಡಿಕ್ಕಿ ಹೊಡೆದ ತಪ್ಪಿಗೆ ನನ್ನ ಪಾರ್ಟ್ ಟೈಮ್ ಗಂಡಂಗ್ ಮಾಡ್ಕೊಂಡು ತಿಂಗಳಾದ 4,000 ರೂಪಾಯಿ ಸಂಬಳ ಅನ್ಸ್ಕೊಳಕ್ ನೋಡ್ತಾ ಇದೀರಾ? ಓಕೆ, ಬಟ್ ಒನ್ ಕಂಡೀಷನ್. ಏನು? ನಿಮಗೆ ಬರೋ ಸಂಬಳದಲ್ಲಿ 10% ಕಮಿಷನ್ ಕೊಡ್ಬೇಕು ನನಗೆ. ಅಂದ್ರೆ ತಿಂಗಳಿಗೆ 400 ರೂಪಾಯಿ ಕೊಡ್ಬೇಕಾ? ಎಸ್. ಇಟ್ಸ್ ಟೂ ಕಾಸ್ಟ್ಲಿ. ಬೇಡ ಬಿಡ್ರಿ, ಬೇರೆ ಯಾರು ನೋಡ್ಕೊಳ್ಳಿ. ಹೇ, ಸರಿ ಎಲ್ಲಿವರೆಗೂ ಕೊಡ್ಬೇಕು? ನಿಮ್ಮ ಮದುವೆ ಆಗೋವರೆಗೂ. ನಾನು ಮದುವೆನೇ ಆಗದಿದ್ರೆ? ವೆರಿ ಸಿಂಪಲ್, ನನ್ನ ಕೆಲಸ ಸಿಗೋವರೆಗೂ. ನಂಬಿಕೆಗೆ ದ್ರೋಹ ಬಗ್ಗೆಲ್ಲ ತಾನೆ? ನೆವರ್. ನೋಡ್ರಿ, ನಾನು ಪಕ್ಕ ಕಮರ್ಷಿಯಲ್. ನಾಳೆ ಇಂಟರ್ವ್ಯೂಲ್ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರಕ್ಕೆ ಚಾರ್ಜ್ ಮಾಡಲ್ಲ, ಹೊಡೀರಿ. ನಮಸ್ಕಾರ. 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 ಸೆಡ್ ಒನ್ ಪ್ಲೇಸ್. ಬ್ಯೂಟಿಫುಲ್ ಪೇರ್. ಅಂದಾಗೆ ನಿಮ್ಮ ಹೆಸರು? ರಾಧಿಕಾ. ನೋ ನೋ, ನಿಮ್ಮ ಹೆಸರು ರಾಧಿಕಾ ಅಲ್ಲ. ಖಂಡಿತ ನನ್ನ ಹೆಸರು ರಾಧಿಕಾ ಸರ್. ನಮ್ಮ ಅಮ್ಮ ಅಪ್ಪ ನನ್ನ ಹುಟ್ಟದಾಗ ಇಟ್ಟ ಹೆಸರು. ಅದು ಆಗ, ಈಗ ನಿಮ್ ಹೆಸರು ರಾಧಿಕಾ ಸುರೇಶ್ ತಾನೇ? ಹಾಗಿದೆ ಜೋಕು. ಸೂಪರ್ ಆಗಿದೆ ಸರ್. ನಿಮ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 1 ವರ್ಷ. ವಾಟ್? ನಿಮ್ಮಿಬ್ರಲ್ಲಿ ಯಾರು ಕರೆಕ್ಟ್ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಕರೆಕ್ಟ್. ವಾಟ್? ಎಸ್ ಸರ್, ಅಫಿಷಿಯಲ್ ಆಗಿ ಮದುವೆ ಆಗಿ 1 ವರ್ಷ ಆಯ್ತು. ನಾವ್ ಲವ್ ಮಾಡಕ್ ಶುರು ಆಗಿ 2 ವರ್ಷ ಆಯ್ತು. ಓಕೆ ಓಕೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ಕಮಾನ್, ಮಾತಾಡ್ರಿ. ಅದ್ರ ಬಗ್ಗೆ ನಾವಿನ್ನೂ ಯೋಚನೆ ಮಾಡಿಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ಮಕ್ಕಳಾಗ್ಬಿಟ್ರೆ ನಿಮ್ಮ ಮನರಂಜನೆಗೆ ತೊಂದರೆ ಆಗತ್ತೆ ಅಂತ ಒಂದು 4 ವರ್ಷ ಪೋಸ್ಟ್ಪೋನ್ ಮಾಡಿದಿರಾ ಅಲ್ವಾ? ನೀವು ಸದಾ ಅನ್ಯೋನ್ಯವಾಗಿರ್ತಿರೋ ಇಲ್ಲ ಕಚ್ಚಾಡ್ತಿರ್ತಿರೋ? ಕೆಲಸ ಬೇಕು ಬೇಡುವ ಅದೆಲ್ಲ ಬೇಡ ಬಿಡಿ, ಬೇಡ ಬಿಡಿ. ಎಲ್ಲ ಅರ್ಥ ಆಯ್ತು. ನಿಮಗ್ ಕೆಲಸ ಕೊಡೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ನೀವು ನನಗೆ ಒಂದು ಬಾಂಡ್ ಬರ್ಕೊಡ್ಬೇಕು. ಏನು ಅಂದ್ರೆ, ನೀವಿಬ್ರು ಇದೇ ಊರಲ್ಲಿ ಕನಿಷ್ಠ ಪಕ್ಷ 5 ವರ್ಷನಾದ್ರೂ ಸಂಸಾರ ಮಾಡ್ತೀವಿ ಅಂತ. ಯಾಕೆಂದ್ರೆ ನಾಳೆ ದಿವಸ ನಿಮ್ ಗಂಡಂಗ್ ಮೈಸೂರಲ್ಲೋ ಅಥವಾ ಮಂಗಳೂರಲ್ಲೋ ಕೆಲಸ ಸಿಕ್ತು ಅಂತ ಹೊಟ್ಟೋದ್ರೆ ಆಗ ನನಗ್ ತುಂಬಾ ಲಾಸ್ ಆಗತ್ತೆ. ಪ್ಲೀಸ್ ರೀ. ಆಯ್ತು, ಹಾಗೆ ಬರ್ಕೊಡ್ತೀವಿ. ವೆರಿ ಗುಡ್. ಹಾಗೆ ನೀವು ಕೊನೆ ಪಕ್ಷ 5 ವರ್ಷನಾದ್ರೂ ಗಂಡ ಹೆಂಡತಿ ಆಗಿರ್ತೀವಿ, ಎಂಥ ಪರಿಸ್ಥಿತಿ ಬಂದ್ರೂ ಡೈವರ್ಸ್ ತಗೊಳ್ಳೋದಿಲ್ಲ ಅಂತ ಬಾಂಡ್ ಬರ್ಕೊಡ್ಬೇಕು. ಪ್ಲೀಸ್ ಪ್ಲೀಸ್. ಆಯ್ತು, ಹಾಗೆ ಬರ್ಕೊಡ್ತೀವಿ. ವೆರಿ ಗುಡ್. ಇನ್ 10 ನಿಮಿಷದಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಳ್ಸ್ಕೊಡ್ತೀನಿ. ನೀವು ರಿಸೆಪ್ಷನ್ ರೂಮಲ್ಲಿ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಓಕೆ. ಇವತ್ತು ಅಪಾಯಿಂಟ್ಮೆಂಟ್. ಓಕೆ ಓಕೆ, ಬರ್ತೀವಿ ಸರ್. ಬರ್ತೀವಿ ಸರ್. ಕಮಾನ್, ತೆಗಿರಿ ಕೈ. ಮಾತು ಮಾತ್ಕೋ, 50 ರೂಪಾಯಿ ಕೇಳೋ ನಿಮ್ ಬುದ್ಧಿಗೆ ನಂಗೆ ತುಂಬಾ ಅಸಹ್ಯ ಆಗುತ್ತೆ. ಹಣಕ್ಕೋಸ್ಕರ ಕುಲ ಗೋತ್ರ ಗೊತ್ತಿಲ್ಲದ ಒಬ್ಬನ ಗಂಡ ಅಂತ ಒಪ್ಕೋಬೇಕಾದ್ರೆ ಅದಕ್ಕಿಂತ ಇದೆಷ್ಟೋ ಬೆಟರ್ ಅನ್ಸುತ್ತೆ. ನಿಮ್ಮಂತ ವ್ಯಕ್ತಿ ಜೊತೆ ವಾದ ಮಾಡ್ತಿದ್ದೀನಲ್ಲ, ನನ್ನ ಬುದ್ಧಿಗೆ ಚಪ್ಪಲಿ ಹೊಡ್ಕೋಬೇಕು. ನಿಮ್ದ್ರಲ್ಲ ನಂದ್ರಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ಸರ್. ಕೈ ಕೈ. ಪ್ರತಿ ತಿಂಗಳು 1ನೇ ತಾರೀಕು ಬರ್ತೀನಿ, ರೆಡಿ ಆಗಿರ್ಬೇಕು. ಇಲ್ಲಿಗೇನ್ ಬರೋದ್ ಬೇಡ, ಆ ಹೋಟೆಲ್ ನಲ್ಲೇ ಕುಕ್ಕರ್ಸ್ಕೊಂಡಿರಿ, ನಾನು ಬಂದು ಕುಕ್ತೀನಿ.
ಓಕೆ. ಏ ಅಪಾಯಿಂಟ್ಮೆಂಟ್ ಆರ್ಡರ್. ಇಲ್ವಲ್ಲೇ ಇಂಟರ್ವ್ಯೂಗೆ ಅಂತ ಹೋಗಿದ್ದಾಳೆ ಕಣೆ, ಪಾಪ ಕೆಲಸ ಸಿಗ್ತೋ ಇಲ್ವೋ. ಗೀತಾ ಜಯ ಸ್ವೀಟ್ ಹಾಕಿದ್ರೆ ತಗೋ. ಏನೇ ಸ್ವೀಟ್ ಎಲ್ಲ ಕೊಡ್ತಾ ಇದೀಯಾ? ನನಗೆ ಕೆಲಸ ಸಿಕ್ತು. ಅಂತೂ ಕೊನೆಗೂ ಕೆಲಸ ಸಿಕ್ತಲ್ಲ, ತುಂಬಾ ಸಂತೋಷ ಕಣೆ. ಇಷ್ಟು ದಿನ ಸೈಕಲ್ ಹೊಡೆದಿದ್ದಕ್ಕೆ ಸಾರ್ಥಕ ಆಯ್ತು. ಏನೇ ತಾಳಿ ಹಾಕೊಂಡ್ಬಿಟ್ಟಿದ್ಯಾ? ಯಾವಾಗ ಮದ್ವೆ ಆಯ್ತು? ನಮ್ಗೆಲ್ಲ ಹೇಳಲೇ ಇಲ್ಲ. ಇಟ್ ಇಸ್ ಟೂ ಬ್ಯಾಡ್. ಇದಾ ಇದು ಮದ್ವೆ ತಾಳಿ ಅಲ್ಲಮ್ಮ. ಓ ಅಂದ್ರೆ ನೀನೇ ಫ್ಯಾಷನ್ಗೋಸ್ಕರ ಹಾಕೊಂಡಿದ್ಯಾ? ಮದ್ವೆ ಆಗಿದ್ರೇನೆ ಕೆಲ್ಸ ಅಂತ ಹೇಳಿದ್ರು, ಅದಕ್ಕೋಸ್ಕರ ಈ ತಾಳಿ. ಸದ್ಯ ನಿನ್ ಗಂಡನ್ ಕರ್ಕೊಂಡ್ ಬಾ ಅಂತ ಹೇಳಿಲ್ವಲ್ಲ, ನಿನ್ ಅದೃಷ್ಟ. ಅದೃಷ್ಟ ಏನ್ ಬಂತೆ? ನಿನ್ ಗಂಡನ್ ಕರ್ಕೊಂಡ್ ಬಂದು ಅಪಾರ್ಟ್ಮೆಂಟ್ ಆರ್ಡರ್ ತಗೊಂಡ್ ಹೋಗು ಅಂತ ಹೇಳಿದ್ರು. ಯಾರನ್ನ ಕರ್ಕೊಂಡ್ ಹೋಗಿದ್ಯೇ? ಸುರೇಶ್ ಅಂತ, ಇಂಟರ್ವ್ಯೂ ನಲ್ಲಿ ಪರಿಚಯ ಆಗಿದ್ರು. ಅವ್ರನ್ನ ನನ್ನ ಗಂಡನಾಗಿ ಆಕ್ಟ್ ಮಾಡಿಂತ ಕೇಳ್ಕೊಂಡೆ. ಬಂದ್ ಆಕ್ಟ್ ಮಾಡಿದ್ರು. ಹೀಸ್ ಅ ವೆರಿ ನೈಸ್ ಗಾಯ್. ಓಹೋ, ಅಂದ್ರೆ ನಿನ್ಗೆ ಪಾರ್ಟ್ ಟೈಮ್ ಗಂಡ ಇದ್ದಾನೆ ಅಂತ ಅರ್ಥ ಆಯ್ತು. ಅದಕ್ಕೆ ಜೀವನ ಅನಿರೀಕ್ಷಿತ ಘಟನೆಗಳ ಸಂಗಮ ಅಂತಾರೆ. ಮತ್ಯಾಕೆ ಯೋಚನೆ ಮಾಡ್ತೀಯಾ? ಆದಷ್ಟು ಬೇಗ ಫುಲ್ ಟೈಮ್ ಗಂಡಾಗ ಮಾಡ್ಕೊಂಡ್ಬಿಡು ಅಲ್ವೇನೆ? ಹೌದು ಕಡಿ. ಮದ್ವೆ ಬಗ್ಗೆ ಕಲ್ಪನೆ ಮಾಡಕ್ಕು ಈಗ ಸಾಧ್ಯ ಇಲ್ಲ. ನನಗ್ ಬರೋ ಸಂಬಳದಲ್ಲಿ ನನ್ ತಂದೆ ತಾಯಿನ ಸಾಕ್ಬೇಕು. ಓದು ಮುಗಿಸಿ ಕೆಲ್ಸ ಕಲಿತಿರೋ ನನ್ನ ಅಣ್ಣನ್ಗೆ ಕೆಲ್ಸ ಕೊಡಿಸ್ಬೇಕು, ನನ್ ತಂಗಿನ ಓದಿಸ್ಬೇಕು. ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೋಡಿ ರಾಧಿಕಾ, ನಾವ್ ಎಷ್ಟು ದಿನ ಬದುಕಿರ್ತೀವೋ ಏನೋ ಗೊತ್ತಿಲ್ಲ. ಇರೋದ್ರ ಸುಖ ಪಡ್ಬೇಕಮ್ಮ. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ನನಗ್ ಸಂಬಳ ಬಂದ ತಕ್ಷಣ ಅವನ್ನ ಬಾಂಬೆ ಕರ್ಕೊಂಡು ಹೋಗಿ ಡಿಯೇಟ್ ಆಡ್ತಿದ್ದೆ ಗೊತ್ತಾ? ಹಲವು ಕರವು
ಎಲ್ಲ ಸುಖ ಮುಟ್ಟಿಬಿಟ್ಟರೆ ಭಾರಿ ವಿದ್ಯುತ್ತು ಶಾಖ ಕೊಟ್ಟರು ಬೇಕು ಈ ಹೊತ್ತು ಅಚ್ಚಿನಲ್ಲಿದೆ ಏನು ಗಮ್ಮತ್ತು ಮುತ್ತಿನಲ್ಲಿದೆ ಪ್ರೀತಿಯ ಸ್ವಿಚ್ ಡಿಕ್ಕಿ ಡಿಕ್ಕಿ ಹೊಡೆದು ಮೈಯೆಲ್ಲ ದಿಕ್ಕು ದಿಕ್ಕಲ್ಲೆಲ್ಲ ಸುಖ ನನಗೆ ದಬಾಯಿಸ್ತೀಯಾ ಏನೋ ಮಾಡ್ತೀಯಾ ನಾನು ಬಾಯಲ್ಲಿ ಹೇಳಲ್ಲ ಮಾಡಿ ತೋರಿಸ್ತೀನಿ ಅಂದ ಹಾಗೆ ಸರ್ ನಿಮ್ಮ ಮನೆ ಹತ್ರ ನರ್ಸಿಂಗ್ ಹೋಮ್ ಇದೆಯಾ ಯಾಕಪ್ಪ ಯಾಕೂ ಇಲ್ಲ ಫೋನ್ ಮಾಡಿ ನಿಮ್ಗೊಂದು ಬೆಡ್ ರಿಸರ್ವ್ ಮಾಡ್ಸೋಣ ಅಂತ ಓಕೆ ಬಾಯ್ ಸಿ ಯು ನೀನೊಬ್ಬ ಮನುಷ್ಯನ ಥೂ ರಾಕ್ಷಸ ಹಂದಿ ತಿನ್ನ ತಿಂದು ಮೈ ಬೆಳೆಸ್ಕೊಂಡಿದ್ದೆ ಹೊರತು ಬುದ್ಧಿ ಮಾತ್ರ ಬೆಳೆಸ್ಕೊಂಡಿಲ್ಲ ನನ್ನ ಬಟ್ಟೆ ರೀತಿಯಾ ಎಷ್ಟು ಕೊಬ್ಬು ನಿನಗೆ ಎಂತೆಂತ ಕಿಲಾಡಿಗಳೇನು ನೋಡಿದ್ರೆ ಎದುರ್ತಾರೆ ಕೂತ್ಕೊಳ್ಳೋ ಜಾಗದಲ್ಲಿ ಕಾಲ್ ಕೆಜಿ ಮಂಚ ಆದರ್ಶ ಅಪಾರ್ಟ್ಮೆಂಟ್ ಅನ್ನೋದು ಇದೇನಾ ಓ ಇದೇನಮ್ಮ ಯಾರ್ ಬೇಕಾಯ್ತು ಇಲ್ಲಿ ನನ್ ಮಗ ವಾಸವಾಗಿದ್ದಾನೆ ಅವನ ಹೆಸರು ಕುಮಾರ ಅಂತ ಇಲ್ಲಿ ಯಾರು ಇಲ್ಲಮ್ಮ ಇಲ್ಲಪ್ಪ ಇದ್ರಲ್ಲಿ ಬಂದಿದ್ದಾನೆ ನೋಡು ಕುಮಾರನು ಇಲ್ಲ ಕಮಾರನು ಇಲ್ಲ ಹೋಗಮ್ಮ ಏನಮ್ಮ ನನ್ ಮಗ ಕುಮಾರ ಅಂತ ಇಲ್ಲೇ ಇದ್ದೀನಿ ಅಂತ ವಿಳಾಸ ಕೊಟ್ಟಿದ್ದ ಈ ವಾಚ್ಮ್ಯಾನ್ ಕೇಳಿದ್ರೆ ಇಲ್ಲಿ ಯಾರು ಇಲ್ಲ ಅಂತಾನೆ ನೀನಾದ್ರೂ ಸ್ವಲ್ಪ ನೋಡಿ ಹೇಳಮ್ಮ ಸುರೇಶ್ ಕುಮಾರ್ ಆದರ್ಶ ಅಪಾರ್ಟ್ಮೆಂಟ್ ಸುರೇಶ್ ಕುಮಾರ್ ಅವನೇ ನನ್ ಮಗ ಯಾಕಮ್ಮ ನಿನಗೂ ಗೊತ್ತಿಲ್ವಾ ಇಲ್ಲ ಇಲ್ಲ ನನಗೆ ಗೊತ್ತಮ್ಮ ಬನ್ನಿ ಬನ್ನಿ ತೋರಿಸ್ತೀನಿ ಬನ್ನಿಮ್ಮ ಬನ್ನಿಮ್ಮ ಅಮ್ಮ ಇದೇ ನಿಮ್ ಮಗನ ಮನೆ ಇಷ್ಟು ದೊಡ್ಡ ಮನೇನಾ ನಿನ್ ಕೈಲಿ ನಂಬಿಕೆ ಆಗ್ತಾ ಇಲ್ವಲ್ಲ ನಿನ್ ಹೆಸರೇನಮ್ಮ ಕುಮುದಿನಿ ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿನ್ನೊಂದು ಮಾತು ಕೇಳ್ತೀನಿ ನಮ್ ಸುರೇಶನಿಗೂ ನಿನಗೂ ಏನಮ್ಮ ಸಂಬಂಧ ಅವ್ರು ನನಗೆ ಯಜಮಾನ್ರಮ್ಮ ಏನ್ ಹೇಳ್ತಿದ್ದೀಮ್ಮ ಗಾಬರಿ ಆಗ್ಬೇಡಿ ಬನ್ನಿ ಕೂತ್ಕೊಳ್ಳಿ ನಾನು ಅವ್ರ ಮನೆ ಕೆಲಸ್ತಾಳು ಅಂದ್ಮೇಲೆ ಅವ್ರು ನನಗೆ ಯಜಮಾನ್ರು ತಾನೆ ಕೆಲಸ್ತಾವಳ ಇಟ್ಟುಕೊಳ್ಳೋ ಅಷ್ಟು ಸಾಹುಕಾರ ಆಗ್ಬಿಟ್ಟಿದಾನ ನನ್ ಮಗ ಅವನ್ ಬರ್ಲಿ ಇಷ್ಟು ದೊಡ್ಡ ಮನೆ ಮಾಡಿದಾನೆ ನನ್ ಕರ್ಸ್ಕೋಬಾರ್ದ ದುಡ್ಡಿನ ಮುಖ ನೋಡಿದ ತಕ್ಷಣ ಈ ಮಕ್ಕಳು ಹೆತ್ತವ್ರನ್ನೇ ಮರ್ತು ಬಿಡ್ತಾರೆ ಆದ್ರೆ ನಮ್ ಸುರೇಶ ಅಂತ ಅವನಲ್ಲ ಅನ್ಕೊಂಡಿದ್ದೆ ನಿಜವಾಗ್ಲೂ ನಿಮ್ ಮಗ ಅಂಥವ್ರಲ್ಲ ಅವ್ರಿಗೆ ನೀವು ಅಂದ್ರೆ ಪ್ರಾಣ ಅವ್ರಿಗೆ ತುಂಬಾ ಕೆಲಸ ಜಾಸ್ತಿ ಬಿಸ್ನೆಸ್ ಒಂದ್ಮೇಲೆ ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ ಹಬ್ಬಬ್ಬ ಅಂದ್ರೆ ತಿಂಗಳಲ್ಲಿ ಎರಡ್ ದಿವಸ ಇಲ್ಲಿರ್ತಾರಷ್ಟೇ ಅವ್ನ್ ಬರ್ಲಿ ತರಾಟಿಗೆ ತಗೋತೀನಿ ಏನಮ್ಮ ಯೋಚನೆ ಮಾಡ್ತಿದ್ಯಾ ಏನಿಲ್ಲಮ್ಮ ಪಾಪ ನೀವ್ ಅಷ್ಟು ದೂರದಿಂದ ಮಗನ್ ನೋಡಕ್ಕೆ ಅಂತ ಬಂದಿರುವಾಗ್ಲೇ ಅವ್ರು ಡೆಲ್ಲಿಗೆ ಹೋಗಿದಾರಲ್ಲ ಅಂತ ಅವ್ರು ಬರೋದಕ್ಕೆ ಇನ್ನೂ 10-15 ದಿವಸ ಆಗತ್ತಮ್ಮ
ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಹತ್ತದನೇ ದಿವಸ ಆಗುತ್ತಾ, ಅಲ್ಲಿವರೆಗೂ ನಾನು ಇರಕ್ಕಾಗಲ್ಲಮ್ಮ. ಊರಲ್ಲಿ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಅದು ಅಲ್ಲದೆ ಇವತ್ತೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಮ್ಮ, ಅವನಿಗೆ ಚಕ್ಲಿ ಕೊಡ್ಬಳೆ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಅಂತಲೇ ಮಾಡ್ಕೊಂಬಂದಿದ್ದೀನಿ. ತಗೊಮ್ಮ, ತುಂಬಾ ಮಾಡ್ಕೊಂಬಂದಿದ್ದೀನಿ, ನೀನು ತಿನ್ನು. ಸರಿಮ್ಮ. ಆ, ನಾನಿನ್ ಬರ್ಲಮ್ಮ. ಒಂದ್ ನಿಮಿಷ ಇರಿಮ್ಮ. ಅವ್ರಿಲ್ದಿದ್ದಾಗ ನೀವೇನಾದ್ರೂ ಬಂದ್ರೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರಿಸು ಅಂತ ಹೇಳಿದ್ರು. ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸಿ ಆಮೇಲೆ ಊರಿಗೆ ಕಳ್ಸಿಕೊಡ್ತೀನಿ. ಸರಿ. ನೀವ್ ಇಲ್ಲೇ ನಿಂತಿರಿಮ್ಮ, ನಾನು ಹೋಗಿ ಆಟೋ ಕರ್ಕೊಂಡು ಬರ್ತೀನಿ. ಸರಿಯಮ್ಮ. ಏನಕ್ಕ, ಓ ಇವ್ರು ನಿಮ್ಮಮ್ಮನ? ಅಲ್ಲ ಕಣೋ, ಸುರೇಶ್ ಅವರಮ್ಮ. ತಾಯಿ, ಮಹಾತಾಯಿ, ಎಂತ ಮಗನ್ ಹೆತ್ತಿದ್ಯಮ್ಮ, ನಿನಗ್ ನನ್ನ ದೀರ್ಘ ದಂಡ ನಮಸ್ಕಾರಗಳು. ಯಾಕೋ ಇಲ್ಲಮ್ಮ, ನಿಮ್ಮಗ ಅದೃಷ್ಟವಂತ ಅಂತ. ಹೌದಾ? ನೋ ನೋ ನೋ, ಸುರೇಶ್ ಬಗ್ಗೆ ಒಂದ್ ಮಾತಾಡಿದ್ರು ನಿನ್ನ ಹಲ್ಲು ತರಿಸ್ಬಿಡ್ತೀನಿ. ಅಮ್ಮ ನೀವಿಲ್ಲೇ ಇರಿ, ಅಮ್ಮ ನೋಡ್ತಾರೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ನಮಸ್ಕಾರ ಕಣಣ್ಣ. ಏನ್ ಲಾ ಕಾನ್ಸ್ಟೇಬಲ್ ಕರಿಯ, ಇವತ್ತು ಸೆಲ್ಯೂಟ್ ಹೊಡೆಯ ಸ್ಟೈಲೇ ಚೇಂಜ್ ಆಗಿದೆಯಲ್ಲ, ಏನ್ ಸಮಾಚಾರ? ನಿನಗೆ ನಾನು ಸೆಲ್ಯೂಟ್ ಹೊಡೆದ್ ಇವತ್ತೇ ಲಾಸ್ಟ್. ಯಾಕೋ ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಪೋಲಿಯಾಗಿ ತಿರುಗಬೇಕು ಅಂತಿದ್ಯಾ? ಹಂಗಲ್ಲ ಕಣಣ್ಣ, ಎಲ್ಲಿ ನೋಡಲ್ಲ ಈ ಹುಡುಗಿನ ಹೆಂಗಾದ್ರೂ ಪತ್ತೆ ಮಾಡಿ ಕರ್ಕೊಂಡು ಹೋಗಿ ಎಸ್ ಪಿ ಸಾಹೇಬರ ಮುಂದೆ ನಿಲ್ಸಿ ಫಟ್ ಅಂತ ಪ್ರಮೋಷನ್ ಗಿಟ್ಟಿಸ್ತೀನಲ್ಲ. ಅಲ್ಲಿವರೆಗೂ ನಾನೇನ್ ಕಡ್ಲೆಪುರಿ ತಿಂತ ಇರ್ತೀನಿ ತಿಳ್ಕೊಂಡಿದೀನ? ಬೇಕಪ್ಪ, ನಿನಗಿಂತ ಮುಂಚೆ ಈ ಹುಡುಗಿನ ಹಿಡಿದು ಐ ಜಿ ಪಿ ಮುಂದೆ ನಿಲ್ಸಿ ಪಟ್ ಅಂತ ಸೆಲೆಕ್ಟ್ ಹೊಡೆದು ಚಟ್ ಅಂತ ಪ್ರಮೋಷನ್ ಗಿಟ್ಸಿ ನಿನ್ನ ಕುತ್ತಿಗೆಗೊಂದು ಚೈನ್ ಹಾಕಿ ನನ್ನ ಮನೆ ಮುಂದೆ ಕಟ್ ಹಾಕಿ ನಾಯಿ ತರ ಹಗಲು ರಾತ್ರಿ ನನ್ನ ಮನೆ ಕಾಯ್ತಾ ಬಿದ್ದಿರ್ಬೇಕು. ನೋಡೋಣ ಯಾರ್ ಕಾಯ್ತಾ ಬಿದ್ದಿರ್ತಾರೆ ಅಂತ. ನೋಡೋಣ 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 ನೋಡೋಣ. ನೋಡ್ದೆನ್ಲಾ ನನ್ ಪವರ್, ನನ್ ಪೊಸಿಷನ್ ಹೊಡಿಯೋ ಸೆಲ್ಯೂಟಾ? ನಿನಗೆ ಯಾಕೆ ಸೆಲ್ಯೂಟ್ ಹೊಡಿಲಿ? ನೀನ್ ಹಿಂದ್ಗಡೆ ಅವ್ರ ಎಸ್ ಪಿ ಸಾಹೇಬ್ರಿಗೆ ಹೊಡಿತೀನಿ. ನಮಸ್ಕಾರ ಸರ್. ಎಸ್ ಪಿ ಸಾಹೇಬ್ರ? ಈ ಹುಡುಗಿ ಕೇಸ್ ನಂದು, ಬಿಟ್ಬಿಡೋಣ. ನಾನ್ ಬಿಡಾಕಿಲ್ಲ, ಇದು ನನ್ ಕೇಸು. ಲೈ, ಒಳ್ಳೆ ಮಾತಿನಲ್ಲಿ ಬಿಡ್ಲಿಲ್ಲ ಅಂದ್ರೆ ಈ ಕಾನ್ಸ್ಟೇಬಲ್ ಕರಿಯ ಈ ಹುಡುಗಿನ ಕಿಡ್ನಾಪ್ ಮಾಡಿದ ಅಂತ ಕೇಸ್ ಹಾಕಿ 4 ವರ್ಷ ಕಂಬೆ ಹಿಡ್ಸೋ ಮಾಡ್ಬಿಡ್ತೀನಿ. ಲೈ, ತ್ರಿಬಲ್ ಸ್ಟಾರ್ ತಿಮ್ಮಣ್ಣ ಅಂದ್ರೆ ಏನ ತಿಳ್ಕೊಂಡಿದ್ಯಾ? ನಾನೇ ಸುಮ್ಮನೆ ಇರ್ತೀನಿ ತಿಳ್ಕೊಂಡಿದ್ಯಾ? ಕಮಿಷನರ್ ಸಾಹೇಬರಿಗೆ ಮೂಗರ್ಜಿ ಬರ್ದ ಹಾಕ್ಬಿಟ್ಟು ಹೆಡ್ ಆಗಿರೋ ನಿನ್ ತಲೆಯಲ್ಲಿ ಮಡ್ಡು ತುಂಬಿದೆ ಅಂತ ಪ್ರೂವ್ ಮಾಡಿ ಬೆಂಡಾಕ್ಸ್ಬಿಡ್ತೀನಿ? ಆಫ್ಟರ್ ಆಲ್ ನೀನ್ ಒಬ್ಬ ಕಾನ್ಸ್ಟೇಬಲ್, ನಾನ್ ದಫೆದಾರ್, ಏನೋ ಮಾಡಬಲ್ಲೆ? ಲೇ, ನೀನ್ ದಫೆದಾರ್ ಆಗಿದ್ ಹೇಗೆ ಅಂತ ನನಗ್ ಗೊತ್ತು. ಎಸ್ ಐ ಮನೇಲಿ ಅವ್ರ ಹೆಂಡತಿ ಸೀರೆ ಕುಪ್ಸ ಒಗಿತಾ ಇದ್ದೆ, ಮರ್ತು ಬಿಟ್ಟ್ಯಾ? ಸರ್ಕಲ್ ಇನ್ಸ್ಪೆಕ್ಟರ್ ಮನೇಲಿ ಅವ್ರ ಅಜ್ಜಿ ಕಾಣ್ತಾ ಇದ್ದೆ, ನಿನ್ನ ಸೇವೆಗ್ ಮೆಚ್ಚಿ ಏನೋ ಹೋಗ್ಲಿ ಪಾಪ ಅಂತ ನಿನಗೆ ದಪೆದಾರ್ ಅಂತ ಪ್ರಮೋಷನ್ ಕೊಟ್ರು. ಕರೆಯೇನಾ, ನನಗೂ ನಿನಗೂ ಜಗಳ ಯಾಕಪ್ಪ? ನಿನ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿದೆ, ನನ್ ಯೋಗ್ಯತೆ ಏನು ಅಂತ ನಿನಗ್ ಗೊತ್ತಿದೆ. ಈಗ ನಮ್ ಡಿಪಾರ್ಟ್ಮೆಂಟ್ ಬೇಕಾಗಿರೋದು ಈ ಹುಡುಗಿ. ಈ ಹುಡುಗಿನ ಕರ್ಕೊಂಡು ಹೋಗಿ ನಮ್ ಎಸ್ ಪಿ ಸಾಹೇಬರ ಮುಂದೆ ನಿಲ್ಸೋಣ. ಅವ್ರು ಯಾವ ತೀರ್ಮಾನ ತಗೊಂತಾರೋ ನಾವಿಬ್ರು ಓಕೆ ಮಾಡೋಣ. ಓಕೆ ಸ್ವಾಮ, ಹೋಗೋಣ. ನೋಡಿಮ್ಮ, ಕಾಯಿಲೆ ತುಂಬಾ ಉಲ್ಬಣವಾಗಿದೆ, ಹೀಗೆ ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ, ಆದಷ್ಟು ಬೇಗ ಆಪರೇಷನ್ ಮಾಡಿಸ್ಬೇಕು. ಆಯ್ತು ಡಾಕ್ಟರ್, ಆದಷ್ಟು ಬೇಗ ಆಪರೇಷನ್ ವ್ಯವಸ್ಥೆ ಮಾಡಿಸ್ತೀನಿ. ಅಲ್ಲಿವರೆಗೂ ವ್ಯವಸ್ಥೆ ಕೊಡ್ತಾ ಇರಿ. ಸರಿ ಡಾಕ್ಟರ್, ನಾವು ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನೀನ್ ನೋಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನಂಗ್ ಅನುಮಾನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನೀನ್ ಯಾರು? ನನ್ನ ಮಗನಿಗೂ ನಿನಗೂ ಏನಮ್ಮ ಸಂಬಂಧ? ಅವ್ರ ನಮ್ಮ ಯಜಮಾನ್ರಮ್ಮ. ಹೇಳದ್ನಲ್ಲ, ನಾನು ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ನಮ್ಮ ಯಜಮಾನ್ರು ಅಂದೆ. ನೀನ್ ನೋಡಿದ್ರೆ ಕೆಲಸದವಳು ಅಂತ ಅನ್ಸೋದೇ ಇಲ್ಲ. ಯಾವ ಜನ್ಮದಲ್ಲಿ ನನಗ್ ಮಗಳಾಗಿದ್ಯೋ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀಯ. ಈಗ ನನ್ನ ಮಗ ನನ್ನ ಜೊತೆಲಿ ಇಲ್ಲ ಅನ್ನೋದೊಂದು ಬಿಟ್ರೆ ಇನ್ ಯಾವ ಕೊರತೆನೂ ಇಲ್ಲ. ಅವರು ಅಷ್ಟೇಮ್ಮ, ಯಾವಾಗ ನೋಡಿದ್ರು ನಿಮ್ ಬಗ್ಗೆನೇ ಮಾತಾಡ್ತಿರ್ತಾರೆ. ತಾಯಿ ಅಂದ್ರೆ ಅವ್ರಿಗೆ ಅಷ್ಟೊಂದು ಪ್ರೀತಿ.
ಏನ್ ಪ್ರೀತಿನೋ ಏನೋ, ನಾನ್ ಬಂದಾಗ್ಲೇ ಅವನ ಊರ್ಗೆ ಹೋಗ್ಬೇಕಾ? ಒಂದು ಸಾರಿ ನನ್ ಮಗನ್ ನಾನ್ ನೋಡಿದ್ರೆ ನನ್ಗೆಷ್ಟೋ ಸಮಾಧಾನ. ಅವರು ಅಷ್ಟೇ ಮಾ, ಅವ್ರ ಇದ್ದಾಗ ಏನಾದ್ರೂ ನೀವು ಬಂದು ಹೋದ್ರಿ ಅಂತ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ಅಮ್ಮ, ಈ 500 ರೂಪಾಯಿ ಇಟ್ಕೊಡಿ, ನಮ್ ತಾಯಿ ಬಂದ್ರೆ ಕೊಟ್ಬಿಡು ಅಂತ ನಿಮ್ ಮಗನೇ ಕೊಟ್ಟಿದ್ದು. ಹುಡುಗಿ, ಆ ಹುಡುಗಿನ ಹುಡುಕೋ ಅಂದ್ರೆ ನನ್ನೇ ಫಾಲೋ ಮಾಡ್ತಾ ಇದೀಯಾ? ಇಲ್ಲ ಸರ್. ಗೋ. ಎಸ್ ಸರ್. ಲೋ ಆನಂದ, ಆ ಪೊಲೀಸ್ನವರು ನನ್ನನ್ನೇ ಹುಡುಕ್ತಿದ್ದಾರೆ ಅಂತ ಕಾಣಿಸುತ್ತೆ. ಆಗೇನೋ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡೆ. ಈಗೇನಾದ್ರೂ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಅವನನ್ನ ಖಂಡಿತ ಬಿಡಲ್ಲ. ಏನಪ್ಪ ಮಾಡೋದು ಅಕ್ಕ? ನಂಗೆ ಗೊತ್ತಿಲ್ಲದೆ ಕೇಳ್ತೀನಿ, ಆ ಪೊಲೀಸ್ನವರು ನಿನ್ನೇ ಹುಡುಕ್ತಿದ್ದಾರೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಲೋ ಆನಂದ ಪ್ಲೀಸ್, ಮೊದ್ಲ ಪೊಲೀಸ್ನವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ತೀಯಾ? ಡೋಂಟ್ ವರಿ, ಬಿ ಹ್ಯಾಪಿ. ಅಲ್ರಿ ಪೊಲೀಸು, ಸರಿಯಾಗಿ ನಡೆಯಕಲ್ವೇನ್ರಿ? ಬಂದು ಡಿಕ್ಕಿ ಹೊಡಿತೀರಲ್ರಿ? ಎಲ್ಲ ಇವನ ನಿಂತಿದ್ದೊಂದು ನಾನು, ಓಡ್ ಬಂದು ಡ್ಯಾಶ್ ಹೊಡೆದೊಂದು ನೀನು, ನನಗೆ ಡೋಸ್ ಕೊಡಕ್ ನೋಡ್ತೀಯಾ? ಟ್ರಿಬಲ್ ಸ್ಟಾರ್ ತಿಮ್ಮಣ್ಣ ಅಂದ್ರೆ ಏನು ತಿಳ್ಕೊಂಡಿದ್ಯಾ? ಯಾವ ನಿಮ್ಗೆ ಕೆಲಸ ಕೊಟ್ಟನೋ? ಸ್ಟಾರ್ಗೂ ಪಟ್ಟಿಗೂ ವ್ಯತ್ಯಾಸ ಗೊತ್ತಿಲ್ಲ, ಪೊಲೀಸ್ ಅಂತೆ ಪೊಲೀಸು. ಸ್ಟಾರ್ ಬಗ್ಗೆ ನನಗೆ ಹೇಳ್ಕೊಳಕ್ ಬರ್ತೀಯಾ? ಹೋಗ್ಬಿಡ್ತೀನಿ ನೋಡು. ಒಳಗಾಗ್ತಾರಂತೆ ಒಳಗೆ. ಅಲ್ರಿ, ನಿಮ್ ಸರ್ವಿಸ್ ಅಲ್ಲಿ ಯಾವ್ದಾದ್ರು ಒಂದ್ ಕೇಸ್ ಹಿಡಿದಿದ್ದೀರಾ? ಹಿಡಿದಿದ್ರೆ ಪಟ್ಟಿಗೂ ಸ್ಟಾರ್ಗೂ ವ್ಯತ್ಯಾಸ ಗೊತ್ತಾಗಿ ಪ್ರಮೋಷನ್ ಸಿಕ್ತಿತ್ತು. ಪ್ರಮೋಷನ್? ನೀನೇ ಅಲ್ವೇ ನಾ ಹುಡುಗಿ ಜೊತೆ ಇದ್ದೋನು? ಹುಡುಗಿ, ನಾನು ಎಷ್ಟೊಂದ್ ಹುಡುಗಿರ್ ಜೊತೆ ಇರ್ತೀನಿ, ಯಾವ ಹುಡುಗಿ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಆಟೋದಲ್ಲಿ ಬಂದಲ್ಲ ಆ ಹುಡುಗಿ, ನಿಮ್ಗ್ಯಾಕೆ ಕೇಳದಷ್ಟು ಕುತ್ತ ಕೊಡು ಬಿಟ್ರೆ ಹೇಳ್ತೀನಿ. ನನ್ಗೀಗ ಗೊತ್ತಾಯ್ತು ನಿಮ್ಗೆ ಆ ಹುಡುಗಿ ಯಾಕ್ ಬೇಕು ಅಂತ. ಆ ಹುಡುಗಿ ನಾನು ಸ್ಟೇಷನ್ ಕರ್ಕೊಂಡೋಗಿ ಪ್ರಮೋಷನ್ ಗಿಟ್ಟಿಸ್ಕೊಳತ್ತಾನೆ. ಏನೋ ಮೇಲೆ ಪರವಾಗಿಲ್ವೇ, ನಿನಗೆ ಭವಿಷ್ಯನೇ ಹೇಳಕ್ ಬರುತ್ತೆ. ಮರಿ, ಆ ಹುಡುಗಿ ಎಲ್ಲಿದ್ದಾಳೆ ಹೇಳ್ಬಿಡಪ್ಪ. ಮರಿ ಹೇಳ್ಬಿಡ್ಲೇನಪ್ಪ? ಹೇಳು ಮರಿ. ಮೂರನೇ ಫ್ಲೋರ್ ನಲ್ಲಿ, ಮೂರನೇ ವಾರ್ಡ್ ಅಲ್ಲಿ, ಮೂರನೇ ಬೆಡ್ ಅಲ್ಲಿರೋ ಪೇಷಂಟ್ ಹತ್ರ ಪರ್ಸನಲ್ ಆಗಿ ಮಾತಾಡ್ತಿದ್ದಾಳೆ. ಬೇಗ ಹೋಗಿ ಹಿಡ್ಕೊಳ್ಳಿ, ಹೋಗ್ಬಿಟ್ಟಾಳು. ಥ್ಯಾಂಕ್ ಯು. ಹೇ ಕಾನ್ಸ್ಟೇಬಲ್. ಎಸ್ ಸರ್. ಹೇ ಯಾವನ ನೀನು, ನನಗ್ ಕಾನ್ಸ್ಟೇಬಲ್ ಅಂತ ಕರಿತೀಯಾ? ಎಷ್ಟೋ ಧೈರ್ಯ ನಿನಗೆ. ಏನೋ ಸಾಹೇಬ್ರು ಅಂತ ಸಲ್ಯೂಟ್ ಹೊಡೆದೆ, ವೇಸ್ಟ್ ಆಗೋಯ್ತು. ನೀನಿನ್ನು ಕಾನ್ಸ್ಟೇಬಲ್ ಅಲ್ವಾ, ದಫೆದಾರ ಮಾಡಕ್ಕೆ ನಿಂಗೊಂದ್ ಕೇಸ್ ಹುಡ್ಕೊಡೋಣ ಅಂತಿದ್ದೆ. ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ನನ್ಗ್ಯಾಕೆ ಬರಲ್ಲ? ನಿಂತ್ಕಳಯ್ಯ, ಯಾವ್ದೇ ಅದ್ ಕೇಸು ನನ್ ತಪ್ಪಾಯ್ತು ಹೇಳಯ್ಯ. ಪರವಾಗಿಲ್ಲ ಪರವಾಗಿಲ್ಲ. ಮೂರನೇ ಫ್ಲೋರ್ ನಲ್ಲಿ, ಮೂರನೇ ವಾರ್ಡ್ ಅಲ್ಲಿ, ಮೂರನೇ ಬೆಡ್ ಅಲ್ಲಿ ಇರೋ ಪೇಷಂಟ್ ಹತ್ರ ಹೋದ್ರೆ ನೀನ್ ಹುಡುಕ್ತಾರ ಹುಡುಗಿ ಖಂಡಿತ ಸಿಗ್ತಾಳೆ. ನೀನೇನಾದ್ರು ತಡವಾಗಿ ಹೋದ್ಯೋ, ಆ ತ್ರಿಬಲ್ ಸ್ಟಾರ್ ತಿಮ್ಮಪ್ಪ ಅವಳ ಕರ್ಕೊಂಡೋಗಿ ಅವ್ನ್ ಪ್ರಮೋಷನ್ ಗಿಟ್ಟಿಸ್ಕೊಂಡು ನಿಂಗ್ ಮೂರ್ ನಾಮ ಹಾಕ್ತಾನೆ. ರೈಟ್ ಹೇಳು. ನನ್ ತಂಗಿನ ಹತ್ರ ಹಿಡ್ಕೊಂಡಿದ್ದೀರಾ? ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್, ಕುಮುದಿನಿ ಅನ್ನೋ ಹುಡುಗಿನ ಅರೆಸ್ಟ್ ಮಾಡ್ಬೇಕು ಅಂತ ನೀವ್ ಆರ್ಡರ್ ಮಾಡಿದ್ರಲ್ಲ ಸರ್. ಸರ್, ನಾವಿಬ್ರು ಅದೇ ಪ್ರಯತ್ನದಲ್ಲೇ ಇದ್ವಿ ಸರ್. ಅವಳನ್ನು ಅಮ್ಮ ಅವ್ರ ತರದೇ ಸೀರೆ ಉಟ್ಕೊಂಡಿದ್ಲು ಸರ್. ಅದಕ್ಕೆ ಇವ್ರೆ ಅವಳು ಅಂತ ತಿಳ್ಕೊಂಡು ಹಿಡ್ಕೊಂಡ್ಬಿಟ್ವಿ ಸರ್. ಸಾಕ್ ಹೇಳ್ರ ಮೇಲಿಕ್ಕೆ, ಇನ್ನೊಂದು ವಾರದಲ್ಲಿ ಕುಮುದಿನಿನ ಹುಡ್ಕೊಂಡು ಬರ್ಲಿಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಸಸ್ಪೆಂಡ್ ಮಾಡ್ಬಿಡ್ತೀನಿ. ಬೇಗ ಕೆಲಸ ಸಿಗ್ಲಿ ಅಂತ ತಪಸ್ ಮಾಡ್ತಿದ್ಯಾ? ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ನೋಡ್ಬೇಕು ಅನ್ನಿಸ್ತು, ಬಂದೆ. ನೋಡಾಯ್ತಲ್ಲ, ಹೋಗು. ನನ್ನ ನೋಡಿದ್ರೆ ನಿಂಗೆ ಯಾಕೆ ಅಷ್ಟೊಂದು ಬೇಜಾರು? ನಿನ್ ಮೇಲೆ ಬೇಜಾರು, ನನ್ ಮೇಲೆ ನನಗೆ ಬೇಜಾರು. ಸರಿ ಸರಿ, ಈ ಕೋಡ್ಬಳೆ ಚಕ್ಲಿ ತಿನ್ನು, ನಿನ್ ಬೇಜಾರೆಲ್ಲ ಹೋಗುತ್ತೆ. ಕೋಡ್ಬಳೆ ಚಕ್ಲಿನ ಕೊಡು ಕೊಡು, ಬೆಳಿಗ್ಗೆ ಏನಿದೆ ಹೊಟ್ಟೆ ತಾಳ ಆಗ್ತಾ ಇದೆ. ಓಹೋ, ತುಂಬಾ ಚೆನ್ನಾಗಿದೆ, ನೀನ್ ಮಾಡಿದ್ದ? ಇದನ್ನ ತಿಂತಾ ಇದ್ರೆ ನಮ್ಮ ಅಮ್ಮನ ನಪ್ಪ ಬರ್ತಾ ಇದ್ದಾಳೆ, ಅವಳು ಮಾಡಿದ್ರು ಅಷ್ಟೇ, ಇದೇ ರುಚಿ ಇರುತ್ತೆ, ಸ್ವಲ್ಪ ವ್ಯತ್ಯಾಸನೇ ಇಲ್ಲ. ಇದನ್ನು ನಿಮ್ ತಾಯಿನೇ ಮಾಡಿದ್ದು. ಜೋಕ್ ಮಾಡ್ತಾ ಇದೀಯಾ? ಜೋಕಾ? ನಾನೇ ಯಾಕೆ ಮಾಡ್ಲಿ? ಅಂದ್ರೆ? ಅಂದ್ರೆ ನಿನ್ ತಾಯಿ ಬಂದಿದ್ರು ಅಂತ. ನಮ್ ತಾಯಿ ಬಂದಿದ್ರ? ಈಗ ಎಲ್ಲಿದ್ದಾರೆ? ಏ ಸುರೇಶ್, ಎಲ್ಲಿ ಹೋಗ್ತಾ ಇದೀಯಾ? ಏ, ನಮ್ಮ ಅಮ್ಮ ನೋಡ್ಬೇಕು, ಹೇಳಿ ಎಲ್ಲಿದ್ದಾರೆ? ನಿನ್ ತಾಯಿ ಬಂದಿದ್ದೇನೋ ನಿಜ, ಆದ್ರೆ ನೀನ್ ಡೆಲ್ಲಿಗೆ ಹೋಗಿದ್ಯಾ? ಬರೋದ್ ಹತ್ತದ್ನೇ ದಿವಸ ಆಗುತ್ತೆ ಅಂತ ಸುಳ್ಳು ಹೇಳಿ ನಿನ್ ತಾಯಿನ ವಾಪಸ್ ಊರಿಗೆ ಕಳಿಸ್ಬಿಟ್ಟೆ.
ಅಷ್ಟು ದೂರದಿಂದ ಆಸೆಯಿಂದ ನಾನು ನೋಡ್ಬೇಕು ಅಂತ ನಮ್ಮ ಅಮ್ಮ ಬಂದಿದ್ರೆ ನಾನು ಊರಲ್ಲೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿ ವಾಪಸ್ ಕಳಿಸಿದ್ಯಲ್ಲ. ನೀನು ಮನುಷ್ಯ, ನನ್ ಕೆಲಸ ಸಿಕ್ಕಿದೆ, ನಂದೇ ಆದ ಮನೆ ಇದೆ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿನ್ನ ಇಲ್ಲಿ ಕರೆಸ್ಕೊಂಡು ಒಬ್ಬ ಒಳ್ಳೆ ಡಾಕ್ಟರ್ ತೋರಿಸಿ ನಿನ್ನ ಕಾಯಿಲೆ ವಾಸ ಮಾಡಿಸ್ತೀನಿ, ನೀವು ಬದುಕಿರೋರ್ಗ ಸುಖವಾಗಿ ನೋಡ್ಕೋತೀನಿ ಅಂತ ಹಾಗೆ ಈಗಂತೆಲ್ಲ ಕಾಗದ ಬರ್ತಿದ್ದೆ. ಅದೆಷ್ಟೋ ಆಸೆಗಳನ್ನ ಹೊತ್ಕೊಂಡು ಮಗನ್ ನೋಡ್ಬೇಕು ಅನ್ನೋ ಕಾತರದಿಂದ ಬಂದ ನನ್ನ ತಾಯಿಗೆ ನಾನು ಊರಲ್ಲಿಲ್ಲ ಅಂತ ಹೇಳಿದ್ದಿಲ್ಲ. ನಮ್ಮಮ್ಮ ಎಷ್ಟು ನೊಂದ್ಕೊಂಡಿರ್ತಾರಂತ ನಿನಗೇನೆ ಗೊತ್ತು? ತಾಯಿ ಪ್ರೀತಿ ಅಂದ್ರೆ ಏನಂತ ಗೊತ್ತಾ ನಿನಗೆ? ಪಾಪ, ಇದು ನಿಂತಪ್ಪಲ್ಲ, ನೀನ್ ಜವಾನಿ, ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನ್ ನಡ್ಕೊಂಡಿದ್ಯಾ. ನಿನ್ನ ಮುಖ ನೋಡಕ್ ನನ್ಗೆ ಅಸಹ್ಯ ಆಗುತ್ತೆ, ಇನ್ನೊಂದು ಕ್ಷಣ ಅಲ್ಲಿ ನಿಂತ್ಕೋಬೇಡ, ಗೆಟ್ ಔಟ್. ಹೋಗ್ತೀನಿ ಸುರೇಶ್, ನಿನ್ನ ಮುಂದೆ ನಿಂತ್ಕೊಳಕ್ ನನ್ಗೆ ಯೋಗ್ಯತೆ ಇಲ್ಲ. ಹುಟ್ಟನೆ ತಾಯಿನ ಕಳ್ಕೊಂಡೆ, ತಂದೆಗೆ ವಿರುದ್ಧವಾಗಿ ಯಾರದೋ ಮನೇಲಿ ಜೀತ ಮಾಡ್ಕೊಂಡಿರೋ ನಾನು, ಎಂಎ ಗೋಲ್ಡ್ ಮೆಡಲಿಸ್ಟ್ ಆಗಿರೋ ನಿನ್ನ ಸ್ನೇಹನ್ ಬಯಸಿದ್ನಲ್ಲ, ಅದು ನನ್ನ ತಪ್ಪು. ನನ್ನ ಮಗ ದೊಡ್ಡ ಆಫೀಸರು, ಸಾವಿರಾರು ರೂಪಾಯಿ ಸಂಬಳ ತಗೊಳ್ಳೋ ಸರ್ದಾರ, ಇಂಥ ಮಗನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಬಂದ ನಿನ್ನ ತಾಯಿನ ಕರ್ಕೊಂಡು ಬಂದು ಇದೇ ನಿನ್ನ ಮಗ ವಾಸ ಮಾಡ್ತಿರೋ ಅರಮನೆ ಅಂತ ನಾನು ತೋರಿಸ್ಲಿಲ್ವಲ್ಲ, ಅದು ನನ್ನ ತಪ್ಪು. ಕೇವಲ ಕಾಫಿ ತಿಂಡಿ ಒಂದಿಷ್ಟು ಕಾಸು ಸಿಕ್ಕತ್ತೆ ಅಂತ ಈ ಅಪಾರ್ಟ್ಮೆಂಟ್ ಅಲ್ಲಿ ಅವರಿವ್ರಿಗೆ ತಂದಿಟ್ಟು ತಮಾಷೆ ನೋಡ್ತಾ ಜೀವನ ನಡೆಸ್ತಾ ಇದೆಯಾ ಅಂತ ಹೇಳಿಲ್ಲ ನೋಡು, ಅದು ನನ್ನ ತಪ್ಪು. ತಾಯಿ ಪ್ರೀತಿನೇ ಕಾಣದೇ ಇರೋ ನಾನು ನಿನ್ನ ಪರಿಸ್ಥಿತಿ ತಿಳಿದ್ರೆ ಆಕೆ ಏನ್ ನೊಂದ್ಕೋತಾರೋ ಅಂತ ಮೀನಾ ಮೇಡಮ್ ಮನೆ ಕರ್ಕೊಂಡು ಹೋಗಿ ಇದೇ ನಿಮ್ಮ ಮನೆ, ನಾನು ಮನೆ ಜವಾನಿ ಅಂತ ಸುಳ್ಳು ಹೇಳಿ ಆಕೆ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸ್ದೆ. ಇದ್ ನಿಮ್ ಮಗ ಕೊಟ್ಟಿದ್ದು ಅಂತ ನಾನು ಕೂಡಿಟ್ಟು 500 ರೂಪಾಯಿನ ಆಕೆ ಕೊಟ್ಟು ಆಕೆ ಸಂತೋಷ ಊರಿಗೆ ಹೋಗೋಗ್ ಮಾಡಿದೆ ನೋಡು, ಅದು ನಾನು ಮಾಡಿದ ತಪ್ಪಲ್ವ ಸುರೇಶ್? ಈ ಜವಾನಿ ಆಕಾಶಕ್ಕೆ ಏಣಿ ಹಾಕಕ್ ಹೋಗಿದ್ ನಿಜ, ಆದ್ರೆ ನಿನ್ ತಾಯಿ ನಿನ್ ಮೇಲಿಟ್ಟಿರೋ ಪ್ರೀತಿ ಕಡಿಮೆ ಆಗ್ತಾ ಇರ್ಲಿ ಅಂತ ಸುಳ್ಳು ಹೇಳಿ ತಪ್ಪು ಮಾಡ್ಬಿಟ್ಟೆ ಸುರೇಶ್, ತಪ್ಪು ಮಾಡ್ಬಿಟ್ಟೆ. ಮನಹಾಡಿ ತೀಗ ಉಲವೆಂಬ ರಾಗ ನಿನ್ನ ಸ್ಪರ್ಶ ತಂದ
ಭಕ್ತಿ ಸುಖದಿಂದ ಸುಖಿ ಹಾರಾಡಿ ಈಗ ಸ್ವಚ್ಛಂದ ಸಂಬಳ ಬಂದ್ಬಿಡುತ್ತೆ, ಕೊಟ್ಬಿಡ್ತೀನಿ ನಿನಗಿನ್ನು ಸಂಬಳ ಬಂದು ನೀನ್ ನನ್ ಬಿಲ್ ಕ್ಲಿಯರ್ ಮಾಡೋ ಅಷ್ಟಕ್ಕೆ ಈ ಹೋಟ್ಲ್ ಅನ್ನೋರು ನನ್ ಗೇಟಿಂದ ಆಚೆ ಕ್ಲಿಯರ್ ಮಾಡಿರ್ತಾನೆ. ಅಂತದೇನೋ ಆಗಲ್ಲ ಕಣ, ಇವತ್ತು 5:30 ರಾಧಿಕಾ ಬರ್ತೀನಿ ಅಂತ ಹೇಳಿದ್ಲು, ಯಾಕಿನ್ನೂ ಬಂದಿಲ್ಲ? ಅವ್ಳು ಬರೋ ಅಷ್ಟರಲ್ಲಿ ನಿಂಗೆ ಒಂದು ಹೊಸ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ, ಅದರಲ್ಲಿ ನನ್ ಬಿಲ್ಲು ಕ್ಲಿಯರ್ ಆಗುತ್ತೆ, ನಿನಗೂ ಪ್ರಾಫಿಟ್ ಬರುತ್ತೆ, ಜೊತೆಗೆ ನನಗೂ ಕಮಿಷನ್ ಸಿಗುತ್ತೆ, ಏನಂತೀಯ? ಓಕೆ ಓಕೆ, ಕಮ್ ಆನ್. ಮೇಡಮ್, ಇವರು ಸುರೇಶ್ ಅಂತ, ಎಂಎ ಗೋಲ್ಡ್ ಮೆಡಲಿಸ್ಟ್, ಸದ್ಯಕ್ಕೆ ನಿರುದ್ಯೋಗಿ. ಹಲೋ ಹಲೋ, ನಿಮ್ದು ಏನೇನು ಪ್ರಾಬ್ಲಮ್ ಇದೆಯೋ ಎಲ್ಲ ಸೆಟಲ್ ಮಾಡ್ಕೊಂತಾರೆ, ನಾನು ಹೋಗಿ ಕೂಲ್ ಡ್ರಿಂಕ್ಸ್ ತರ್ತೀನಿ. ಕೂತ್ಕೊಳ್ಳಿ ಸರ್. ಮಿಸ್ಟರ್ ಸುರೇಶ್, ವಿಷಯನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವಳು ಸುರೇಖಾ ಅಂತ, ತುಂಬಾ ಶೈನ್ ನೇಚರ್, ಯಾರ ಜೊತೆ ನಮ್ ಮಿಂಗಲ್ ಆಗದೆ ಇರೋದ್ರಿಂದ ಇವಳನ್ನ ರೆಫ್ರಿಜಿರೇಟರ್, ಐಸ್ ಬಾಕ್ಸ್ ಅಂತೆಲ್ಲ ಗೇಲಿ ಮಾಡ್ತಾರೆ. ನಾನಂತೂ ತುಂಬಾ ಫೆಡಪ್ ಆಗೋಗಿದ್ದೀನಿ. ನಾಳೆ ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಬಾಯ್ ಫ್ರೆಂಡ್ ಕರ್ಕೊಂಡು ಬರ್ತೀನಿ, ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಒಂದಿನ ನೀವು ನನ್ನ ಬಾಯ್ ಫ್ರೆಂಡಾಗಿ ಆಕ್ಟ್ ಮಾಡಿದ್ರೆ ನನಗಷ್ಟೇ ಸಾಕು. ಸಹಾಯ ಮಾಡೋದಕ್ಕೆ ಐ ಡೋಂಟ್ ಮೈಂಡ್, ಆದರೆ ಯಾರಿಗೇನು ಸಹಾಯ ಮಾಡಿದ್ರು ಬಿಟ್ಟಿಯಾಗಿ ಮಾಡಬೇಡ ಅಂತ ನನ್ನ ತಾತ ಹೇಳಿದ್ದಾರೆ. ಹಣಕ್ಕೇನು ಯೋಚನೆ ಮಾಡಬೇಡಿ, 10,000 ರೂಪಾಯಿ ಕೊಡ್ತೀನಿ. ಯಾಕೆ ಸೆಲೆಕ್ಟ್ ಆಗ್ಬಿಟ್ರಿ, ಸಾಕಾಗ್ಲಿಲ್ವಾ? ಮೇಡಮ್, ಸ್ವಲ್ಪ ನಿಮ್ಮ ಮನೆ ಅಡ್ರೆಸ್ ಕೊಡ್ತೀರಾ? ಯಾಕೆ? ಅಲ್ಲ, ನಿಮ್ ಮನೇಲಿ ಏನಾದ್ರೂ ಈ ದುಡ್ಡಿನ ಗಿಡಗಳು ಬೆಳೆಸಿದ್ರೆ ನೋಡಕ್ಕೆ ಅಂತ. ಗುಡ್ ಜೋಕ್. ಅಲ್ಲ ಮೇಡಮ್, ನಾನು ಯಾರು, ನನ್ನ ಕ್ಯಾರೆಕ್ಟರ್ ಏನು ಅಂತ ಹಿಂದೆ ಮುಂದೆ ಗೊತ್ತಿಲ್ಲದೆ. ನೀವು ತುಂಬಾ ಒಳ್ಳೆಯವರು ಅಂತ ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನಿಮಗೆ ಫೇಸ್ ರೀಡಿಂಗ್ ಬೇರೆ ಬರುತ್ತಾ? ನಾಳೆ ಒಂದಿವಸ ತಾನೇ, ಆಮೇಲೆ ನೀವ್ ಯಾರೋ ನಾನು ಯಾರೋ, ಆಮೇಲೆ ರೈಟ್? ಎಸ್, ಯು ಆರ್ ರೈಟ್. ನಾಳೆ ಸೂಟ್ ಹಾಕೊಂಡು ಬನ್ನಿ. ಮೇಡಮ್, ನನ್ನ ಹತ್ರ ಇದಕ್ಕಿಂತ ಒಳ್ಳೆ ಡ್ರೆಸ್ ಯಾವುದು ಇಲ್ಲ. ಅಡ್ವಾನ್ಸ್ 5,000. ಡಬಲ್ ಓಕೆ.
ಏನ್ರಿ ಪ್ರತಿ ತಿಂಗಳು ಇದೇ ಗೋಳಾಗೋಯ್ತಲ್ರಿ, ಒಂದ್ಸಲ ಟೈಮ್ ಸರಿ ಬರದ್ ಬಿಡ್ವಾ? ಸರಿಯಾದ ಟೈಮ್ಗೆ ಹೊರಟೇರಿ. ಆಫೀಸ್ ಅವರ್ಸ್ ಆದ್ಮೇಲೆ ಯಾರು ಹೋಗ್ಬಾರ್ದು, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ನಮ್ ಎಂಡಿ ಎಲ್ರನ್ನು ಕೂರಿಸ್ಕೊಂಡ್ಬಿಟ್ಟ. ಅವನ್ಗೆ ಯಾರೋ ನಮ್ ಆಫೀಸ್ ಅಲ್ಲಿ ಕೆಲ್ಸ ಮಾಡೋರಲ್ಲಿ ಮದುವೆ ಆಗದೆ ಇದ್ರು ಆಗಿದೆ ಅಂತ ಸುಳ್ಳು ಹೇಳಿ ಕೆಲ್ಸ ಗಿಟ್ಟಿಸ್ಕೊಂಡಿದಾರೆ ಅಂತ ಕಾಗದ ಬರೆದಿದಾರಂತೆ. ಇರೋ ವಿಷಯ ತಾನೆ, ಅದಕ್ಕೆ ನೀವೇ ಸಾಕ್ಷಿ. ಅದು ನಿಜಾನ ಸುಳ್ಳು ಅಂತ ತಿಳ್ಕೊಳಕ್ಕೆ ನಮ್ ಎಂಡಿ ಒಂದು ಪಿಕ್ನಿಕ್ ಅರೇಂಜ್ ಮಾಡಿದ್ದಾರೆ. ಎಲ್ರು ಅವ್ರವ್ರ ಗಂಡನ್ ಕರ್ಕೊಂಡ್ ಬರ್ಲೇಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ರೀ ಹೌದಾ? ಹೋಗ್ ಬನ್ನಿ. ನೀವ್ ನನ್ ಜೊತೆ ಬರ್ದೇ ಇದ್ರೆ ನನ್ ಕೆಲ್ಸಾನೇ ಹೋಗುತ್ತೀರಿ. ಇದು ಪಾಯಿಂಟ್. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ಮೇಡಮ್, 100 rupees. ಮೊದಲು ನನ್ ಕಮಿಷನ್ ತೆಗೀರಿ. ದಿಸ್ ಇಸ್ ಟೂ ಮಚ್ ಮೇಡಮ್. ಯೋರ್ ಬಾಲ್ ಇಸ್ ಇನ್ ಮೈ ಕೋರ್ಟ್. ನಿಮ್ಮ ಕಂಜುಸ್ತನ ಸ್ವಲ್ಪ ಪಕ್ಕಕ್ಕಿಟ್ಟು ಎಕ್ಸ್ಟ್ರಾ ಪೇಮೆಂಟ್ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಗುಡ್ ಬೈ. ಅರೆ ನಿಲ್ರಿ, ತಗೊಳ್ಳಿ. ಪಿಕ್ನಿಕ್ ಬರ್ತೀರಾ ತಾನೆ? ವಾಟ್? ಬರ್ತೀನಿ. ಶ್ರೀಮತಿ ಪುಣಿಯ ಕಪಲಿ ಮತಿ ಎಲ್ಲ ಮಜಾನು ಇಲ್ಲ, ಎಂಜಾಯ್ ಮಾಡೋಣ ಎಲ್ಲರು ಹಾಡಿ ಕಿಡಿ. ಹಾರ ಹಾರತಿ ಬಬ್ಬರ ಭಾರತಿ, ಪಿಕ್ನಿಕ್ ಅಂದ್ರನೆ ಬಲು ಚಂದ ಐತೆ. ಊಟ ಮಾಡೋದೆಲ್ಲಿ? ಡೈನಿಂಗ್ ಹಾಲಿನಲ್ಲಿ. ಓಹೋ, ನನ್ನ ಚೀಟಿ ಬೇಗ ಈಗ ತಟ್ಟೆ. ಒಂದು ಎರಡು ಮೂರು ಇಲ್ಲೇ ಬನ್ನಿ ಎಲ್ರು, ಮ್ಯೂಸಿಕ್ ಅಲ್ಲೂ ಚಾರು ಚಾನ್ಸ್ ನೋಡಿ. ಲುಕಿಂಗ್ ವೆರಿ ಸ್ಮಾರ್ಟ್ ಇನ್ ದಿಸ್ ಡ್ರೆಸ್. ಓಹೋ, ನಿನ್ ಇಂಗ್ಲಿಷ್ ಬೇರೆ ಬರುತ್ತಾ?
ಇಂಗ್ಲಿಷ್ ಕೂತಿರೋ ಜವಾನಿ. ಜವಾನಿಗೆ ಇಂಗ್ಲಿಷ್ ಬರಬಾರ್ದು ಅಂತ ಏನು ಇಲ್ವಲ್ಲ, ನಿನ್ನ ನೋಡಿದ್ರೆ ತಪ್ಕೊಂಡು ಮುತ್ಕೊಡೋಣ ಅನ್ಸುತ್ತೆ. ನಿಜ ಹೇಳ್ತಿದ್ದೀನಿ, ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಡ್ರೆಸ್ ನಿನ್ನ ಮೆಚ್ಚಕ್ಕಲ್ಲ, ನೀನ್ ಯಾರನ್ನಾದ್ರೂ ಮೆಚ್ಚಿಸ್ಕೋ ಅದ್ ನನಗ್ ಬೇಕಿಲ್ಲ. ಇವತ್ತು ನನ್ ಕಣ್ ದೃಷ್ಟಿನೇ ನಿಂಗ್ ಬಿದ್ದಿದೆ, ಇರೋ ದೃಷ್ಟಿ ತೆಗಿತೀನಿ. ಹಾಳ್ ಕಣ್ಣು, ಮೋಳ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ರಂಡೇರ್ ಕಣ್ಣು, ಹಾದಿಲೋಗರ್ ಕಣ್ಣು, ಬಿದಿಲೋಗರ್ ಕಣ್ಣು, ಎಲ್ಲರ ಕಣ್ಣು ತುತ್ತು. ಏ ಸುರೇಶ್, ಒಂದ್ ನಿಮಿಷ ಬಂದ್ಬಿಡ್ತೀನಿ. ಹಾ, ಒಂದ್ ನಿಮಿಷ. ನನ್ಗೆ ಈಗ ಟೈಮ್ ಆಗಿದೆ, ನನ್ ಗರ್ಲ್ ಫ್ರೆಂಡ್ ಕಾಯ್ತಾ ಇರ್ತಾಳೆ. ಓಕೆ ಓಕೆ, ನೀವೆಲ್ಲ ಇಷ್ಟು ಫೋರ್ಸ್ ಮಾಡಿ ಕೇಳಿದ ಮೇಲೆ ನಾನು ಒಂದೇ ಒಂದು ಜೋಕ್ ಹೇಳ್ತೀನಿ ನೋಡಿ. ಒಂದು ಕಾರ್ಪೊರೇಷನ್ ನಲ್ಲಿ ಹತ್ರ ಮೂರು ಜನ ಹೆಂಗಸರು ನೀರು ಹಿಡಿತಾ ಕೂತಿರ್ತಾರೆ. ನಲ್ಲಿಯಲ್ಲಿ ನೀರು ಬರೋದು ಲೇಟ್ ಆಗುತ್ತೆ, ಹೆಂಗಸರಿಗೆ ಇನ್ನೇನು ಕೆಲಸ? ಅವ್ರಿವ್ರ ಮನೆ ಕತೆ ಮಾತಾಡ್ತಾ ಮಾತಾಡ್ತಾ ತಲೆ ಕೂದಲಿನ ಬಗ್ಗೆ ಒಂದು ಸಮಸ್ಯೆ ಬರುತ್ತೆ. ಆಗ ಒಬ್ಬಳು ಹೇಳ್ತಾಳೆ, ನೋಡಿ ಅಮ್ಮ, ನಮ್ಮ ಯಜಮಾನರ ತಲೆ ಕೂದಲು ಎಷ್ಟು ಕಪ್ಪಿಗಿದೆ ಗೊತ್ತಾ, ಅದಕ್ಕೆ ನಾನು ಅವ್ರ ಜೊತೆ ಎಲ್ಲಿ ಹೋದ್ರು ಕಪ್ಪು ಸೀರೆ ಉಟ್ಕೊಂಡು ಕಪ್ಪು ಬ್ಲೌಸ್ ಹಾಕೊಂಡು ಹೋಗ್ತೀನಿ. ಇನ್ನೊಬ್ಳು ಹೇಳ್ತಾಳೆ, ಸಾಕು ಸುಮ್ಮನೆ ಇರೇ, ನಮ್ಮ ಯಜಮಾನರ ತಲೆ ಕೂದಲು ಎಷ್ಟು ಬೆಳ್ಳಿಗಿದೆ ಗೊತ್ತಾ, ಒಳ್ಳೆ ಸಿಲ್ಕ್ ಕೂದಲು ಇದ್ದಾಗಿದೆ ಕಣೆ, ಅದಕ್ಕೆ ನಾನು ಅವ್ರ ಜೊತೆ ಎಲ್ಲಿ ಹೋದ್ರು ಬಿಳಿ ಸಿಲ್ಕ್ ಸೀರೆ ಉಟ್ಕೊಂಡು ಸಿಲ್ಕ್ ಬ್ಲೌಸ್ ಹಾಕೊಂಡು ಹೋಗ್ತೀನಿ ಅಂತಾಳೆ. ಇನ್ನೊಬ್ಳು ಕೋಪ ಬಂದ್ಬಿಡುತ್ತೆ, ಸಾಕು ಸುಮ್ಮನೆ ಇರೇ, ನಮ್ಮ ಯಜಮಾನರ ತಲೆಯಲ್ಲಿ ಕೂದಲೇ ಇಲ್ಲ, ನಾನು ಹಾಗೆ ಹೋಗ್ಲೇನು ಅಂತಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವಳು ನಮ್ ಸುರೇಖ ಅಲ್ವಾ? ಹೌದು, ಯಾವಾಗ್ಲೂ ಹುಡುಗರನ್ನ ಕಂಡ್ರೆ ದೂರ ಇರೋಳು, ಇವತ್ ಯಾವನ್ನ ಕರ್ಕೊಂಡ್ ಬರ್ತಾ ಇದ್ದಾಳೆ? ಬಾಯ್ ಫ್ರೆಂಡ್ ಜೊತೆ ಬರ್ತೀನಿ ಅಂತ ಚಾಲೆಂಜ್ ಮಾಡಿದ್ಲಲ್ಲ, ಚಾಲೆಂಜ್ ಅನ್ನ ಪ್ರೂವ್ ಮಾಡ್ತಿದ್ದಾಳೆ. ಪ್ರೂವ್ ಮಾಡ್ತಾಳಂತ? ಬಂದ್ರ ನೋಡೋಣ. ಹಲೋ, ಇವ್ರು ಸುರೇಶ್ ಅಂತ, ನನ್ ಬಾಯ್ ಫ್ರೆಂಡ್. ಇವ್ಳು ಲಕ್ಷ್ಮಿ. ಹಲೋ ಶಿವು. ಹಲೋ ಗುರು. ಲತಾ. ಹಲೋ ಡಿಯರ್ ಫ್ರೆಂಡ್ಸ್, ಯುವರ್ ಅಟೆನ್ಷನ್ ಪ್ಲೀಸ್. ಈಗ ಸುರೇಖ ಹಾಗೂ ಅವರ ಬಾಯ್ ಫ್ರೆಂಡ್ ಇಂದ ಡ್ಯಾನ್ಸ್ ಪ್ರೋಗ್ರಾಮ್. ಆಗೋಲ್ಲ ಅಂದ್ರೆ ಹೇಗೆ? ಇಷ್ಟೊಂದ್ ಜನ ಡಿಮ್ಯಾಂಡ್ ಮಾಡ್ತಾ ಇರುವಾಗ ನೀವಿಬ್ರು ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ನಾನಾ? ಸಾರಿ, ನನಗೆ. ನೀವು ಮಾಡೋದು ಬೇಡ ಸರ್, ಮೇಡಮ್ ಡ್ಯಾನ್ಸ್ ಮಾಡ್ಲಿ, ನಿಮಗ್ ಬರುತ್ತೆ, ನೀವು ಮಾಡಿ. ಚಾಲೆಂಜ್ ಅಲ್ಲಿ ಬರೀ ಬಾಯ್ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ, ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿಲ್ಲ. ಇಂಟ್ರೊಡ್ಯೂಸ್ ಮಾಡ್ಸಾಯ್ತಲ್ಲ. ಏನಾಯ್ತು ಅಂತ ಸ್ವಲ್ಪ ವಿವರವಾಗಿ ಹೇಳಪ್ಪ. ಏನಿಲ್ಲ ಸರ್, ಪಾರ್ಟಿಲಿ ಸ್ವಲ್ಪ ತಲೆ ಸುತ್ತು ಬಂದು ಕೆರಡು ಬಿದ್ದುಬಿಟ್ರು. ನಥಿಂಗ್ ಟು ವರಿ. ನೀನ್ ಯಾರಪ್ಪ? ನಾನು ಸುರೇಖ ಅವ್ರ ಫ್ರೆಂಡು, ಸುರೇಶ್ ಅಂತ. ತುಂಬಾ ಥ್ಯಾಂಕ್ಸ್ ಅಪ್ಪ, ನಾನು ಬರ್ತೀನಿ. ಪ್ಲೀಸ್ ಟೇಕ್ ಕೇರ್. ಓಕೆ ಓಕೆ. ಸುರೇಶ್, ಸುರೇಶ್. ಸುರೇಖ ಹೇಗಿದ್ಯಮ್ಮ?
ಸುರೇಶ್ ಅಂತ, ನಿನ್ ಫ್ರೆಂಡ್ ಕರ್ಕೊಂಡ್ಬಂದು ಬಿಟ್ಟೋದ್ರಮ್ಮ. ಸುರೇಶ್ ಅವ್ರಿಗೆ ಎಲ್ಲಿದ್ದಾರಪ್ಪ? ಅವ್ರಿಗೇನು ಆಗ್ಲಿಲ್ಲ ತಾನೇ? ಅವ್ರಿಗೇನು ಆಗಿಲ್ಲ ತಾನೇ? ಏನಮ್ಮ ನೀನ್ ಹೇಳ್ತಾ ಇರೋದು? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಅಂದ್ರೆ, ನನ್ ಫ್ರೆಂಡ್ಸ್ ಎಲ್ರು ಪಾರ್ಟಿ ಮಾಡ್ತೀನಿ ಅಂದ್ರು. ಪಾರ್ಟಿಗೆ ಬರೋದಾದ್ರೆ ಬಾಯ್ ಫ್ರೆಂಡ್ ಜೊತೆನೆ ಬರ್ಬೇಕು ಅಂತ ಕಂಡೀಷನ್ ಹಾಕಿದ್ರು. ನಾನು ಒಪ್ಕೊಂಡೆ. ಆಕಸ್ಮಿಕವಾಗಿ ಸುರೇಶ್ ನನ್ನ ಪರಿಚಯ ಆದ್ರು. ನಾನು ಬಾಯ್ ಫ್ರೆಂಡ್ ಆಗಿ ಬಂದ್ರೆ 10,000 ಕೊಡ್ತೀನಿ ಅಂದ್ರೆ ಒಪ್ಕೊಂಡ್ರು. ಪಾರ್ಟಿಗೂ ಬಂದ್ರು. ಪಾರ್ಟಿಲಿ ಕೆಲವ್ ನನ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರು. ಅವ್ರ ಜೊತೆ ಸುರೇಶ್ ಹೊಡೆದಾಟ ಶುರು ಮಾಡಿದ್ರು. ಈ ಎಳ್ದಾಟದಲ್ಲಿ ನನ್ ಕೆಳಗಡೆ ಬಿದ್ದು ಹೋದೆ. ಆಮೇಲೆ ಏನಾಯ್ತು ಅಂತ ನನ್ಗೊಂದು ಗೊತ್ತಿಲ್ಲಪ್ಪ. ಸುರೇಶ್ ಏನು ಹೇಳಿಲ್ವಾ? ಏನ್ ಹೇಳ್ಬೇಕಾಗಿತ್ತಮ್ಮ? ನಿಮ್ ಮಗಳು ಹದ್ಮೀರ್ ಹೋಗ್ತಾ ಇದ್ದಾಳೆ, ಹದ್ ಬಸ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೇಕಾಗಿತ್ತೇನಮ್ಮ? ಅಪ್ಪ ಇನ್ನೇನಮ್ಮ, ತಾಯಿಲ್ಲದ ತಬ್ಲಿಂತ ನಿನ್ನ ಮುದ್ದಾಗಿ ಸಾಕಿ ನಿನ್ನ ಇಷ್ಟಗಳೇ ನನ್ನ ಇಷ್ಟಗಳಂತ ತಿಳಿದು ನಿನ್ನ ಆಸೆಗಳನ್ನ ಪೂರೈಸ್ತಾ ಹೋದ್ನಲ್ಲ, ಅದೇ ನಾನು ಮಾಡಿದ ತಪ್ಪು. ನಿನಗಿಷ್ಟು ಸ್ವಾತಂತ್ರ್ಯ ಕೊಡಬಾರ್ದಾಗಿತ್ತು. ನನಗೆ ಗೊತ್ತಪ್ಪ, ಇವತ್ತು ಅದ ಇನ್ಸಿಡೆಂಟ್ ಇಂದ ನಿನ್ ಮನಸ್ಸು ತುಂಬಾ ನೋವಾಗಿದೆ ಅಂತ. ಇನ್ಮೇಲಿಂದ ಯಾವತ್ತ ಈ ತರ ತಪ್ಪು ಮಾಡಲ್ಲಪ್ಪ, ಈ ರೀತಿ ತಪ್ಪು ಮಾಡಲ್ಲ. ಏನು ಆಕಸ್ಮಿಕವಾಗಿ ಪರಿಚಯವಾದ ಹುಡುಗ ಒಳ್ಳೆಯವನಾಗಿದ್ದಕ್ಕೆ ಎಲ್ಲ ಸರಿ ಹೋಯ್ತು, ಇಲ್ಲದೆ ಹೋಗಿದ್ದಿದ್ರೆ. ಬಂದೆ ಸರ್. ಏನಾಯ್ತು ನೋಡಿದ್ರೆ ಗೊತ್ತಾಗಲ್ವಾ? ಟೀ ಸಾಹೇಬ್ರು ತಗೊಂಬಾ ಅಂದ್ರು, ತಗೊಂಡೋಗಿ ಕೊಡ್ತಾ ಇದ್ದೀನಿ. ನನ್ನ ಮಗನೇ, ದಿನಾಲು ಬಿಸಿ ಬಿಸಿ ಟೀ ತಂದ್ಕೊಟ್ಟು ಸಾಹೇಬರಿಗೆ ಮಸ್ಕಾ ಹೊಡೆದು ಪ್ರಮೋಷನ್ ಗಿಟ್ಟಿಸ್ಕೋಬೇಕು ಅಂತಿದ್ಯಾ? ಏ ಇಲ್ಲೇ ಮಾಡ್ಕೋ. ಯಾಕೆ? ಮೊನ್ನೆ ಆ ಹೋಟ್ಲು ರೈಡ್ ಮಾಡಿದ್ವಲ್ಲ, ಅದ್ರ ಫೈಲ್ ತಗೊಂಬಾ, ರಿಪೋರ್ಟ್ ಬರೀಬೇಕು. ಟೀ ಯಾರೋಗುತ್ತಿಲ್ಲ. ಅಯ್ಯ, ಬಿಸಿ ಬಿಸಿ ಟೀ ಕುಡಿದು ನಿಮ್ ಸಾಹೇಬರು ಏನ್ ಕಿಸಿತಾರೆ ನನಗೆ ಗೊತ್ತಿಲ್ವೇ. ನಮ್ಮ ಮಡಗ ನನ್ನ ಮಗನೇ, ಇದಕ್ಕೆ ಬೀದಿ ಪುಡಿ ಸೇರಿಸಿದೀನಿ. ಇದನ್ನ ತಗೊಂಡು ಕೊಟ್ಟ ತಕ್ಷಣ ಸಾಹೇಬರು ಕುಡ್ ತಕ್ಷಣ ಬಾತ್ರೂಮ್ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಆಮೇಲೆ ನಿನಗೆ ಕಿತ್ಕೊಂಡು ಹೊಡಿತಾರೆ. ನಿನಗೆ ಸಸ್ಪೆಂಡು, ನನಗೆ ಪ್ರಮೋಷನ್. ಎಲ್ಲ ನನ್ನ ಮಗನೇ, ನೀನ್ ಮನೆ ಆಡ್ಬುದ್ದಿ ನನಗ್ ಗೊತ್ತಿಲ್ವಾ? ಮಾಡ್ತೀನಿ ನಿನಗೆ. ಸರ್ ಆ ಫೈಲ್ ಸಿಗ್ತಾ ಇಲ್ಲ ಸರ್, ನೀವೊಂದ್ ಸ್ವಲ್ಪ ನೋಡ್ಬಿಡಿ ಸರ್. ಹ್ಞೂ ನನ್ನ ಮಗನೇ, ಯಾವತ್ ಹೇಳಿದ ಕೆಲಸ ಕರೆಕ್ಟ್ ಮಾಡಿದೆ ನೀನು? ನಾನೇ ಹುಡುಕ್ತೀನಿ, ಸಾಹೇಬ್ರ ಟೀ ತಗೊಂಡು ಕೊಡು. ಸರಿ ಸರ್. ನಾನು ಹೇಳಿದ ಜ್ಞಾಪಕ ಸಾಹೇಬ್ರು, ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ. ನೀವೇನ್ ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸ ನಾನ್ ಮಾಡ್ಕೊಡ್ತೀನಿ. ನೀವು ಧೈರ್ಯ ಹೋಗಿ, ನಾನು ಬರ್ತೀನಿ ಸರ್. ಹೌದು ಬನ್ನಿ. ಅಲ್ರೋ, ನಾನ್ ಟೀ ತರ ಕೇಳಿ ಎಷ್ಟೊತ್ತಾಯ್ತು? ಟೀ ತಗೊಂಬಂದು ಟೇಬಲ್ ಮೇಲೆ ಇಟ್ಟು ಇಬ್ರು ಲೆಕ್ಚರ್ ಹೊಡಿತಾ ಇದ್ರಾ? ಸಾರಿ ಸರ್. ನೋ ಸಾರಿ, ನೀವು ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ಏನ್ ಗೊತ್ತಾ? ಆರಿರೋ ಟೀ ನಾ ನೀವು ಇಬ್ರು ಕುಡಿಬೇಕು. ಏನ್ ಮುಖ ನೋಡ್ತೀರ? ಕುಡಿರ. ಒಪ್ಕೊಂಡ್ಬಿಟ್ರೆ ಸಾಕ, ಮದುವೆ ಆಗೋಗಂಡು ನಾನು ಒಪ್ಕೊಳ್ಳೋದ್ ಬೇಡವಾ? ಯಾಕೆ, ನನಗೇನ್ ಕಮ್ಮಿ ಆಗಿದೆ?
ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಮೊದಲು ಆಕಾಶ ಕೇಣಿ ಹಾಕದ್ ಬಿಡು ಅಂತ ನೋಡ್ಕೊಂಡಿದ್ದೀನಿ. ನನ್ನ ಪ್ರಾಬ್ಲಮ್ಸ್ ನಿನಗೆ ಗೊತ್ತೇ ಇದೆ. ಅಮ್ಮನ ಆಪರೇಷನ್ ಮಾಡಿಸೋಕ್ಕೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಕೈನ ಕೆಲಸ ಬೇರೆ ಇಲ್ಲ. ಈ ಮಗ ಮತ್ತಲ್ಲಿ ಬಂತು ಅಕಸ್ಮಾತ್ ನಿನಗೆ ಕೆಲಸ ಸಿಕ್ಬಿಟ್ರೆ ನನ್ನ ಮದುವೆ ಆಗ್ತೀಯ? ಮೊದಲು ಕೆಲಸ ಸಿಗಲಿ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಸರಿ, ಈ ಕಾಗದ ತಗೋ. ಇದ್ಯಾರ್ದು? ಒಡೆದು ನೋಡಿ ಗೊತ್ತಾಗುತ್ತೆ. ಅಪಾಯಿಂಟ್ಮೆಂಟ್ ಆರ್ಡರ್ ಸಂಬಳ 4,000. ಮೈ ಗಾಡ್! ನಾಳೆ ಬೆಳಿಗ್ಗೆ ಹೋಗಿ ನಿತ್ಯಾನಂದವ್ರನ್ನ ನೋಡ್ಬೇಕಂತೆ. ಇದು ನಿನ್ ರೆಕಮೆಂಡೇಶನ್? ರೆಕಮೆಂಡೇಶನ್ ಯಾರ್ದಾದ್ರೇನು, ಒಟ್ನಲ್ಲಿ ನಿನಗೆ ಕೆಲಸ ಸಿಕ್ತಲ್ಲ. ಕುಮಿದಿನಿ, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಮರಿಲೇಬೇಕಾಗುತ್ತೆ. ನಿನಗೆ ಕೆಲಸ ಸಿಕ್ಕದ್ಮೇಲೆ ಈ ಟೆರೆಸ್ನ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀಯ. ನಿಮ್ ಸ್ಟೇಟಸ್ಗೆ ತಕ್ಕಾಗಿರೋ ಹುಡುಗಿನ ಮದುವೆ ಆಗ್ತೀಯ. ಅಂದ್ರೆ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಕೆಲಸ ಕೊಡಿಸ್ತಾ? ಅದಕ್ಕೆ ಅಂತ ಯಾಕೆ ತಿರ್ಕೋತೀಯ? ನಾನು ಪ್ರೀತಿಸಿದವರು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನೋಡು, ನಾನು ಕೆಲಸ ಕೊಡಿಸಿದ್ದೀನಿ, ನನ್ನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಭ್ರಮೆನ ಬಿಟ್ಬಿಡು. ಯಾರ ಪ್ರೀತಿನೂ ಬಲವಂತದಿಂದ ಪಡೆಯೋಕ್ಕಾಗಲ್ಲ. ನೀನ್ ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ಈ ಕೆಲಸದಿಂದ ನಿನ್ನ ತಾಯಿ ಆಪರೇಷನ್ಗೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ನೀನು ಸುರೇಶನ್ನ ಪ್ರೀತಿಸ್ತಾ ಇದೀಯಾ, ಅದಕ್ಕೆ ಸಾಕ್ಷಿ ಇನ್ಶೂರೆನ್ಸ್ ಪ್ರಾವಿಡೆಂಟ್ ಫಂಡ್ಗೆ ಅವನ್ನೇ ನಾಮಿನಿ ಮಾಡಿದ್ಯಾ. ಅದಕ್ಕೆ ಹೇಳ್ತಾ ಇದ್ದೀನಿ ಕಣೆ, ಅವನನ್ನ ಭೇಟಿಯಾಗಿ ಮಾತಾಡು, ನಿನ್ ಪ್ರೀತಿನ ಅವನ ಹತ್ರ ತೋಡ್ಕೋ. ನಿರ್ಧಾರ ಮಾಡಿದ್ದೀನಿ. ಮಿಸ್ ರಾಧಿಕಾ, ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಕೆಲಸ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮನ್ನ ನನ್ನ ಗಂಡನಾಗಿ ನಾಟಕ ಆಡಿ ಅಂತ ಕೇಳ್ಕೊಂಡೆ. ನೀವು ನನ್ನ ಮನಸ್ಸಿಗೆ ನೋವಾಗ್ದಾಗ ನಡ್ಕೊಂಡ್ರಿ. ನೀವು ತೋರಿಸಿದ ಪ್ರೀತಿ, ಒಡನಾಟ, ಮರಳು ಕಾಡಿನಂತಿದ್ದ ನನ್ನ ಜೀವನಕ್ಕೆ ವಯಸ್ಸಿ ಸಿಕ್ಕಾಗಾಯ್ತು. ಪ್ರೇಮ, ಪ್ರೀತಿ ಅನ್ನೋ ಶಬ್ದಗಳು ಪ್ರತಿಧ್ವನಿಸೋದಕ್ಕೆ ಪ್ರಾರಂಭಿಸಿದ್ವು. ನನ್ನ ಬದುಕಿಗೂ ಒಂದು ಅರ್ಥ ಸಿಗ್ಬೇಕಾದ್ರೆ ಬಾಳ ಸಂಗಾತಿ ಅವಶ್ಯಕ ಅನ್ನೋದು ಅರಿವಾಯ್ತು. ಸ್ನೇಹ ಸಂಬಂಧಗಳಿಂದ ವಂಚಿತಳಾದ ನನಗೆ ನೀವು ಆಸರೆ ಆಗ್ತಿರೋ ನಂಬಿಕೆಯಿಂದ ಬಂದಿದ್ದೀನಿ. ಐ ಲವ್ ಯು ಸುರೇಶ್. ರಾಧಿಕಾ, ನೀವು ತಿಳಿದು ಮಾತಾಡ್ತಾ ಇದ್ರು ತಿಳಿದು ಮಾತಾಡ್ತಾ ಇದ್ರು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಕೆಲಸ ಸಿಗ್ತಿ ಅಲ್ದು ಅಲ್ದು ಜೀವನಕ್ಕೆ ಏನಾದರೂ ದಾರಿ ಮಾಡ್ಕೋಬೇಕು ಅಂತಿರುವಾಗ ನೀವು ನನಗೆ ಸಿಕ್ಕಿ ಬಾಡಿಗೆ ಗಂಡಾಗ ಆ್ಯಕ್ಟ್ ಮಾಡಕ್ಕೆ ಹೇಳಿದ್ರೆ. ನೀವು ಕೂಡ ಹಣ ನನ್ನ ಕೆಲಸ ಹುಡುಕೋದಕ್ಕೆ ಅನುಕೂಲ ಆಗುತ್ತೋ ಅನ್ನೋ ಒಂದೇ ಉದ್ದೇಶದಿಂದ ನಾನು ಒಪ್ಕೊಂಡೆ. ನಾನು ಎಲ್ಲರೂ ತಮಾಷೆ ಮಾಡ್ತಾ ನಗಿಸ್ತಾ ನಗ್ತಾ ನನ್ನ ನೋವನ್ನ ಮರಿತಾ ಇದೆ. ನಿಜ ಹೇಳ್ತೀನಿ ರಾಧಿಕಾ, ನನಗೆ ನನ್ನ ತಾಯಿನೇ ಸರ್ವಸ್ವ. ಆಕೆಗೆ ಆಪರೇಷನ್ ಮಾಡಿಸೋ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕೆ ಇನ್ನೊಬ್ಬರು ನೆರವು ಬೇಕಾಗಿರುವಾಗ
ನಿಮ್ಮ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಹಾಗಂತ ನಿಮ್ಮ ನಿರಾಸ ಮಾಡಬೇಕನ್ನೋ ಉದ್ದೇಶನೂ ನಂದಲ್ಲ. ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಒಳ್ಳೇದು. ನೀವು ಯೋಚನೆ ಮಾಡಿ. ನಾನು ಬರ್ತೀನಿ. ನಮಸ್ಕಾರ ಸರ್. ಓಹೋ ನಮಸ್ಕಾರ ಸುರೇಶ್, ವೆಲ್ಕಮ್ ವೆಲ್ಕಮ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಹೇಗಿದ್ದೀಪ್ಪ? ಚೆನ್ನಾಗಿದೆ ಸರ್. ಸುರೇಖ ಹೇಗಿದ್ದಾರೆ? ಚೆನ್ನಾಗಿದ್ದಾಳೆ. ಏನೋ ಮನೆಗೆ ಬರಕ್ಕೆ ಹೇಳಿದ್ರು. ಓಹ್ ಹೇಳಿ ಕಳಿಸಿದ್ಲ? ಸುರೇಖ ಇಲ್ಲೇ ಇದ್ಲು, ಹೊರಗೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಅಂದ ಹಾಗೆ ನಿನ್ನ ಮೇಲೆ ನಂಗೆ ತುಂಬ ಕೋಪ ಬಂದಿದೆ. ನನ್ನ ಮೇಲ? ಯಾಕೆ ಸರ್? ನೀನು ಸುರೇಖ ಫ್ರೆಂಡ್ ಅಂತ ಹೇಳಿದೆ, ಆಮೇಲೆ ನಿಮ್ಮ 10,000 ರೂಪಾಯಿ ಕಾಂಟ್ರಾಕ್ಟ್ ವಿಷಯ ಗೊತ್ತಾಗಿ ನಿನ್ನ ಮಗ ನಂಗೆ ತುಂಬ ಹೆಮ್ಮೆ ಅನಿಸ್ತು. ಐ ಆಮ್ ಸಾರಿ ಸರ್. ಇಟ್ಸ್ ಓಕೆ. ನಿನ್ನ ಜಾಗದಲ್ಲಿ ಇನ್ಯಾರೇ ಇದ್ದಿದ್ರು ನನ್ನ ಮಗಳ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡೋದಕ್ಕೂ ತುಂಬ ಭಯವಾಗುತ್ತೆ. ಇಟ್ಸ್ ಆಲ್ ಮೈ ಮಿಸ್ಟೇಕ್. ತಾಯಿಲ್ಲದ ತಬಲಿಂತ ತುಂಬ ಮುದ್ದಾಗಿ ಸಾಕ್ಬಿಟ್ಟೆ. ಸರ್ ಏನ್ ಹೇಳ್ತಾ ಇದ್ರ? ಸುರೇಖಗೆ ತಾಯಿ ಇಲ್ವಾ? ಹೌದಪ್ಪ, ಚಿಕ್ಕ ವಯಸ್ಸಿನಲ್ಲೇ ಅವಳು ತಾಯಿನ ಕಳ್ಕೊಂಡ್ಳು. ಅವಳಿಗೆ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ನಾನೇ. ಸರ್ ನೀವು ತಪ್ಪಿಟ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು, ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದು ಒಳ್ಳೇದು ಅನ್ಸುತ್ತೆ. ಯಾಕೆಂದ್ರೆ ಮೊನ್ನೆ ಪಾರ್ಟಿ ನಡೆದ ಗಲಾಟೆಯಲ್ಲಿ ಏನು ನೀನು ಹೇಳೋದು ಸರಿ, ಅವಳು ತಾಯಿ ಇಲ್ಲದ ತಬ್ಬಲಿ ಮಾತ್ರ ಅಲ್ಲಪ್ಪ, ದೇವರ ಕರುಣೆನೂ ಸಿಗದೇ ಇರೋ ನತದೃಷ್ಟ ಹೆಣ್ಣು. ಶೀ ಸಫರಿಂಗ್ ಫ್ರಮ್ ಬ್ಲಡ್ ಕ್ಯಾನ್ಸರ್. ಏನ್ ಸರ್ ಜೋಕ್ ಮಾಡ್ತಾ ಇದ್ದೀರಾ? I am telling the truth. ಅವಳು ಇನ್ನು ಹೆಚ್ಚು ದಿವಸ ಬದುಕೋದಿಲ್ಲಪ್ಪ. ಅವಳ ಆಯಸ್ಸು ಎಣಿಕೆ ಮಾಡಷ್ಟು ದಿನಗಳು ಮಾತ್ರ ಹೊಡೆದಿವೆ. ಅಲ್ಲಿವರೆಗಾದ್ರೂ ತಂದೆಯಾಗ ಅವಳನ್ನ ಸಂತೋಷವಾಗಿರಬೇಕು, ಅಷ್ಟೇ ನನ್ನ ಉದ್ದೇಶ. ಅಷ್ಟು ಮಾಡಿದ್ರೆ ನನ್ನ ಕರ್ತವ್ಯ ಪೂರ್ಣ ಆಗತ್ತಪ್ಪ, ಪೂರ್ಣ ಆಗತ್ತೆ. ಓ ಸಾರಿ, ನನ್ನ ಎಮೋಷನಲ್ ಆಗಿ ಏನೇನೋ ಹೇಳಿ ನಿನ್ನ ಮನಸ್ಸಿಗೆ ಬೇಸರ ತಂದ್ಬಿಟ್ಟೆ. ಸುರೇಖ ಹೇಳ್ತಾ ಇದ್ಲು ಅವಳು ಇಲ್ದಿರುವಾಗ ನೀನೇನಾದ್ರೂ ಬಂದ್ರೆ ನಿನಗೆ 5,000 ರೂಪಾಯಿ ಕೊಡಿ ಅಂತ. ಒಂದು ನಿಮಿಷ, ಬಂದ್ಬಿಟ್ಟೆ. ಸುರೇಶ್, ಸುರೇಶ್ ಯಾಕೆ ಹೋಗ್ಬಿಟ್ಟ? ಅಲ್ಲಮ್ಮ ಎಲ್ಲಿ ಹೋಗಿದ್ದೆ? ಸುರೇಶ್ ಬಂದಿದ್ದ. ಏನ್ ಡೇರಿ ನೀವು, ನಾ ಬರೋವರೆಗೂ ಅವ್ನ ಇಸ್ಕೋಬಾರ್ದಾಗಿತ್ತ? ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಈ ಸಚ್ ನೈಸ್ ಬಾಯ್. ಅಲ್ಲಮ್ಮ ನಾನು ಒಳಗೆ ಹೋಗಿ ಬರೋದ್ರೊಳಗೆ ಅವನು ಹೊರಟೋಗಿದ್ದ. ಸರಿ, ಹುಡುಗರು ನೋಡಿದ್ರೆ ಒಂದು ಮೈಲಿ ಓಡ್ತಿದ್ಯಲ್ಲ, ಈಗ ಇವನು ನೋಡಿ ನೈಸ್ ಬಾಯ್ ಅಂತ ಹೇಳ್ತಿದ್ಯಲ್ಲ, ಏನ್ ಸಮಾಚಾರ? ಇವರು ಎಲ್ರ ತರ ಅಲ್ಲ. ಎಲ್ರಂತಲ್ಲ ಅಂದ್ರೆ? ಹೋಗಿ ಡ್ಯಾಡಿ, ನೀವೆಲ್ಲದಕ್ಕೂ ಜೋಕ್ ಮಾಡ್ತೀರಾ. ಇಟ್ಸ್ ನಾಟ್ ಎ ಜೋಕ್, ಇಟ್ಸ್ ಎ ಫ್ಯಾಕ್ಟ್. ಇಫ್ ಯು ಆರ್ ಓಕೆ, ಐ ಆಮ್ ಆಲ್ಸೋ ಓಕೆ. ಓ ನೋ ಡ್ಯಾಡಿ. ವಿಷಯನ ಹೇಗೆ ಪ್ರಾರಂಭಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ನಾನು ಸುರೇಖನ್ ಬಗ್ಗೆ ಹೇಳಿದ್ದು ತಪ್ಪಾಯ್ತೇನು ಅಂತ ಅನಿಸ್ತಾ ಇದೆ. ನಾನು ಬರೋದ್ರೊಳಗೆ ನಿನ್ನ ಮನೆಯಿಂದ ಹೊರಟೋಗಿದ್ದೆ, ಆಮೇಲೆ ಸುರೇಖ ಬಂದ್ಲು, ನಿನ್ನ ಬಗ್ಗೆ ಕೇಳಿದ್ಲು. ಸರ್ ನೀವು ಹೇಳಿದ ವಿಷಯ ಕೇಳಿದ್ಮೇಲೆ ನನಗಲ್ಲಿ ಇರೋದಕ್ಕೆ ಮನಸ್ಸು ಬರಲಿಲ್ಲ. ಹಣ ಖರ್ಚು ಮಾಡಿ ನನ್ನ ತಾಯಿಗೆ ಆಪರೇಷನ್ ಮಾಡಿಸಿದ್ರೆ ಆಕೆ ಉಳ್ಕೋತಾರೆ ಅಂತ ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಸಮಸ್ಯೆ ನೋಡಿದ್ಮೇಲೆ ನಂದು ಸಮಸ್ಯೆನೇ ಅಲ್ಲ ಅನಿಸ್ತು. ಯಾವುದನ್ನು ನಾವು ಜೀವನದಲ್ಲಿ ತಪ್ಪಿಸ್ಕೊಳಕ್ಕಾಗಲ್ವೋ ಅದನ್ನು ನಗನಗ್ತಾ ಒಪ್ಕೊಂಡ್ಬಿಡದೆ ನಮ್ಮ ಬುದ್ಧಿವಂತಿಕೆ. ನಾನಂತೂ ನನ್ನ ಇಡೀ ಆಸ್ತಿ ಮಾರಿದ್ರು ನನ್ನ ಮಗಳನ್ನು ಉಳಿಸ್ಕೊಳಕ್ಕಾಗಲ್ಲ. ನಿನ್ನ ತಾಯಿನ ಉಳಿಸ್ಕೋಬಹುದು, ಅದಕ್ಕೆ ಎಷ್ಟು ಹಣ ಖರ್ಚಾದರೂ ನಾನು ಕೊಡ್ತೀನಿ. ಆದರೆ ನೀನೊಂದು ಸಹಾಯ ಮಾಡಬೇಕು.
ನಿನ್ನ ದುಡ್ಡು ಕೊಟ್ಟು ಕುಣ್ಕೋತಾರೆ ಅಂತ ಮಾತ್ರ ಅನ್ಕೋಬೇಡ. ಭಿಕ್ಷೆ ಬಿಡ್ತಿದ್ದೀನಪ್ಪ, ನನ್ನ ಮಗಳು ನಿನ್ನೇ ಇಷ್ಟಪಟ್ಟಿದ್ದಾಳೆ, ಅವಳು ಸಾಯೋವರೆಗಾದ್ರೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಗುರಿ. ಇದಕ್ಕೆ ನೀನು ಒಪ್ಕೊಳ್ಳೇಬೇಕು, ಇದು ನಿನ್ನ ಕಾಲು ಅಂತ ತಿಳ್ಕೊಳ್ಳಪ್ಪ. ಸರ್, ಹಿರಿಯರು ಹಿರಿಯರ ಕಾಲಕ್ಕೆ ಬಿಡಬಾರ್ದಂತೆ, ಯಾಕೆಂದ್ರೆ ಹಿರಿಯರ ಆಯಸ್ಸು ಕಡಿಮೆ ಆಗತ್ತಂತೆ. ಅದಕ್ಕೆ ಸರ್, ಹಣಕ್ಕೋಸ್ಕರ ನಿಮ್ಮ ಮಗಳತ್ರ ನನ್ನ ಬಾಯ್ ಫ್ರೆಂಡ್ಗೆ ನಾಟಕಾಡಿದೆ ಅಷ್ಟೇ. ಆದರೆ ಹೀಗೆ ನೀವು ಕೇಳ್ತಾ ಇರೋ ವಿಷಯಕ್ಕೆ ತೀರ್ಮಾನ ತಗೊಳ್ಳೋದು ಹೋಗ್ಲಿ ಬಿಡಪ್ಪ, ಭಿಕ್ಷೆ ಬೇಡವನಿಗೆ ಆಯ್ಕೆ ಮಾಡೋ ಹಕ್ಕಿರಲ್ಲಪ್ಪ, ಸಮಯ ತಗೋ. ಆದರೆ ದಯವಿಟ್ಟು ನಿರಾಶೆ ಮಾಡಬೇಡ. ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ನಿನ್ ಮದುವೆ ಆಗಿ ನನ್ನಿಂದ ದೂರ ಹೋಗ್ಬಿಡ್ತೀಯಲ್ಲ, ನಿನ್ ಮದ್ವೆನ ಹೇಗ್ ಮಾಡಿಸೋದು? ಮದ್ವೆಗೆ ಚಿರೋಟಿ ಮಾಡಿಸೋದಾ, ಬೇಳಿ ಮಾಡಿಸೋದಾ, ಬಾದಾಮಿ ಹಲ್ವಾ ಮಾಡಿಸೋದಾ? ನಿನ್ ಮದ್ವೆ ಯಾವ ಚಿತ್ರದಲ್ಲಿ ಇಟ್ಕೊಳ್ಳೋದು? ನಿನ್ ಮದುವೆ ಇನ್ವಿಟೇಷನ್ ಯಾವ ರೀತಿ ಪ್ರಿಂಟ್ ಮಾಡಿಸೋದು? ಅದಕ್ಕೆ ಗೋಲ್ಡನ್ ಬಾರ್ಡರ್ ಹಾಕ್ಸೋದಾ, ಅಥವಾ ನಿಮ್ಮಿಬ್ರು ಫೋಟೋನ ಹಚ್ಚೋತ್ತೋದಾ? ಹೀಗೆ ಹತ್ತಲು ಯೋಚನೆಗಳು ನನ್ನ ತಲೆ ತುಂಬ್ಕೊಂಡ್ಬಿಡ್ತಮ್ಮ.
ಮಗುವಿಗೆ ಶಾಸ್ತ್ರ ಮಗುವಿಗೆ ವರನು ತಾಳಿಯ ಕಟ್ಟುವ ವೇಳೆಯು ಕೊನೆಯ ತನಕ ಬಾಳಲಿ ಸೇರಿದ ಚಿಹ್ನೆಯು ಮದುವೆಯ ಬಂಧ ಏಳು ಜನುಮದ ಬಂಧ ಹಿಡಿಸದ ಕಂಡು ಬ್ರಹ್ಮ ಬರೆದ ನಂಟು ಹೆಣ್ಣಿನ ಬಾಳಿಗೆ ಮದುವೆ ಚಿಲುವೆ ಮದುವೆ ಸಕಲೆ ಮದುವೆಯ ಪದವಿ ಮಧುರ ಸ್ವಗಸು ಎಂದು ಸರಿಯಲ್ಲ ಬಾ. ಏ ಮರ್ಯಾದೆ ಗೌಳಿಲ್ ಬಿಟ್ಟೋಗು, ಇಲ್ಲ ಅಂದ್ರೆ ಕೈ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರ್ಬೇಕಾಗುತ್ತೆ. ಇನ್ಸ್ಪೆಕ್ಟರ್, ಇವನು ಆ ಹುಡುಗಿನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಈ ರಾಸ್ಕಲ್ನ ಅರೆಸ್ಟ್ ಮಾಡಿ. ಸುಳ್ಳು ಸರ್, ಮೊದ್ಲು ಇವನೇ ಇಲ್ಲಿಗೆ ಬಂದು ಈ ಹುಡುಗಿಗೆ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ. ಇದಕ್ಕೆಲ್ಲ ಕಾರಣ ಈ ಮೀನಾನೇ. ಮೊದ್ಲು ಇವಳನ್ ಕರ್ಕೊಂಡೋಗಿ. ಇನ್ಸ್ಪೆಕ್ಟರ್, ಸ್ವಲ್ಪ ಸುಮ್ನೆ ಇರ್ರಿ. ಮೇಡಮ್, ನೀವು? ನಾನು ಈ ಅಪಾರ್ಟ್ಮೆಂಟ್ ರೆಸಿಡೆನ್ಸ್ ಅಸೋಸಿಯೇಷನ್ ಸೆಕ್ರೆಟರಿ. ನನ್ನ ವೈಫು ಸರ್. ಅಲ್ಲ ಸರ್, ಆಫೀಸರ್ ಆಗಿ ಇಂತ ಕೆಲಸ ಮಾಡಬಹುದಾ ಸರ್ ಇವರು? ಸರಿಯ ಸಮಯಕ್ಕೆ ಸುರೇಶ ಬಂದು ನಮ್ ಕುಮುದಿನನ್ನ ಕಾಪಾಡಿದ್ರು. ತುಂಬಾ ಸಂತೋಷ. ಬಾಯ್ ಮುಚ್ಕೊಂಡು ಸುಮ್ನೆ ಇದ್ರು ಸರಿ, ಇಲ್ಲಾಂದ್ರೆ ಬಾಯ್ ಪ್ಲಾಸ್ಟರ್ ಹಾಕ್ಬಿಡ್ತೇನೆ. ತುಂಬಾ ಸಂತೋಷ. ಶಟಪ್ ಕಾನ್ಸ್ಟೇಬಲ್, ಅರೆಸ್ಟ್ ದೆಮ್. ಬಂದ್ರಿ, ನಡೀರಿ ಸರ್. ಏನು? ಆ ಹುಡುಗಿನ ನೋಡಿದ್ರ ಸರ್? ನಾನಿಲ್ಲಿ ಬಂದಿರೋದು ಹುಡುಗಿನ ನೋಡಕ್ಕಲ್ಲ, ಕೇಸ್ ಬುಕ್ ಮಾಡಕ್ಕೆ. ಹಂಗಲ್ಲ ಸರ್, ಅದೇ ಮಿಸ್ಸಿಂಗ್ ಕೇಸು. ನಮ್ಮ ಸ್ಟೇಷನ್ಗೆ ಆಗಾಗ ಬರ್ತಿದ್ರಲ್ಲ ಸರ್, ರಾವ್ ಬಹದ್ದೂರ್ ರಾಜಾರಾವ್ ಅವ್ರ ಮಗಳು ಕುಮುದಿನಿ ಸರ್. ಹೌದಾ? ಹಾಗಾದ್ರೆ ನೀನು ಹೋಗಿ ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಕರೆಸು. ಎಸ್ ಸರ್. ಬಾಮ ಇಲ್ಲಿ. ನೀನು ಕುಮುದಿನಿ ತಾನೆ? ಇವಳ ಹೆಸರು ನಿಮ್ಗೆ ಗೊತ್ತಾಯ್ತು ಸರ್? ಆರು ತಿಂಗಳಿಂದ ಹುಡುಕ್ತಾ ಇದ್ವಿ, ಇವತ್ ಸಿಕ್ಕಿದಾಳೆ. ಅಂದ್ರೆ ಮನೆಯಿಂದ ಓಡ್ ಬಂದ್ಬಿಟ್ಟಿದ್ಲು. ಪೇಪರ್ ಅಲ್ಲಿ ಹಾಕ್ಸಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಅವ್ರ ತಂದೆ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅಂದ್ರೆ ಇವಳು ರಾವ್ ಬಹದ್ದೂರ್ ರಾಜಾರಾಯರ ಒಬ್ಬಳೇ ಮಗಳು? ಇದೆಲ್ಲ ನಿಜ ಏನಮ್ಮ? ಹೌದು ಆಂಟಿ, ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು ಅಷ್ಟೇ ಹಠ ಮಾರಿ ಕೂಡ. ನನಗಿಷ್ಟ ಇಲ್ದಿರೋ ಒಬ್ಬ ಹುಡುಗನ ಜೊತೆ ಮದ್ವೆ ಮಾಡ್ಕೊಂತ ಒತ್ತಾಯ ಮಾಡಿದ್ರು. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಬದುಕೋದಕ್ಕಿಂತ
ಸ್ವತಂತ್ರವಾಗಿ ಬಾಳ್ಬೇಕು ಅನ್ನಿಸ್ತು. ಅದಕ್ಕೆ ನನ್ನ ಮನೆ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡೆ. ಇನ್ಸ್ಪೆಕ್ಟ್ರೆ ಪ್ಲೀಸ್, ನಾನಿಲ್ಲಿರೋ ವಿಷಯನ ನನ್ನ ತಂದೆಗೆ ತಿಳಿಸ್ಬೇಡಿ. ನಾನಿಲ್ಲಿ ಸಂತೋಷವಾಗಿದ್ದೀನಿ. ನೀನೇನ ಸಂತೋಷವಾಗಿದ್ದೀಯಮ್ಮ, ಆದ್ರೆ ನಿಮ್ಮಪ್ಪ ಹೇಗಿದ್ದಾರೆ ಅಂತ ಒಂದಿನನಾದ್ರೂ ಯೋಚನೆ ಮಾಡಿದ್ದೀನಮ್ಮ? ನಾನು ದುಡುಕಿ ಮಾಡಿದ ಒಂದೇ ಒಂದು ತಪ್ಪಿಗೆ ಎಂಥ ಶಿಕ್ಷೆ ಕೊಟ್ಟುಬಿಟ್ಟೆ ನೋಡಮ್ಮ ಕುಮುದಿನಿ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಮ್ಮ. ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು, ಬಾಮ ಹೋಗೋಣ. ಡ್ಯಾಡಿ, ಐ ಆಮ್ ಸೋ ಸಾರಿ ಡ್ಯಾಡಿ. ಇಟ್ಸ್ ಆಲ್ ರೈಟ್ ಕುಮುದಿನಿ. ಅಲ್ಲ ಕಣಮ್ಮ ಕುಮುದಿನಿ, ಇಷ್ಟು ದೊಡ್ಡ ಶ್ರೀಮಂತರ ಮಗಳಾಗಿ ಇಷ್ಟು ದಿನ ಇಲ್ಲಿ ಹೇಗಮ್ಮ ಕೆಲಸದೊಳಾಗಿದ್ದೆ? ರಿಯಲಿ ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ನೋಡಮ್ಮ, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಹಾಗೆಲ್ಲ ಮಾತಾಡ್ಬೇಡಿ ಆಂಟಿ. ಇಷ್ಟು ದಿವಸ ನೀವೆಲ್ಲರೂ ನಿಮ್ಮಲ್ಲಿ ಒಬ್ಬಳು ಅಂತ ನನ್ನನ್ನು ನೋಡ್ಕೊಂಡ್ರಿ. ನಿಮ್ಮೆಲ್ರಿಗೂ ಹ್ಯಾ ಕೃತಜ್ಞತೆ ಸಲ್ಲಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸನ ನಾನು ಈ ಜನ್ಮದಲ್ಲಿ ಮರೆಯೋಲ್ಲ. ಸುರೇಶ್, ಆದಷ್ಟು ಬೇಗ ನಿಮ್ಮ ತಾಯಿ ಆಪರೇಷನ್ ಮಾಡಿಸೋದನ್ನ ಮರಿಬೇಡ. ನಾನು ಬರ್ತೀನಿ ಬರ್ತೀನಂಟಿ. ಹೋಗ್ಬಿಟ್ಟು ಅಮ್ಮ, ಬರ್ತೀನಂಟಿ. ಬರ್ತೀನಿ ಅಂಕಲ್. ಥ್ಯಾಂಕ್ ಯು ಮಿಸ್ಟರ್ ಸುರೇಶ್, ಬರ್ತೀನಿ. ಬಾಮ್ಮ, ಯಾಕಮ್ಮ ಅಲ್ಲೇ ನಿಂತ್ಬಿಟ್ಟೆ? ಏನಿಲ್ಲ ಡ್ಯಾಡಿ, ಹಳೆದೆಲ್ಲ ನೆನಪಾಯ್ತು ಅದಕ್ಕೆ. ಅದನ್ನೆಲ್ಲ ಮರೆತು ನಗನಗುತ್ತಾ ಒಳಗೆ ಬಾಮ್ಮ. ಇಷ್ಟು ದಿವಸ ನಿನ್ನಿಲ್ದೆ ಕತ್ಲಾಗಿದ್ದೆ, ಮನೆಗೆ ಬೆಳಕು ಕೊಡಮ್ಮ. ಇನ್ನೂ ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಡ್ಯಾಡಿ, ನಿನ್ ಕೋಟ್ಯಾಧೀಶ್ವರ, ನಿನ್ನ ಆಲೋಚನೆನೂ. ಯಾಕಮ್ಮ ಇನ್ನೂ ಮಾತಿನಲ್ಲೇ ಕೊಲ್ತಾ ಇದೀಯಾ? ಇಲ್ಲ ಡ್ಯಾಡಿ, ನೀವೆಲ್ಲವನ್ನು ಹಣ ಅಂತಸ್ನಿಂದ ಅಳಿದ್ದೀರಾ, ಆದ್ರೆ ಪ್ರೀತಿಸೋ ಹೃದಯಗಳಿಗೆ ಯಾವ ಅಂತಸ್ತು ಇರಲ್ಲ. ಯಾಕಮ್ಮ ಸುತ್ತಿ ಬಳಸಿ ಮಾತಾಡ್ತೀಯ, ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಇನ್ಮೇಲೆ ಯಾವತ್ತೂ ಅಡ್ಡಿ ಬರೋದಿಲ್ಲ, ನಿನ್ನ ಮದುವೆ ವಿಷಯದಲ್ಲೂ ಕೂಡ. ಅಂದ್ರೆ ನಾನು ನಿನ್ ಪ್ರೀತಿಸ್ತವನ್ ಜೊತೆನೆ ನಿನ್ ಮದುವೆ ಮಾಡಿಸ್ತೀನಿ, ಓಕೆನಾ?
ಕಾದರೇ ಕಾದಿರುವೆ ನಾವು ನೀವು ಅನ್ಕೊಂಡ ಹಾಗೆ ಮುಂದೂಡಕ್ಕಾಗಲ್ಲ. ಬದುಕು ಅನಿಶ್ಚಿತ, ಸಾವು ನಿಶ್ಚಿತ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ, ಉಳಿದಿದ್ದು ಆ ದೇವರಿಗೆ ಬಿಟ್ಟಿದ್ದು. ನೀವು ಮನಸ್ಸಿಗೆ ಧೈರ್ಯ ತಂದ್ಕೊಳ್ಳಿ. ಸರ್, ಡಾಕ್ಟರ್ ಏನ್ ಹೇಳಿದ್ರು? ನನ್ನ ಮಗಳನ್ನ ನಿಮಗೆ ಧಾರೆ ಹಿಡಿದುಕೊಟ್ಟು ನೀವಿಬ್ರು ಸಪ್ತಪದಿ ತುಳಿದು ನನಗೆ ಆಶೀರ್ವಾದ ಮಾಡಿಪ್ಪ ಅಂತ ನಾನು ನನ್ನ ಮಗಳ ಬಾಯಿಂದ ಕೇಳೋ ಭಾಗ್ಯ ನನಗಿಲ್ಲ ಅಂತ ಹೇಳ್ಬಿಟ್ರಪ್ಪ. ಸರ್, ದೇವ್ರು ಇಷ್ಟು ಕ್ರೂರಿ ಆಗ್ಬಾರ್ದಾಗಿತ್ತು. ಸುರೇಶ್, ಆ ದೇವ್ರು ಇದಾನೋ ಇಲ್ಲೋ, ನನ್ನ ಭಾಗಕ್ಕೆ ನೀನೇಪ್ಪ ದೇವರು. ಸುರೇಶ್ ಬಂದಿದ್ದಾರೆ, ನಿನ್ನ ಇಲ್ಲೇ ಈಗಲೇ ಮದುವೆ ಮಾಡ್ಕೋಬೇಕು ಅಂತ ಹಠ ಮಾಡ್ತಿದ್ದಾರಮ್ಮ.
ಯಾರ್ದಪ್ಪ ನಿಂದ ಅವ್ರದ ನೋಡು ಮಗು, ಶುಭಲಗ್ನಕ್ಕೆ ಸಮಯ ನೋಡ್ಬಾರ್ದಮ್ಮ. ಅಂದ್ರೆ ನನ್ ಸಮಯ ಬಂದ್ಬಿಡ್ತಪ್ಪ. ಸುರೇಖಾ, ಅವ್ರ ಕೈಯಿಂದ ನನ್ ಕೊರಳ ತಾಳಿ ಕಟ್ಸಿ ಅವ್ರಿಗೆ ಯಾಕಪ್ಪ ಹುರುಳಾಗ್ತೀಯ? ನಾನು ಹುಟ್ಟೋ ಸೂರ್ಯನ್ ನೋಡೋ ಅದೃಷ್ಟ ನನಗಿಲ್ಲ ಅಂತ, ನನ್ಗೀಗ್ಲೇ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೆಯಪ್ಪ. ಸುರೇಖಾ, ಸಾವು ನನ್ನೆಲ್ಲಾಗಿ ನನ್ ಜೊತೆಲೇ ಇದ್ದಿದ್ದು ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ರ? ನನಗ್ ಗೊತ್ತಿದೆ ಅಂತ ನಿಮಗ್ ಗೊತ್ತಾದ್ರೆ ಇನ್ನು ಹೆಚ್ಚು ಸಂಕಟ ಪಡ್ತೀರಾ ಅಂತ ನಾನೇ ಮುಚ್ಚಿಟ್ಟಿದ್ದೆ. ನನ್ ಕುದ್ಕೆ 3 ಗಂಟೆ ಬೀಳೋದ್ರಿಂದ ನನ್ ಸೆರಗಲ್ ಕಟ್ಕೊಂಡಿರೋ ಸಾವಿನ ಗಂಟು ಬಿಚ್ಕೊಳತ್ತೇನಪ್ಪ. ಯಾಕಾಗ್ಬಾರ್ದು? ಜಗತ್ನಲ್ಲಿ ಎಂತೆಂತ ಅದ್ಭುತ ನಡೆದಿಲ್ಲ. ಸತ್ ಹೋದ ಸತ್ಯವನ್ನ ಬದುಕ ಬರಲಿಲ್ವೇ? ಸಾಯ್ತಾ ಇರೋದು ಸಾವಿತ್ರಿನಪ್ಪ. ನಿನ್ ಮಾತುಗಳಿಗೆ ನನ್ನ ಹತ್ರ ಉತ್ತರನೇ ಇಲ್ವಲ್ಲಮ್ಮ. ಇದೆಯಪ್ಪ, ಆದ್ರೆ ನೀನ್ ಒಪ್ಕೊಳ್ತಾ ಇಲ್ಲ. ತನ್ನ ಕರುಳಿನ ಕುಡಿ ತನ್ನ ಕಣ್ಣ ಮುಂದೆ ಸಾಯ್ತಾ ಇರೋದನ್ನ ಯಾವ ತಂದೆ ತಾನೇ ಒಪ್ಕೋತಾರಮ್ಮ? ಅಪ್ಪನ ಮಡ್ಲಲ್ಲಿ ಸಾಯೋ ಪುಣ್ಯ ಎಷ್ಟು ಜನ ಹೆಣ್ಮಕ್ಳು ಸಿಗುತ್ತೆ ಹೇಳಿಪ್ಪ. ನನ್ ಸಂತೋಷಕ್ಕಾದ್ರೂ ನೀನ್ ಮದ್ವೆ ಆಗ್ಲೇಬೇಕು. ಮಗಳಿಗೆ ಏನಂತ ಆಶೀರ್ವಾದ ಮಾಡ್ತೀಯ? ದೀರ್ಘ ಸುಮಂಗಲಿ ಆಗಿರು ಅಂತ ಹೇಳಕ್ ಆಗಲ್ವಲ್ಲ. ನನ್ ಬಾಳಲ್ಲಿ ಸುರೇಶ್ ಆಗಮನದಿಂದ ಹೊಸ ಭಾವನೆ ಕನಸುಗಳು ಮೂಡಿದ್ವು. ಬದುಕ್ಬೇಕು ಅಂದ ಆಸೆ ಚಿಗುರ್ತು. ಪ್ರೀತಿ ಪ್ರೇಮ ಇದಕ್ಕೆಲ್ಲ ಹೊಸ ಅರ್ಥ ಕಂಡ್ಕೊಂಡೆ. ನಿಮ್ ನೆನಪುಗಳನ್ನೆಲ್ಲ ನನ್ ಜೊತೆನೆ ಕರ್ಕೊಂಡು ಹೋಗ್ತೇನೆ. ಸಾಯೋದಿಲ್ಲ ನಾನು ಈ ಸಾವಿಗೆ. ಆ ದೇವನ ದೂಷಿಸಲ್ಲ, ಮುಂದಿನ ಜನ್ಮದಲ್ಲಾದ್ರೂ ಈ ತಂದೆಗೆ ಮಗಳಾಗಿ ನಿಮಗೆ ಬಾಳ ಸಂಗಾತಿಯಾಗಿ ಇರಬೇಕು ಅಂತ ದೇವರಲ್ಲಿ ಸುರೇಖಾ. ಮಧುಗೆ ವರನು ತಾಳಿಯ ಕಟ್ಟುವ ವೇಳೆಯು ಕೊನೆಯ ತನಕ ಬಾಳಲಿ ಸೇರಿದ ಚಿಹ್ನೆಯು ಏನ್ ಹೇಳ್ತೀರಾ? ಹೇಳೋದೇನಿದೆ, ನಮ್ಮ ಮನೆಗೆ ನುಗ್ಗಿ ದಾಂಧಲೆ ಮಾಡಿದವನ್ಗೆ ಇದ್ಯಾವ ಮಹಾ? ನನ್ನನ್ನ MLA ಮಾಡ್ತೀನಿ, CM ಮಾಡ್ತೀನಿ, PM ಮಾಡ್ತೀನಿ ಅಂತ ಹೇಳಿ ಬೋಳಿಸ್ಬಿಟ. ತುಂಬಾ ಸಂತೋಷ. ಸುಮ್ನೆ ಇರಿ ಸಾಕು, ನಾನ್ ಬುದ್ಧಿವಂತಲಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಯ್ಯೋ ಪಾಪ ಅಂತ ಕತೆ ಇಲ್ದಿರೋ ಟೆರೆಸ್ ಮೇಲೆ ಇರೋಕ್ ಜಾಗ ಕೊಟ್ರೆ ನನಗೆ ಶ್ರೀದೇವಿಗೆ ಫಿಟ್ಟಿಂಗ್ ತಂದಿಟ್ಬಿಟ್ಟ. ಆದ್ರೂ ರಾಜೇಶ್ವರಿ ಅವರೇ, ಅವ್ನು ಹೀಗ್ ಮಾಡಿದಾನೆ ಅಂದ್ರೆ ನನಗೆ ಯಾಕೋ ಅನುಮಾನ. ಸಾಕು ಸುಮ್ನಿರಿ, ನಮ್ಮಿಬ್ಬರ ಮಧ್ಯ ತಂದಿಟ್ ತಮಾಷೆ ನೋಡ್ದನ್ ಪರವಾಗಿ ಮಾತಾಡ್ತಾ ಇದ್ದೀರಾ? ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ದ, ಅವನ್ನ ಸುಮ್ನೆ ಬಿಡಬಾರ್ದು. ಅಲ್ಲೋಡಿ ಬಂದ ನಿಂತ್ಕೋ. ನೀನೇನ ಸುರೇಶ? ಹೌದು. ಈ ಹುಡುಗಿ ಯಾರು ಗೊತ್ತಾ? ಈಕೆ ನನ್ನ ಫ್ರೆಂಡ್ ರಾಧಿಕಾ ಅಂತ. ಓ, ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಅರೆಸ್ಟ್? ಏಕೆ? ನನ್ ಜೊತೆ ಬಾ, ಗೊತ್ತಾಗುತ್ತೆ. ಏಯ್, ಹೇಳ್ಕೊಂಬಂದ್ರ ಇವನ್ನ. ಹೇ
ಹೇಳಿದ್ದಾರೆ. ಬಹಳ ಸಂಗಾತಿ ಅವಶ್ಯಕ ಅನ್ನೋದು ಅರಿವಾಯ್ತು. ಸ್ನೇಹ ಸಂಬಂಧಗಳಿಂದ ವಂಚಿತಳಾದ ನನಗೆ ನೀವು ಆಸರೆ ಆಗ್ತಿರೋ ನಂಬಿಕೆಯಿಂದ ಬಂದಿದ್ದೀನಿ. ಐ ಲವ್ ಯು ಸುರೇಶ್, ಐ ಲವ್ ಯು. ಇನ್ಸ್ಪೆಕ್ಟ್ರೆ, ನಮ್ಮ ಆಫೀಸಲ್ಲೇ ಚಿನ್ನದಂತ ಹುಡುಗಿ ಮದುವೆ ಆಗಿ ಪಿ ಎಫ್ ಇನ್ಶೂರೆನ್ಸ್ ಎಲ್ಲ ಇವನ ಹೆಸರಿಗೆ ಬರೋವರೆಗೂ ಕಾದಿದ್ದು ಕೊಲೆ ಮಾಡಿದ್ದಾನೆ. ಇಂಥವ್ರನ್ನ ನೇಣು ಹಾಕಬೇಕು. ಇನ್ಸ್ಪೆಕ್ಟರ್, ನನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ನಾನು ಇವತ್ತೇ ಇಲ್ಲಿ ಬರ್ತಾ ಇರೋದು. ಪ್ಲೀಸ್ ಬಿಲೀವ್ ಮೀ. ಸಾಹೇಬ್ರೆ, ಹೀಗೆ ಅವನು ಕೇಳಿದ್ರೆ ಹೇಳ್ತಾನ, ಕರ್ಕೊಂಡೋಗಿ ಏರೋಪ್ಲೇನ್ ಹತ್ಸಿ ಆಗ ಅವನೇ ಬಾಯ್ ಬಿಡ್ತಾನೆ. ಕಾನ್ಸ್ಟೇಬಲ್ ಅಜ್ಜಿ, 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 ಏನಪ್ಪ? ನಿನ್ ಮಗ ಸುರೇಶ್ ಅವ್ನ ಹೆಂಡತಿನ ಕೊಲೆ ಮಾಡ್ಬಿಟ್ಟಿದಾನಂತೆ. ಪೊಲೀಸ್ನವರು ಅವನ್ನ ಜೈಲಿ ಹಾಕಿದ್ದಾರೆ. ನೋಡಿ, ಇಲ್ಲಿ ಪೇಪರ್ ಅಲ್ಲಿ ಬಂದೈತೆ. ಸುರೇಶ ದುಡ್ಡಿನ ಆಸೆಗೋಸ್ಕರ ಯಾವ್ದೋ ರಾಧಿಕಾ ಅನ್ನೋ ಹುಡುಗಿನ ಕೊಲೆ ಮಾಡಿದಾನಂತೆ. ವಾಟ್? ಸುರೇಶನ ಕೊಲೆನಾ? ಇಟ್ಸ್ ಇಂಪಾಸಿಬಲ್ ಡ್ಯಾಡಿ. ನಾನೇನ್ ಸುಳ್ಳು ಹೇಳ್ತಾ ಇದ್ದೀನ, ಪೇಪರ್ ನಲ್ಲಿ ಬಂದಿದೆ ನೋಡು. ಡ್ಯಾಡಿ, ಸುರೇಶ ಮಾತ್ರ ಈ ಕೊಲೆ ಮಾಡಿದ್ರೆ ಸಾಧ್ಯನೇ ಇಲ್ಲ. ಡ್ಯಾಡಿ ಪ್ಲೀಸ್, ನಾನು ಸುರೇಶ್ ನೋಡ್ಬೇಕಲ್ಲ. ನಡೆಯಮ್ಮ, ನೋಡೋಣ. ಮಗ, ಮಗ, ಏನ ಇದೆಲ್ಲ? ಯಾರ ಅವಳು? ನಿನ್ ಮಗ ಒಬ್ಬ ಕೊಲೆಗಾರ ಅಂದ್ರೆ ನೀನು ನಂಬ್ತೀಯ? ನನಗೆ ಗೊತ್ತು ಕಣವ್, ನನ್ ಮಗ ಕೊಲೆ ಮಾಡಿಲ್ಲ ಅಂತ ನನಗೆ ಗೊತ್ತು. ಮಗ, ನಿನಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ನಾನ್ ಬದುಕಿರಲ್ಲ ಕಣವ್, ನಾನ್ ಬದುಕಿರಲ್ಲ. ಈ ಕೊಲೆ ಯಾರು ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಅಂತ ನನಗೊಂದು ಗೊತ್ತಿಲ್ಲ. ನಿನ್ ಮಗನಿಗೆ ಏನು ಆಗಲ್ಲಮ್ಮ, ಧೈರ್ಯವಾಗಿರು. ಗುರು, ಏನೋ ಇದಲ್ಲ. ಇಲ್ಲ, ನನ್ ಮಗನ್ ಬಿಟ್ಟು ನಾ ಬರಲ್ಲ, ನನ್ ಮಗನ್ ಬಿಟ್ಟು ನಾ ಬರಲ್ಲ. ಧೈರ್ಯವಾಗಿರಮ್ಮ, ನನಗೇನು ಆಗೋದಿಲ್ಲ. ಬಿಟ್ಟು ನಾನು ಹೇಗಿಲ್ಲ. ಅಮ್ಮನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಏನು ಯೋಚನೆ ಮಾಡ ಗುರು, ನಾನು ಅಮ್ಮನ್ ಚೆನ್ನಾಗಿ ನೋಡ್ಕೊಂತೀನಿ. ಬನ್ನಿಮ್ಮ. ಮಾಡಿಲ್ಲಪ್ಪ. ಇಲ್ಲಮ್ಮ, ಸುರೇಶ್ ಕೊಲೆ ಮಾಡಿರಕ್ ಸಾಧ್ಯನೇ ಇಲ್ಲ. ಆನಂದ, ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಕೇಳು. ಏನಾಗಿದೆ ನೋಡಮ್ಮ? ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ, ತುಂಬಾ ಸೀರಿಯಸ್ ಆಗಿರೋ ಹಾಗಿದೆ. ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಹಾ, ಕರ್ಕೊಂಡು ಹೋಗೋಣ. ಈಗ ನಿಮ್ಗೇನಾಗ್ಬೇಕು? ನನಗೆ ಅತ್ತೆ ಆಗ್ಬೇಕು. ನೋಡಿ, ಈಗಾಗ್ಲೇ ಲೇಟ್ ಆಗಿದೆ, ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಬೇಕು. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟ್ರೆ, ನೀವು ಬೇಗ ಆಪರೇಷನ್ ರೆಡಿ ಮಾಡಿ. ಸಿಸ್ಟರ್, ಆಪರೇಷನ್ ರೆಡಿ ಮಾಡಿ. ಓಕೆ ಡಾಕ್ಟರ್. ಈ ಲೈಟ್ರಿ ಎಲ್ಲಿಂದ ಬಂತು? ಅವತ್ತು ನಾವ್ ಇವನ್ ಹಿಡ್ಕೊಂಡ್ ಬಂದ್ವಲ್ಲ, ನಿನ್ಗೆ ಗೊತ್ತಲ್ಲ. ಅವತ್ತು 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 ನನ್ನ ಹೆಂಡತಿ ಅಣ್ಣ ಅಮೆರಿಕದಿಂದ ಬಂದ. ಎಲ್ಲಿ ಬಾಬಾ, ಕೈ ತೋರಿಸು ಅನ್ನ, ತೋರ್ಸ್ದೆ ಇದನ್ನ ಹಿಟ್ಟ. ಸತ್ಯ ಹೇಳು, ಅದೆಲ್ಲಿಂದ ಬಂತು ಅಂತ. ಇಲ್ಲ ಅಂದ್ರೆ ಸಾಹೇಬರಿಗೆ ಅಲ್ಲಿ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಅಯ್ಯಯ್ಯೋ, ಬೇಸ್ಮೆಂಟ್ಗೆ ಕೈ ಹಾಕ್ಬಿಟ್ಟಲ್ಲ ಗುರು. ಗುರು, ನಾನ್ ನಿನ್ ಏನು ಕೇಳಲ್ಲ, ನೀನು ನನ್ ಏನು ಕೇಳ್ಬೇಡ. ಬೇಕಾದ್ರೆ ಈ ಲೈಟರ್ ನೀನೇ ಇಟ್ಕೊಂಡ್ಬಿಡು. ಕರಿಯಣ್ಣ, ನಾನೊಂದು ಸಜೆಷನ್ ಕೊಡ್ತೀನಿ, ಹ್ಞೂ ಅಂತೀಯ? ಹೇಳ್ಬಿಡು, ನೀನೇ ವಿಷಯ ಮಾಡಬೇಡ. ನೋಡು, ಇದ್ ಯಾರ್ದು ಅಂತ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದು ನಿಂದಲ್ಲ ಅಂತ ನಾನು ಚೆನ್ನಾಗಿ ಗೊತ್ತು. ಅದಕ್ಕೆ ಇದನ್ನ ಒಂದ್ ವಾರ ನೀನ್ ಇಟ್ಕೊ, ಒಂದ್ ವಾರ ನಾನು ಇಟ್ಕೋತೀನಿ, ಹೆಂಗೈತೆ? ಹೆಡ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಕರಿಯಾ, ನೀನ್ ನನ್ನ ಅರ್ಥ ಮಾಡ್ಕೊಂಡೆ. ನಮ್ ದೊಡ್ಡ ಸಾಹೇಬ್ರು ನನ್ನ ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೊತ್ತಿನ ನನಗೆ ಪ್ರಮೋಷನ್ ಸಿಕ್ಬಿಡ್ತಿತ್ತು. ನಿಮಗೆ ಸಿಗೋದು ಪ್ರಮೋಷನ್ ಅಲ್ಲ, ಇಂಪ್ರೆಸನ್ಮೆಂಟ್. ಏನಪ್ಪ ಕೊಲೆ ಅಪ್ಪ ದೀತ, ಏನೋ ಬಹಳ ಓದಿರೋ ತರ ಕಾಣಿಸ್ತೀಯ.
ಅದೇನೋ ಹೇಳಿದಲ್ಲ ಇಂಪ್ರಿಸನ್ಮೆಂಟ್. ಹಂಗಂದ್ರೆ ಪ್ರಮೋಷನ್ ಗಿಂತ ದೊಡ್ಡ. ಎಸ್ ಎಸ್ ದೊಡ್ಡದೆ ದೊಡ್ಡದೆ ಅವನಿಗೆ ಅದ್ರ ಅರ್ಥ ಆಗಲ್ಲ. ಹಂಗಂದ್ರೆ ಏನಣ್ಣ? ಹಂಗಂದ್ರೆ ಸಾಯೋವರೆಗೂ ನೀವಿಬ್ರು ಜೈಲಲ್ಲಿ ಕೊಳೆಯೋದು ಅಂತ. ಅದ್ಯಾಕೆ ನಾವೇ ಜೈಲಿಗೆ ಹೋಗ್ಬೇಕು? ನಾವೇನ್ ಕೊಲೆ ಮಾಡಿದೀವಾ? ಹಲೋ, ಕೊಲೆ ಮಾಡಿದ್ರೆ ಜೈಲಲ್ಲಿ ಹಾಕ್ತಾರಂತೇನಿಲ್ಲ. ಕೊಲೆಗೆ ಸಂಬಂಧಪಟ್ಟ ಯಾವುದೇ ಸಾಕ್ಷಿ ಆಧಾರಗಳನ್ನ ಮುಚ್ಚಿಟ್ರು ಒಳಗೆ ಹಾಕ್ತಾರೆ. ಈಗ ನಿಮ್ಮ ಕೈಲಿರೋ ಲೈಟ್ರ ಕೊಲೆಯ ಜಾಗದ ತನಕ ಸಿಕ್ಕಿದ್ದು. ಜಾಗ ನಿಂಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ, ಇದು ನನ್ನಲ್ಲಪ್ಪ. ನನ್ನಲ್ಲ, ಇದು ನನ್ನಲ್ಲಪ್ಪ. ಅವಂದೇ ನನ್ನ ಮಗ ಸುರೇಶ್ ಅನ್ನ ಜೈಲಲ್ಲಿ ಹಾಕ್ಬಿಟ್ಟಿದಾರಮ್ಮ. ಅಮ್ಮ, ನೀವು ಸುರೇಶ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಅವನ ಅಪ್ಪ ಹೋಗಿ ಬಿಡಿಸ್ಕೊಂಡ್ ಬರ್ತಾರೆ. ನಿಮ್ ಜೊತೆ ನಾನಿದ್ದೀನಿ. ಸುರೇಶ, ಸುರೇಶ ನನ್ ಸಂಕಟ ನನ್ಗೆ ಒಳ್ಳೆ ತಮಾಷೆ ಕಣೆ. ನಿನಗೆ ನಿನಗೆ ಪ್ರಮೋಷನ್ ಬೇಕೋ ಬೇಡವೋ? ಪ್ರಮೋಷನ್ ಅಡ್ಬಿದ್ದೆ ಗುರುವೇ. ಹೇಳು ಮೇಲೆ, ನೀನ್ ನನ್ನ ಕಾಲಕ್ಕೆ ಬಿಡದ್ರಿಂದ ಪ್ರಮೋಷನ್ ಸಿಗೋದಿಲ್ಲ. ಆ ತ್ರಿಬಲ್ ಸ್ಟಾರ್ ತಿಮ್ಮಣ್ಣ ಇದನಲ್ಲ, ಅವ್ನು ಸಸ್ಪೆಂಡ್ ಆದ್ರೆ ಮಾತ್ರ ನಿನ್ ಪ್ರಮೋಷನ್ ಸಿಗುತ್ತೆ. ತಿಮ್ಮಣ್ಣ ಡಿಸ್ಮಿಸ್ ಆಗ್ಬೇಕ? ತಿಮ್ಮಣ್ಣ ಡಿಸ್ಮಿಸ್ ಆಗೋದ್ ಯಾವಾಗ? ನನ್ ಪ್ರಮೋಷನ್ ಸಿಗೋದ್ ಯಾವಾಗ? ನೀನ್ ಮನಸ್ ಮಾಡಿದ್ರೆ ಎಷ್ಟೊತ್ತು? ಅವ್ನ್ ಡಿಸ್ಮಿಸ್, ನಿನ್ ಪ್ರಮೋಷನ್. ಹೇಳಿದ್ರು ನೀನ್ ಏನ್ ಹೇಳಿದ್ರು ಮಾಡ್ಬಿಡ್ತೀನಿ. ಒಂದ್ ಕೆಲಸ ಮಾಡು, ಆ ಕೀ ತೆಗೆದು ಈ ಡೋರ್ ಓಪನ್ ಮಾಡಿ ನನ್ ಬಿಟ್ಬಿಡು. ಏನ್ ನನ್ನ ಸಸ್ಪೆಂಡ್ ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ಏ ದಡ್ಡ, ಈ ಡ್ಯೂಟಿಲಿ ಇರೋದು ಯಾರು? ತ್ರಿಬೋಸ್ ಸ್ಟಾರ್ ತಿಮ್ಮಣ್ಣ. ಅಂದ್ಮೇಲೆ ಅವನ್ ತಾನೇ ಡಿಸ್ಮಿಸ್ ಆಗ್ಬೇಕು? ಗುರುವೇ, ತಲೆ ಅಂದ್ರೆ ತಲೆ ನಿಂದು. ಎಂತ ಐಡಿಯಾ! ತಿಮ್ಮಣ್ಣ ಸಸ್ಪೆಂಡ್, ಕರಿ ಅಣ್ಣ ಪ್ರಮೋಷನ್. ತೆಗಿ ಬಾಗ್ಲು. ಎಸ್ ಸರ್. ಬನ್ನಿ ಸರ್, ಪ್ರಮೋಷನ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನೋಡ್ಕೊಂಡು ಹೋಗಯ್ಯ. ನೀವು ಇಷ್ಟತ್ತಲ್ಲಿ ನಿನ್ನ ನೋಡ್ಬೇಕು ಅನ್ನಿಸ್ತು ಬಂದೆ. ಅಂದ್ರೆ ಸುರೇಶ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸುರೇಶ್, ಸುರೇಶ್ ಅವ್ರ ಇನ್ನೇನ್ ಬಂದ್ಬಿಡ್ತಾರೆ? ಅವನೆಲ್ಲ ಬರ್ತಾನೆ. ಎಷ್ಟೇ ಆದ್ರೂ ಅವನ್ ನಿನ್ನ ಪಾರ್ಟ್ ಟೈಮ್ ಗಂಡ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಗಾಬರಿ ಆಗ್ಬೇಡ. ಇಂಟರ್ವ್ಯೂನಲ್ಲಿ, ಪಿಕ್ನಿಕ್ ಅಲ್ಲಿ ನಿಮ್ಮ ಆಟೋ ಎಲ್ಲ ನಾನು ನೋಡಿದ್ದೀನಿ. ಅದಕ್ಕೋಸ್ಕರನೇ ನನಗೆ ಇಷ್ಟು ದೊಡ್ಡ ಬಂಗ್ಲ ಕೊಟ್ಟಿಟ್ಟಿದ್ದೀನಿ. ಹಗಲೊತ್ತು ಅವನು ನಿನ್ನ ಗಂಡ, ರಾತ್ರಿ ಹೊತ್ತು ನಾನು.
ಅವನನ್ನ ಕೈ ನೋಡ್ಕೊಳ್ಳಿ. ರಾಧಿಕಾ ನಾನೇ ಕೊಲೆ ಮಾಡಿದ್ದು. ನಾನು ಅವಳು ಕೊಲೆನ ಬೇಕು ಅಂತ ಮಾಡಲಿಲ್ಲ ಇನ್ಸ್ಪೆಕ್ಟ್ರೆ. ಸುರೇಶ ರಾಧಿಕಾ ಗಂಡನ ತರ ನಾಟಕ ಆಡ್ತಾ ಇದ್ದ. ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ ಅವಳ ಮೇಲೆ ಆಸೆ ಬಿದ್ದು ಅವಳನ್ನ ಬಲಾತ್ಕಾರ ಮಾಡಕ್ ಹೋದೆ. ಅಕಸ್ಮಾತ್ ಅವಳಿಗೆ ಏಟ್ ಬೇಸ ಹತ್ತೋದ್ಲು. ಅವಳ ಕೊಲೆಗೆ ನಾನೇ ಕಾರಣ. ಸುರೇಶ ನಿರಪರಾಧಿ. ಅರೆಸ್ಟ್ ಹಿಮ್. ಐ ಆಮ್ ವೆರಿ ಸಾರಿ ಮಿಸ್ಟರ್ ಸುರೇಶ್. ಎಲ್ಲ ಸಾಕ್ಷ್ಯಾಧಾರಗಳು ನಿಮ್ಮ ವಿರುದ್ಧನೇ ಇದ್ದಿದ್ರಿಂದ ವಿಧಿ ಇಲ್ಲೇ ನಾನು ನಿಮ್ಮ ಮೇಲೆ ಕ್ರಮ ತಗೋಬೇಕಾಗಿ ಬಂತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಎನಿ ಹೌ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಓಕೆ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಅಮ್ಮ ನನಗೆ ಗೊತ್ತು ನನ್ನ ಮಗ ಅಂಥವನಲ್ಲ ಅಂತ. ನಾನು ಹೇಳಿಲ್ವಾ ಡ್ಯಾಡಿ ಸುರೇಶ್ ಅಂಥವ್ರಲ್ಲ ಅಂತ? ಆಗಿದ್ದೆಲ್ಲ ಒಳ್ಳೇದಕ್ಕೆ. ಒಂದು ಒಳ್ಳೆ ಶುಭಲಗ್ನ ನೋಡಿ ಇವರಿಬ್ಬರಿಗೂ ಮದುವೆ ಮಾಡೋಣ. ಏನಂತೀರಮ್ಮ? ಹೇಳೋದೇನು ಬಂತು? ನನ್ನ ಪ್ರಮೋಷನ್ನು ನೀವಿಬ್ಬರು ನಮ್ಮ ಮದುವೆಗೆ ಬಂದ್ರೆ ಡಬಲ್ ಪ್ರಮೋಷನ್. ಯೆಸ್ ಸರ್.